ಎಲ್ಲರಿಗೂ ನಮಸ್ಕಾರ ಅಭಿಜ್ಞಾನ ಆಯೋಜಿಸಿರುವಂಥ ಕಲಾ ತಪಸ್ವಿ ಕೆ ವಿಶ್ವನಾಥ್ ಅವರ ಈ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಈಗ ಈ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಇನ್ನೂ ಒಂದಿಬ್ಬರು ಬರಬೇಕಿದೆ ತಾವೆಲ್ಲ ಬಂದಿದ್ದೀರಿ ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾಯಿದ್ದೀವಿ റെ സംഗീത സാഹ്യ സമലകൃത്തെ സംഗീത സാഹ്യ സമലകൃത്തെ स्वररागपदयोगसमभूषिते सङ्गीतसाहित्यसमलं कृते स्वररागपदयोगसमभूषिते हे भारती मन श्री भारती शिशानी हे भारती मन श्री भारती शिसानी संगीत साहित्य समलकृते वेद वेदान्तवनवासिनि पूर्णशिंहासिनी वेद वेदान्तवनवासिनि पूर्णशिंहासिनी नादनादान्तपरिवेशिनि आत्मसम्भाषिनि वेद वेदान्तवनवासिनि पूर्णशिहासिनी ವ್ಯಾಸ ವಾಲ್ಮೀಕಿ ವ್ಯಾಸವಾಲ್ಮೀಕಿ ವ್ಯಾಸ ವಾಲ್ಮೀಕಿ ವಾಗ್ ಜ್ಞಾನವಲ್ೀ ಸಮಲ್ಲಾಸಿ ನೀ ಸಂಗೀತ ಸಾಹಿತ್ಯ ಸಮಲಕ स्वर राग योग योगूषित संगीत साहित्य <ण्थागा> ब्रह्म रसनाग्र संचारिणी भव्य फलकारिण ब्रह्म संचारिणी भव्य फलकारिण नित्यचैतन्यनिजरूपिणि सत्यसन्दीपिनि भव्यफलकारिणी नित्यचैतन्य निजरूपिणी सत्यसन्दीपिनि सकलसुकलासमुन्वेषिनि सकलसुकलासमन्वेषिनी सर्वरसभाव सञ्जीविनी सङ्गीतसाहित्य समलकृते स्वररागपदयोगसमभूषिते ती मनसा स्मामी श्री भारती शिशाम संगीत साहित्य समलकृते प्रार्थन श्री साई गणेश ಇದು ವಿಶ್ವನಾಥ್ ಅವರ ಸ್ವಾತಿ ಕಿರಣಂ ಸಿನಿಮಾದ ಹಾಡು ಇದನ್ನು ಕೋರಸ್ಸು ಮತ್ತು ವಾದ್ಯಗಳ ಜೊತೆ ಇಲ್ಲೇ ಹಾಡೋದು ಕಷ್ಟ ಅಂತೇಳಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಹಾಡಿರುವಂಥ ಒಂದು ಪ್ರಾರ್ಥನೆ ಆದರೆ ಇದು ಒಂದು ರೀತಿ ನಮ್ಮ ಎಲ್ಲ ಕಲಾ ಕಾರ್ಯಕ್ರಮಗಳಿಗೆ ಒಂದು ರೀತಿ ನಿಜವಾದ ಪ್ರಾರ್ಥನೆ ಥರನೇ ಇದೆ ಹಾಗಾಗಿ ನಾವು ಇದನ್ನು ಆರಿಸ್ಕೊಂಡ್ವಿ ಈಗ ಗಣ್ಯರೆಲ್ಲರೂ ಬಂದಿದ್ದೀರಿ ತಾವುಗಳು ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಬೇಕು ಹೇಳಬಾರ್ದು ನನಗೆ ಇನ್ನೂ ಗೊಂದಲ ಇದೆ ಆದರೆ ಈ ಸಂಸ್ಮರಣೆ ಆಗಿರೋದರಿಂದ ಅವರ ಒಂದು ಬೆಳಕಿನಲ್ಲಿ ನಮ್ಮ ಕಲಾ ಜೀವನ ನಮ್ಮ ಜೀವನದ ಒಂದು ಸೊಗಸು ಹೆಚ್ಚುತ್ತಾ ಇರೋದ್ರಿಂದ ಇದೊಂದು ರೀತಿ ಅವರನ್ನು ನಮ್ಮ ಒಳಗಡೆ ಸ್ವಾಗತ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು ಮೊದಲಿಗೆ ದಯವಿಟ್ಟು ಗಣ್ಯರೆಲ್ಲರೂ ಕೂಡ ವಿಶ್ವನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಬೋದು ಅಂತನ್ಸುತ್ತೆ ದಯವಿಟ್ಟು ಇದಾದ ನಂತರ ಅಭಿಜ್ಞಾನದ ಸದಸ್ಯರು ಕೂಡ ದಯವಿಟ್ಟು ಬಂದು ತಮ್ಮ ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ ಎಲ್ಲ ಸಹೃದಯರು ಕೂಡ ಹೊರಗಡೆನೂ ವ್ಯವಸ್ಥೆ ಇದೆ ಅವ್ರು ಯಾರು ಬರ್ತಾ ಪುಷ್ಪನಮನವನ್ನು ಸಲ್ಲಿಸಿರ್ತೀರಿ ಸರಿ ಬೇಕಿದ್ರೆ ತಾವು ತೆರಳಬೇಕಾದ್ರೆ ಕೂಡ ಅವ್ರಿಗೂ ನಿಮಗೆಲ್ಲರಿಗೂ ಕೂಡ ಅವಕಾಶ ಇದೆ ತಾವುಗಳು ಕೂಡ ಅದನ್ನು ನೆರವೇರಿಸ್ಬೋದು ಈಗ ಮೊದಲಿಗೆ ಕೆ ವಿಶ್ವನಾಥ್ ಅವರಿಗೆ ಒಂದು ಗೌರವವಾಗಿ ಒಂದು ನಿಮಿಷದ ಮೌನವನ್ನು ಆಚರಣೆ ಮಾಡಿ ನಂತರ ನಮ್ಮ ಮಾತನ್ನು ಮುಂದುವರಿಸ್ಬೋದು ಅನಿಸುತ್ತೆ ಧನ್ಯವಾದಗಳು ಈಗ ಒಂದು ನಾಲ್ಕೈದು ನಿಮಿಷ ಈ ಕಾರ್ಯಕ್ರಮದ ಪ್ರಸ್ತುತತೆ ಏನು ಅನ್ನೋದ್ರ ಬಗ್ಗೆ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಕಾರ್ಯಕ್ರಮ ಮುಂದುವರಿಸ್ಬೋದು ಅಂತ ಅನಿಸುತ್ತೆ ಅಭಿಜ್ಞಾನ ತಮಗೆಲ್ಲರಿಗೂ ಕೂಡ ಪರಿಚಯ ಇದೆ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಇದ್ದೀವಿ ನನಗೆ ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರು ಅಭಿಜ್ಞಾನಕ್ಕೂ ಈ ಸಿನಿಮಾಗು ಏನು ಸಂಬಂಧ ಈ ರೀತಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಲ್ಲ ಅಂಥೇಳಿ ಭಾರತೀಯ ಸಂಸ್ಕೃತಿಯ ಪ್ರಮುಖವಾದಂಥ ಅಂಗಗಳು ಕಲೆ ಅನ್ನುವಂಥದ್ದು ಗೊತ್ತಿದೆ ಈ ಭಾರತೀಯ ಕಲೆಯನ್ನು ನಮಗೆ ನಮಗೆ ಹತ್ತಿರ ಮಾಡಿಸಿದಂಥ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಸಹಜವಾಗಿ ನಾವು ಯಾವುದೋ ಪುಸ್ತಕಗಳ ಹೆಸರುಗಳನ್ನು ಹೇಳ್ತೀವಿ ಹಿರಿಯಣ್ಣನವರ ಆರ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಆನಂದ್ ಡಾನ್ಸ್ ಡ್ಯಾನ್ಸ್ ಶಿವ ಇರ್ಬೋದು ಧ್ವನ್ಯಾಲೋಕ ಲೋಚನ ನಾಟ್ಯಶಾಸ್ತ್ರ ಹೀಗೆಲ್ಲ ಹೇಳ್ತೀವಿ ಅಂತ ಅದೆಲ್ಲ ಹೌದು ಆದರೆ ನಮಗೆ ಅದೆಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿರುತ್ತೋ ನಮಗೆ ವಿಶೇಷವಾಗಿ ನನ್ನಂಥವ್ರಿಗೆ ಕೆ ವಿಶ್ವನಾಥಂಥವರ ಸಿನಿಮಾಗಳು ಕೂಡ ಆ ಕಲೆಯನ್ನು ನಮಗೆ ಹತ್ರ ಮಾಡಿದೆ ಅಂತ ಆ ಕಲೆಗೂ ಜೀವನಕ್ಕೂ ಇರುವಂಥ ನೇರ ನಂಟು ಏನು ಅನ್ನೋದನ್ನು ಅದು ಇನ್ನೂ ಹೆಚ್ಚು ನಮಗೆ ಸಾಂದ್ರವಾಗಿ ಅದು ನಾವು ಬೆಳೆಯುವಂಥ ವಯಸ್ಸಿನಲ್ಲಿ ನಮ್ಮ ಮೇಲೆ ಒಂದು ಪ್ರಭಾವವನ್ನು ಮೂಡಿಸಿದೆ ಅಂತೇಳಿ ಹಾಗಾಗಿ ನಾವು ಈ ಭಾರತೀಯ ಸಂಸ್ಕೃತಿಗೆ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆಯಾಗಿ ಅವರಿಗೆ ಒಂದು ನಮ್ಮ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯವೇ ಹೌದು ಅಂಥೇಳಿ ನಾವು ಅಂದ್ಕೊಂಡು ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ವಿಶ್ವನಾಥ್ ಅವರ ಸಿನಿಮಾಗಳ ಬಗ್ಗೆ ಇಲ್ಲಿ ಎಲ್ಲರೂ ಕೂಡ ಆ ಸಹೃದಯರು ರಸಿಕರು ಸೇರಿದ್ದೀರಿ ಮತ್ತು ನೇರ ಅವರ ಜೊತೆ ನಂಟನ್ನು ಇದ್ದಂಥವರು ಮತ್ತು ಅವರ ಕಲೆಯ ಮೂಲಕ ತಮ್ಮ ಕಲೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥವರು ಹೀಗೆಲ್ಲ ಈ ಈ ಸಮಾರಂಭದಲ್ಲಿ ಹಲವರು ಇದ್ದೀರಿ ಅವರು ಅವರ ಸಿನಿಮಾಗಳ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಕೇವಲ ಕಲೆ ಅನ್ನುವಂಥದ್ದು ಯಾವುದೋ ನೃತ್ಯ ಅಥವಾ ಸಂಗೀತ ಅಷ್ಟೇ ಅಲ್ಲ ಅದಕ್ಕೂ ನಮ್ಮ ಜೀವನದ ಒಂದು ಸಾರ್ಥಕತೆಗೂ ಇರುವಂಥ ನೇರ ನಂಟು ಎಂಥದ್ದು ಅನ್ನುವಂಥದ್ದು ತೋರಿಸಿದ ಕ್ರಮ ಇದೆಯಲ್ಲ ಅದು ಬಹಳ ವಿಶೇಷ ಅಂಥೇಳಿ ಅದರಲ್ಲೂ ಈಗ ಪ್ರತಿಯೊಂದು ಕೂಡ ಕಲೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳು ಏನೇನೋ ಜೋಡಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗಲೂ ಕೂಡ ಆ ಚಿತ್ರಗಳು ಎಷ್ಟು ಪ್ರಸ್ತುತವಾಗಿದೆ ಅಂಥೇಳಿ ಅನಿಸುತ್ತೆ ನಮಗೆ ಎಷ್ಟು ಮೌಲ್ಯಗಳನ್ನು ಅವರು ಪ್ರತಿಪಾದಿಸಿದರು ಅಂಥೇಳಿ ಆ ಕಲೆಯ ಸೊಗಸನ್ನು ತೋರಿಸಿದ್ದು ಒಂದು ಆ ಕಲೆಯ ಮೌಲ್ಯಗಳನ್ನು ತೋರಿಸಿದ್ದು ಒಂದು ಇನ್ನೊಂದೇನು ಹೇಳಿದ್ರೆ ಇನ್ನೊಂದು ಅವರ ಎಲ್ಲ ಈ ರೀತಿಯ ಸಿನಿಮಾಗಳು ಶಂಕರಾಭರಣಿಂದ ಆರಂಭ ಆದಂಥ ಅವರ ಆ ಕಲಾ ಯಾತ್ರೆ ಏನಿದೆ ಅದರಲ್ಲಿ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಮಹಾದರ್ಶನವನ್ನೇ ಅವರು ಕಾಣಿಸಿದ್ರು ಕಲೆಯ ಸೊಗಸಿನ ಜೊತೆಗೆ ಇಲ್ಲಿಯ ಜೀವನದ ಸೊಗಸನ್ನು ಕಾಣಿಸಿದ್ರು ಅಂಥೇಳಿ ಅದು ಹೇಗೆ ಸಮಾಜದ ಸಾಮರಸ್ಯಕ್ಕೆ ಕಲೆ ಹೇಗೆ ನೆರವಾಗತ್ತೆ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಧ್ವನಿ ಅವರ ಎಲ್ಲ ಚಿತ್ರಗಳಲ್ಲೂ ಕೂಡ ನಾವು ಕಾಣಬಹುದಾದಂಥದ್ದು ಸಾಮಾನ್ಯವಾಗಿ ನಾವು ನೃತ್ಯ ಸಂಗೀತ ಅಂತ ಹೇಳಿದ್ರೆ ಯಾವುದೋ ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಭಾಷೆಗೆ ಸೀಮಿತ ಮಾಡಿ ನೋಡುವಂಥದ್ದಿದೆ ಆದರೆ ಅವರ ಸಿನಿಮಾಗಳು ಇದನ್ನು ಮೀರಿ ಇದಕ್ಕೂ ಜಾತಿಗೂ ಭಾಷೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಕೇವಲ ನಮ್ಮ ಅಂತರಂಗಕ್ಕೆ ನಮ್ಮ ಅಂತರಂಗದ ದ್ರವ್ಯಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಅವರು ತೋರಿಸಿದ್ರು ಉದಾಹರಣೆಗೆ ಅವರ ಸೂತ್ರಧಾರಲು ಇರ್ಬೋದು ಸ್ವಯಂ ಕೃಷಿ ಇರ್ಬೋದು ಆಪದ ಬಾಂಧವಡು ಶುಭ ಸಂಕಲ್ಪಂ ಈ ರೀತಿಯ ಚಿತ್ರಗಳಲ್ಲೆಲ್ಲ ಅವರು ಜೀವನವೇ ಒಂದು ವಿಶೇಷವಾದಂಥ ಒಂದು ಕಲೆ ಹೇಗಾಗತ್ತೆ ಮೌಲ್ಯಗಳ ಮೂಲಕ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವರು ನಿರೂಪಿಸಿದರು ಹೀಗೆ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಪಠ್ಯಗಳು ಟೆಕ್ಸ್ಟ್ಗಳು ಅಂತ ನಾವೇನು ಹೇಳ್ತೀವಿ ಆ ರೀತಿ ವಿಶ್ವನಾಥ್ ಅವರ ಸಿನಿಮಾ ಒಂದೊಂದು ಕೂಡ ಕೆಲಸ ಮಾಡಿದೆ ಅಂಥೇಳಿ ಅವ್ರ ಸಿನಿಮಾಗಳ ಬಗ್ಗೆ ಎಷ್ಟೋ ಮಾತಾಡ್ಬೋದು ಅವರೆಲ್ಲ ಗಣ್ಯರೆಲ್ಲ ಆ ವಿಷಯ ಮಾತಾಡ್ತಾರೆ ಅವರು ಹಾಸ್ಯವನ್ನು ಪ್ರತಿಪಾದನೆ ಮಾಡಿದಂಥ ರೀತಿ ಅದೆಲ್ಲವೂ ಕೂಡ ಒಂದೊಂದು ಕೂಡ ಬಹಳ ಒಂದು ವಿಶೇಷ ನಮ್ಮ ಜೀವನ ಹೇಗೆ ಒಂದು ಒಂದು ಸೊಗಸನ್ನು ಮುಟ್ಟಬಹುದು ಅನ್ನೋದಕ್ಕೆ ಬಹಳ ಆದರ್ಶಮಯವಾದಂಥ ರೀತಿಯಲ್ಲಿ ಅದನ್ನು ಕಾಣಿಸಿದಂಥವರು ಶ್ರೀಯುತ ಕಲಾ ತಪಸ್ವಿ ಕೆ ವಿಶ್ವನಾಥ್ ಅವರು ಅಂಥವ್ರಿಗೆ ನಾವು ಈ ಒಂದು ಸಂಸ್ಮರಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಒಂದು ಮೌಲ್ಯಗಳೇನಿದೆ ಮೌಲ್ಯಗಳು ಅಂತ ಹೇಳಿ ನಾವು ಯಾವುದನ್ನು ನಂಬಿಕೊಂಡಿದ್ದೀವಿ ಅದನ್ನು ಮತ್ತೊಮ್ಮೆ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವಾಗಿ ನಾವು ಇದು ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಈಗ ಒಬ್ಬೊಬ್ಬರೇ ಗಣ್ಯರು ವಿಶ್ವನಾಥ್ ಅವರ ಸಿನಿಮಾ ಅವರ ವ್ಯಕ್ತಿತ್ವ ಇದ್ರ ಬಗ್ಗೆ ಬೇರೆ ಬೇರೆ ಆಯಾಮಗಳಿಂದ ಮಾತಾಡ್ತಾರೆ ಯಾರಿಗೂ ಹೀಗೆ ಮಾತಾಡೋದು ಅನ್ನುವಂಥದ್ದು ನಾವೇನು ಯಾರಿಗೂ ಏನು ಹೇಳಲಿಲ್ಲ ಅವರವರ ಭಾವನೆಗಳು ಆ ಸಮಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಹಾಗೆ ಮಾಡಲಿ ಅನ್ನುವಂಥದ್ದು ಆದರೆ ಒಬ್ಬೊಬ್ಬರು ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ರೆ ಎಲ್ಲರೂ ಕೂಡ ಮಾತಾಡೋದಕ್ಕೆ ಅವಕಾಶ ಆಗಬಹುದು ಮತ್ತು ಒಂದು ಕಾರ್ಯಕ್ರಮದ ಒಂದು ಚೌಕಟ್ಟಿನಲ್ಲಿ ಮುಗಿಸ್ಬೋದು ಅನ್ನುವಂಥದ್ದು ಮಾತಾಡೋದಕ್ಕೆ ತುಂಬ ಇರುತ್ತೆ ಅದನ್ನು ಮುಂದೆ ನಾವು ಪೂರ್ತಿ ನಾವು ಮಾಡ್ತಾನೇ ಇರ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನೂ ಇದನ್ನು ಹೀಗೆ ಮುಂದುವರಿಸುವಂಥದ್ದು ನಮ್ಮದೊಂದು ಸಂಕಲ್ಪ ಇದೆ ಹೀಗಾಗಿ ಇವತ್ತಿನ ಕಾರ್ಯಕ್ರಮದ ಸ್ವರೂಪವನ್ನು ಈ ರೀತಿ ನಾವು ಮಾಡಬಹುದು ಅಂಥೇಳಿ ಅಂದ್ಕೊಂಡಿದ್ದೀನಿ ಮೊದಲಿಗೆ ಶ್ರೀತ ಟಿ ಎಸ್ ನಾಗಾಭರಣ ಅವರು ಮಾತಾಡ್ತಾರೆ ನಾಗಾಭರಣ ಅವರು ವಿಶ್ವನಾಥ್ ಅವರು ತೆಲುಗು ಮೂಲಕ ಮಾಡಿದಂಥ ಕೆಲಸವನ್ನು ಅವರು ಹಲವಾರು ಚಿತ್ರಗಳ ಮೂಲಕ ಕರ್ನಾಟಕದಲ್ಲಿ ಆ ಕೆಲಸವನ್ನು ಮಾಡಿದ್ರು ಅದು ನಮಗೆ ಗೊತ್ತಿದೆ ಆ ಸಂಸ್ಕೃತಿಯ ಕರ್ನಾಟಕದ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ರೂಪಿಸುವಂಥ ನಿರೂಪಿಸುವಂಥ ಹಲವು ಚಿತ್ರಗಳನ್ನು ಅವರು ತೆಗೆದಿದ್ದಾರೆ ಮತ್ತು ಅವ್ರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ನಂಟು ಕೂಡ ಇದೆ ಅದನ್ನು ಅವ್ರ ಬಾಯಲ್ಲೇ ನಾವು ಕೇಳ್ಬೋದು ಅಂತ ಅನಿಸುತ್ತೆ ದಯವಿಟ್ಟು ನಾಗಭರಣ ಅವರು ಮಾತಾಡಬೇಕಾಗಿ ಪ್ರಾರ್ಥನೆ ಆತ್ಮೀಯ ಸಹೃದಯರೇ ಶ್ರವ್ಯ ಪರಂಪರೆಯಿಂದ ದೃಶ್ಯ ಪರಂಪರೆಗೆ ದಾಟಿದಂತಹ ಮಾಧ್ಯಮಗಳ ಹುಡುಕಾಟ ಹಲವಾರು ವರ್ಷಗಳ ನಮ್ಮ ಶ್ರವ್ಯ ಪರಂಪರೆಯಲ್ಲಿದ್ದಂತಹ ನಮ್ಮದೇ ಆದಂತಹ ಬದುಕನ್ನು ರೂಪಿಸಿಕೊಟ್ಟಂತಹ ನಮ್ಮ ಬದುಕಿಗೆ ಬೇಕಾದ ತಾತ್ವಿಕವಾದ ಹಿನ್ನೆಲೆಯನ್ನು ಕೊಟ್ಟಂತಹ ಕಲಾ ಪ್ರಪಂಚದಲ್ಲಿ ಸದಭಿರುಚಿಯನ್ನು ಸಹೃದಯತೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕವಾದಂತಹ ಮಹತ್ವವನ್ನು ಅದರ ಮುಖಾಂತರ ಒಂದು ಸಂಸ್ಕಾರವನ್ನು ನಮ್ಮ ಇಡೀ ಭಾರತೀಯ ಪರಂಪರೆಯಲ್ಲಿ ನೆಲೆಗೂಡಿಸಿದಂತಹ ಎಲ್ಲ ಹಿರಿಯರ ದಿಗ್ಗಜರ ಆ ಇತಿಹಾಸ ಏನಿದೆ ಆ ಪರಂಪರೆ ಏನಿದೆ ಸ್ವಾತಂತ್ರ್ಯ ನಂತರದ ಅದರಲ್ಲೂ ಬಹುಮುಖ್ಯವಾಗಿ ಈ ಶತಮಾನದ ಒಂದು ಹೊಸ ಆವಿಷ್ಕಾರ ಏನಿದೆ ಸಿನೆಮಾ ಅದು ಕೈಗೆ ಸಿಕ್ಕ ಕೂಡಲೇ ಅದು ಎಷ್ಟರ ಮಟ್ಟಿಗೆ ಇಡೀ ಬದುಕನ್ನು ಆವರಿಸಿಕೊಂಡಿತು ಮತ್ತು ಎಲ್ಲರನ್ನು ಎಷ್ಟು ಪ್ರಭಾವಿಯಾಗಿ ತನ್ನನ್ನು ತನ್ನ ಒಳಗೆ ಹಾಕಿ ಇರಿಸಿಕೊಂಡಿತು ಮತ್ತು ಅದರ ಮುಖಾಂತರ ತನಗೆ ಬೇಕಾದ್ದನ್ನಷ್ಟೇ ಅದು ಹೇಳೋದಕ್ಕೆ ಪ್ರಾರಂಭ ಮಾಡಿತು ಇವತ್ತಿನ ಜಾಗತಿಕ ಮಾರುಕಟ್ಟೆಯಲ್ಲಿ ಹೇಗೆ ಅದು ತನ್ನ ಪ್ರಭಾವವನ್ನು ಬಳಸಿ ನಮ್ಮ ಮನಸ್ಸಿನ ಒಳಗೆ ನಮ್ಮ ಮನೆಯ ಒಳಗೆ ಬಂದು ಕೂತಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಂತಹ ಕಾಲಘಟ್ಟದಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊರಬೇಕಾದಂತಹ ಒಂದು ಮಾಧ್ಯಮ ತನ್ನ ಮನರಂಜನೆ ಅನ್ನುವಂತಹ ಕೇವಲ ಒಂದು ಹಣಪಟ್ಟಿಯ ಜೊತೆಯಲ್ಲಿ ತನಗೆ ಬೇಕಾದ್ದೆಲ್ಲವನ್ನೂ ಮನರಂಜನೆ ಅನ್ನಿಸ್ತಾ ಅದರ ಮುಖಾಂತರ ಪ್ರೇಕ್ಷಕನನ್ನು ಅಥವಾ ಯಾವುದೇ ಒಬ್ಬ ಗ್ರಾಹಕನನ್ನು ತಾನು ಇದೇ ರೀತಿಯಲ್ಲಿ ಮುಟ್ತೀನಿ ಅನ್ನುವಂತಹ ಹಲವು ನಿಬಂಧನೆಗಳಿಗೆ ತನ್ನನ್ನು ತಾನು ಒಳಪಡಿಸಿಕೊಂಡು ಬಿಟ್ಟಿದೆ ಇಂತಹ ಕಾಲಘಟ್ಟದಲ್ಲಿ ಗುರುಗಳು ಕೆ ವಿಶ್ವನಾಥ್ ಅವರು ಎಷ್ಟು ಪ್ರಮುಖರಾಗ್ತಾರೆ ಮತ್ತು ಎಷ್ಟು ಅವರಿಂದಾಗಿ ಒಂದು ಹೊಸ ಹುಡುಕಾಟವನ್ನು ಹೊಸ ಆಯಾಮವನ್ನು ಹೊಸ ಹಾದಿಯೊಂದನ್ನು ಚಲನಚಿತ್ರ ಭಾರತೀಯ ಚಲನಚಿತ್ರ ಕ್ಷೇತ್ರ ಪಡೆಯುತ್ತೆ ಅನ್ನೋದು ಇವತ್ತಿನ ಈ ನನ್ನ ನೆನಪುಗಳಲ್ಲಿ ನಾನು ಕಾಣ್ತಾ ಇರೋದು ಈ ನೆನಪುಗಳ ಜೊತೆಯಲ್ಲಿ ನಾವು ಸಾಗಬೇಕಾದ ಹಾದಿ ಯಾವುದಪ್ಪ ಅಂತಂದರೆ ಅವರ ಚಲನಚಿತ್ರದ ಹಾದಿಗಳು ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಇಲ್ಲಿದ್ದಾರೆ ಹಾಗಾಗಿ ಅವರಿಂದ ಬರುವಂತಹ ಸ್ವಯಂ ಸ್ವೀಕೃತಿಗಳೇನಿದೆ ಅದು ಒಂದು ಕಡೆ ಇರುತ್ತೆ ಆದರೆ ದೂರದಿಂದ ನೋಡಿದಂತಹ ಆದರೆ ಕೆಲವು ಕಾರಣಗಳಿಂದ ಹತ್ತಿರವಾಗಿದ್ದಂತಹ ನನ್ನ ಮತ್ತು ಅವರ ಯಾನದಲ್ಲಿ ಸಿನಿಮಾ ಯಾನದಲ್ಲಿ ನಾನು ಕಂಡುಕೊಂಡಂತಹ ಕಳಾ ತಪಸ್ವಿ ಕೆ ವಿಶ್ವನಾಥ್ ಅವರನ್ನು ನಾನು ಒಂದು ಬೊಗಸಿಯಲ್ಲಿ ಹಿಡಿಯುವಷ್ಟು ಸಾಧ್ಯ ಇರಬಹುದು ಅದು ಇಪ್ಪತ್ತು ನಿಮಿಷ ಆಗದೇ ಇರಬಹುದು ಕೇವಲ ಹತ್ತು ನಿಮಿಷದಲ್ಲೂ ಮುಗಿಯಬಹುದು ಯಾಕೆಂದರೆ ನಾನು ಕೆಲವು ಹೇಳಬೇಕಾಗಿದ್ದನ್ನು ಸೂರ್ಯಪ್ರಕಾಶ್ ಪಂಡಿತ್ ಮೊದಲೇ ಹೇಳಿಬಿಟ್ಟಿದ್ದರು ಇರಲಿ ಒಟ್ಟಿನಲ್ಲಿ ಎಲ್ಲರೂ ನೆನೆ ನೆನೆಯಬೇಕಾದದ್ದು ಬಹಳ ಮುಖ್ಯ ಆ ನೆನಕೆಯ ಜೊತೆಯಲ್ಲಿ ನಮಗಿರುವಂತಹ ಆ ಅಪ್ಯಾಯಮಾನವಾದಂತಹ ಪ್ರೀತಿಯನ್ನು ಮತ್ತು ಅವರ ಬಗ್ಗೆ ಇರುವ ಗೌರವವನ್ನು ನಾವು ಇಲ್ಲಿ ಹಂಚಿಕೊಳ್ತಾ ಇದ್ದೇವೆ ಅನ್ನೋದು ಮುಖ್ಯ ಒಂದು ಅರ್ಥದಲ್ಲಿ ಸಕಾರಪ್ರಿಯ ಶಕಾರಪ್ರಿಯ ಕೆ ವಿಶ್ವನಾಥ್ ಅವರು ಅವರ ಎಲ್ಲ ಚಲನಚಿತ್ರಗಳನ್ನು ನೀವು ಗಮನಿಸಿದಾಗ ಅದು ಸಾ ಅಥವಾ ಶಾನಲ್ಲಿ ಪ್ರಾರಂಭ ಆಗಿರುತ್ತೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಶೀರ್ಷಿಕೆಯ ಜೊತೆಯಲ್ಲಿ ಒಂದು ಒಡನಾಟ ಇರ್ತದೆ ಆ ಶೀರ್ಷಿಕೆಯ ಯಾಕೆ ಹೀಗೇ ಬೇಕು ಅನ್ನುವುದಂತಕ್ಕೆ ಅವರದೇ ಆದಂಥ ಕೆಲವು ಸಿದ್ಧಾಂತಗಳಿರ್ತವೆ ಅಥವಾ ಒಂದು ನಂಬಿಕೆಗಳಿರ್ತವೆ ಅದೇನೇ ಇರಲಿ ಆದರೆ ನಮಗಂತೂ ಪ್ರೇಕ್ಷಕರಿಗೆ ಎಷ್ಟು ಆನಂದವಾಗ್ತದೆ ಅಂದರೆ ಒಂದು ಸಲ ಸಾಯಿಂದ ಶುರು ಮಾಡಿದ್ರೆ ಸರ ಸರಾಗವಾಗಿ ಅವರ ಎಲ್ಲ ಶೀರ್ಷಿಕೆಗಳನ್ನು ಹೇಳ್ತಾ ಹೋಗ್ಬಿಡ್ಬೋದು ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಅವರು ಉಪಕೃ ನಾವು ಅವರಿಗೆ ಉಪಕೃತರಾಗಿರಬೇಕು ಯಾಕೆಂದರೆ ಅಟ್ಲೀಸ್ಟ್ ನಮಗೆ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದಾರೆ ನಂತರ ಬಹಳಷ್ಟು ಸಲ ನಾವು ಇವತ್ತಿನ ಮಾನದಂಡವನ್ನು ಒಂದು ಚಲನಚಿತ್ರಕ್ಕೆ ಇವತ್ತಿನ ಮಾನದಂಡವನ್ನು ಬಳಸೋದಾದರೆ ಆಗ ನಮ್ಮ ದೃಷ್ಟಿಕೋನವೇ ಬೇರೆ ಆಗ್ತದೆ ಆದರೆ ಸುಮಾರು ಐದು ದಶಕಗಳ ಹಿಂದಿನ ಸಿನಿಮಾ ಇತಿಹಾಸವನ್ನು ನಾವು ಗಮನಿಸಿದಾಗ ನನಗೆ ತೆಲುಗು ಸಿನಿಮಾದ ಇತಿಹಾಸವನ್ನು ಹೇಳುವಷ್ಟು ವಿದ್ವಾಂಸನಲ್ಲ ಅದಕ್ಕೆ ಗುರುಗಳಿದ್ದಾರೆ ಸೊ ನನ್ನ ಜೊತೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರದ ನನ್ನ ಪಯಣದ ಪಕ್ಕದಲ್ಲಿಯೇ ನಾನು ಕಂಡುಕೊಂಡಂತಹ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಕೆ ಬಾಲಚಂದರ್ ಮತ್ತು ಕೆ ವಿಶ್ವನಾಥ್ ಮತ್ತು ಅರವಿಂದನ್ ನನಗೆ ಒಂದು ರೀತಿಯಲ್ಲಿ ಮಾದರಿಯಾದವು ಹಾಗಾಗಿ ತಮಿಳಿನಲ್ಲಿ ಕೆ ಬಾಲಚಂದ್ರ ಒಂದು ಮಾದರಿಯಾದರೆ ತೆಲುಗಿನಲ್ಲಿ ಕೆ ವಿಶ್ವನಾಥ್ ಒಂದು ಮಾದರಿಯಾದರೆ ಮಲಯಾಳಮಲ್ಲಿ ಅರವಿಂದನ್ ನನಗೆ ಮಾದರಿ ಸೊ ಆ ಮಾದರಿಗಳ ಜೊತೆಯಲ್ಲಿ ನನ್ನ ಹುಡುಕಾಟವನ್ನು ನಾನು ಹುಡುಕಾಡ್ತಾ ಇದ್ದೆ ಹೀಗಾಗಿ ಅವರ ಪ್ರತಿ ಚಿತ್ರದಲ್ಲಿ ನಾನು ಕಾಣ್ತಾ ಇದ್ದದ್ದು ಏನಪ್ಪ ಅಂದರೆ ಅದ್ಭುತವಾದಂತಹ ಒಂದು ಸಾಮಾಜಿಕ ಜವಾಬ್ದಾರಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿ ಎಷ್ಟು ಮುಖ್ಯವಾಗ್ತದೆ ಅದರ ಮುಖಾಂತರ ನೀವು ಒಂದು ಅನುಭವವನ್ನು ಅವರಿಗೆ ಕೊಡ್ತಾ ಆ ಅನುಭವವನ್ನು ಸಮಾಜದ ಒಳಿತಿಗಾಗಿ ಎಲ್ಲರನ್ನು ಒಳಗೊಳ್ಳುವ ಕ್ರಿಯೆಯಾಗಿ ಅದನ್ನು ಮಾರ್ಪಡಿಸ್ತಾ ಹೋಗುವಂಥದ್ದು ಇದೆಯಲ್ಲ ಇಂತಹ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಅವರ ನಿರಂತರವಾಗಿ ಅವರೆಲ್ಲ ಚಿತ್ರಗಳಲ್ಲಿ ನಾವು ಕಾಣಬಹುದು ಅದು ಸಿರಿ ಸಿರಿ ಮೋವಾ ಇರಲಿ ಸ್ವಯಂ ಕೃಷಿ ಇರಲಿ ಒಬ್ಬ ಚಮ್ಮಾರ ತನ್ನದೇ ಆದಂತಹ ಒಂದು ಗತಿಯನ್ನು ಕಾಣಬಲ್ಲ ಅನ್ನುವಂತಹದ್ದಾಗಲಿ ಅಥವಾ ಸ್ವಾತಿಮುತ್ಯಮ್ನ ವಿಧವಾ ವಿವಾಹವಾಗಲಿ ಹೀಗೆ ಪ್ರತಿಯೊಂದರಲ್ಲೂ ಕೂಡ ನಾವು ಕಾಣುವಂತಹ ಶ್ರಮ ಸಂಸ್ಕೃತಿಯ ಜೊತೆಯಲ್ಲಿ ಭಾರತೀಯ ಮೌಲ್ಯಗಳನ್ನು ಆ ಭಾರತೀಯ ಮೌಲ್ಯಗಳ ಆಧಾರಿತವಾದ ಒಂದು ಸಂಸ್ಕೃತಿಯನ್ನು ಶ್ರಮ ಸಂಸ್ಕೃತಿಯ ಜೊ ಜೊತೆಯಲ್ಲಿ ಬೆಸೆಯೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಭಾಳ ಅದನ್ನು ಹಿಡಿತದಲ್ಲಿ ತಗೊಳ್ಳೋದಂತೂ ಭಾಳ ಕಷ್ಟದ ಕೆಲಸ ಆದರೆ ಅಂತಹ ತಮ್ಮ ಸಿನಿಮಾಗಳ ಮಧ್ಯೆ ಅವರು ಬೇಕೋ ಬೇಕಿಲ್ಲದೆಯೋ ಅಥವಾ ಬೇಕಾಗಿಯೋ ಒಟ್ಟಿನಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಕೆಳವರ್ಗದ ಶ್ರಮ ಸಂಸ್ಕೃತಿಯ ಆ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಿಧಾನವಾಗಿ ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ನೋಡಿ ನೀವು ಶಂಕರಾಭರಣವನ್ನು ಕೂಡ ನೋಡಿ ಮಮ್ಮೂಟಿ ಮತ್ತು ಮಂಜು ಯಾಕೆ ಮಾಡಿದ್ದು ಟೈಟ್ಲ್ ಏನದು ಸ್ವಾತಿ ಕಿರಣ ಅದನ್ನು ನೋಡಿ ಪ್ರತಿಯೊಂದರಲ್ಲೂ ಕೂಡ ಹೇಗಾದರೂ ಒಂದು ಶ್ರಮ ಸಂಸ್ಕೃತಿಯ ಒಂದು ವ್ಯಕ್ತಿತ್ವವನ್ನು ತಾನೇ ತಾನಾಗಿ ಅದನ್ನು ಬದಲಾಯಿಸುವ ಅದರ ಮುಖಾಂತರ ಮೂಲ ಸಂಸ್ಕೃತಿಯನ್ನು ಬೆಸೆಯುವ ಪ್ರಧಾನ ಸಂಸ್ಕೃತಿಯಲ್ಲಿ ಮುಖ್ಯ ವಾಹಿನಿಯಲ್ಲಿ ಅವರನ್ನು ತರುವಂತಹ ಕೆಲಸವನ್ನು ಅವರು ನಿರಂತರವಾಗಿ ಅವರ ಚಿತ್ರಗಳಲ್ಲಿ ಮಾಡ್ಕೋತಾ ಬಂದಿದ್ದಾರೆ ಅದೊಂದು ರೀತಿ ಸಾಮಾನ್ಯ ವರ್ಷ ಅಸಾಮಾನ್ಯ ಆಗಿರ್ಬೋದು ಆದರೆ ಅಸಾಮಾನ್ಯನೂ ಸಾಮಾನ್ಯನಾಗುವಂತಹ ಕಥೆಗಳ ಜೊತೆಯಲ್ಲಿ ಸಾಮಾನ್ಯನನ್ನು ಅಸಾಮಾನ್ಯನಾಗಿಸುವತ್ತ ಅವರ ಹೆಜ್ಜೆಗಳು ಬಹಳ ನಿಖರವಾಗಿ ಇರುವಂಥದ್ದು ಒಂದು ಅರ್ಥದಲ್ಲಿ ವಸುಧೈವ ಕುಟುಂಬಕಂ ಅನ್ನುವಂತಹದ್ದಾಗಲಿ ಈ ಉಪನಿಷತ್ತಿನ ಮೌಲ್ಯಗಳನ್ನಾಗಲಿ ಅವರು ಎಷ್ಟು ಚೆನ್ನಾಗಿ ತಮ್ಮ ಸಿನಿಮಾಗಳ ಮುಖಾಂತರ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಸಂಸ್ಕೃತಿ ಅನ್ನುವುದನ್ನು ಅವರು ಪ್ರತಿಸಲ ನಿರ್ದೇಶಿಸ್ತಾ ಬಂದರು ಅನ್ನೋದು ಭಾಳ ಸಲ ಒಂದೊಂದು ಸಲ ಸಮಾಜದ ಓರೆಕೋರೆಗಳನ್ನು ತಿದ್ದು ನಮ್ಮ ಕೆಲಸ ಅಂತಂದರೆ ಯಾರೋ ಒಬ್ಬರು ಹೇಳ್ತಾರೆ ಇಲ್ಲ ನಾವು ಕೇವಲ ಸಿನಿಮಾದವರು ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ ಸಮಾಜಕ್ಕೂ ನಮಗೂ ಏನು ಸಂಬಂಧ ನಾವು ದುಡ್ಡು ಮಾಡಬೇಕು ಅನ್ನೋರು ಒಂದು ಒಂದು ದೊಡ್ಡ ಬದು ತೊಂಬತ್ತು ಪರ್ಸೆಂಟ್ ಜನ ಆ ರೀತಿಯಲ್ಲಿರ್ತಾರೆ ಆದರೆ ಹತ್ತು ಪರ್ಸೆಂಟ್ ಜನವಾದರೂ ಇದು ಒಂದು ದೊಡ್ಡ ಮಾಧ್ಯಮ ಪ್ರಭಾವಿ ಮಾಧ್ಯಮ ಈ ಮಾಧ್ಯಮವನ್ನು ನಾವು ಸಾಮಾಜಿಕ ಬದಲಾವಣೆಯ ಜೊತೆಯಲ್ಲಿಯೂ ಕೂಡ ಸಮೀಕರಿಸಬಹುದು ಅನ್ನುವಂತಹ ಒಂದು ಯೋಚನೆ ಬರುತ್ತಲ್ಲ ಅಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ಚಳುವಳಿಯನ್ನು ಒಂದು ಆಂದೋಲನವನ್ನು ನಾವು ಗಮನಿಸ್ತೇವೆ ಅಂತಹ ಒಂದು ಚಳುವಳಿಯನ್ನು ಆಂದೋಲನವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದವರು ಕೆ ವಿಶ್ವನಾಥ್ ಅವರು ಒಂದು ಅರ್ಥದಲ್ಲಿ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಕಲೆಯ ಮೂಲಕ ಹೃದಯ ಸಂಸ್ಕಾರವನ್ನು ಅವರು ಕಂಡುಕೊಂಡವರು ಈ ಮಾತನ್ನು ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಲೆಯ ಮೂಲಕ ಒಂದು ಹೃದಯ ಸಂಸ್ಕಾರವನ್ನು ಆ ಏನಪ್ಪ ಏನಪ್ಪಾಯಿತು ಅಂದರೆ ನಾವು ಬಸವಣ್ಣನವರು ಹೇಳ್ತಾರಲ್ಲ ಇವನಾರವ ಇವನ ಆರವ ಎಂದು ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯಾ ಈ ತತ್ವವನ್ನು ಅವರು ನಿರಂತರವಾಗಿ ಅವರ ಸಿನಿಮಾಗಳ ಮುಖಾಂತರ ನಮಗೆ ತಲುಪಿಸಿದ್ದಾರೆ ಅನ್ನೋದನ್ನು ನಾನು ಗಂಟಾಗೌಶವಾಗಿ ಹೇಳಬಲ್ಲೆ ಮೂಲವಾಗಿ ಕಲೆಯ ಡೆಫಿನಿಷನ್ ಅಂತೂ ನಾನು ಹೇಳಕ್ಕೆ ಹೋಗಲ್ಲ ಅದಕ್ಕೆ ದೊಡ್ಡವರಿದ್ದಾರೆ ಆದರೆ ಕಲೆಯಲ್ಲಿ ಇರಬೇಕಾದಂಥ ಮನುಷ್ಯತ್ವವನ್ನು ಮಾನವೀಯತೆಯನ್ನು ಹೇಗೆ ನಾವು ಹೊಂದಿಸಿಕೊಳ್ಳಬಹುದು ಹೇಗೆ ಪ್ರತಿಯೊಂದು ಕಲೆಯಲ್ಲಿಯೂ ಕೂಡ ಆ ಮಾನವೀಯತೆಯ ಮನುಷ್ಯತ್ವದ ಜೊತೆಯಲ್ಲಿ ನಾವು ಅದನ್ನು ಬಹಳ ಅದ್ಭುತವಾಗಿ ಪ್ರೇಕ್ಷಕನನ್ನು ತಟ್ಟಬಹುದು ಅನ್ನುವಂತಹ ಒಂದು ಸಾಧಕ ವೃತ್ತಿ ಇತ್ತಲ್ಲ ಅದನ್ನು ಸಾಧಿಸಿದ ಸಾಧಕ ನಮ್ಮ ಕೆ ವಿಶ್ವನಾಥ್ ಅವರು ಅದರಲ್ಲಿ ಇನ್ನೊಂದು ಬಹಳ ಅದ್ಭುತವಾದದ್ದು ಅವರಿಗೆ ಅವರ ಟೀಮ್ ಅಂತ ಇದೆಯಲ್ಲ ಆ ಟೀಮಲ್ಲಿ ಎಂತಹ ಅದ್ಭುತವಾದಂತಹ ಕಲಾಕಾರರಿದ್ದು ಅಂದರೆ ಕೆ ವಿ ಅವರ ಬಗ್ಗೆ ಹೇಳಲೇಬೇಕು ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಒಂದು ಇಡೀ ತಂಡ ಒಕ್ಕೊರಲಿನಲ್ಲಿ ಒಮ್ಮತದಿಂದ ತಮ್ಮ ಕೆಲಸವನ್ನು ಮಾಡಿದಾಗ ಯಾರು ಎಲ್ಲರೂ ಅದನ್ನು ಎ ಸಿನಿಮಾ ಇಸ್ ನಾಟ್ ಮೇಡ್ ಇಟ್ ಹ್ಯಾಪನ್ಸ್ ಅಂತ ಅಂತಹ ಅದ್ಭುತವಾದ ಹ್ಯಾಪನಿಂಗ್ಗಳು ಕೆ ಅವರ ಸಿನಿಮಾಗಳ ಮುಖಾಂತರ ಆಗ್ತಾ ಬಂತು ಎಸ್ ಪಿ ಅಂತಹ ಎಸ್ ಪಿ ಅವರಿಗೆ ಒಂದು ಹೊಸ ರೀತಿಯ ಹುಮ್ಮಸ್ಸನ್ನು ಹೊಸ ಒಂದು ಪ್ರಭೆಯನ್ನು ಕಟ್ಟಿಕೊಟ್ಟದ್ದು ಶಾಸ್ತ್ರೀಯ ಸಂಗೀತದಲ್ಲಿ ಶಂಕರಾಭರಣ ಹಾಗಾದರೆ ಅದು ಎಂತಹ ಒಂದು ಅಮೋಘವಾದಂಥ ಹುಡುಕಾಟ ಆಗಿರಬಹುದು ಅದುವರೆಗೂ ಅವರನ್ನು ಕೇವಲ ಲೈಟ್ ಮ್ಯೂಸಿಕಲ್ಲಿದ್ದಂತಹ ವ್ಯಕ್ತಿಯನ್ನು ಇಲ್ಲ ಇವರು ಇದನ್ನು ಮೀರಿದಂತಹ ಒಬ್ಬ ವ್ಯಕ್ತಿ ಅನ್ನೋದನ್ನು ತೋರಿಸಬೇಕಾದರೆ ಅದಕ್ಕೆ ಕೆ ವಿಶ್ವನಾಥ್ ಮತ್ತು ಕೆ ವಿ ಮಹದೇವನಂಥವರೇ ಕಾರಣ ಆಗಬೇಕಾಗತ್ತೆ ಸೊ ಈ ರೀತಿಯಲ್ಲಿ ಸಂಪ್ರದಾಯವನ್ನು ಕೂಡ ಬಿಡದೆ ಆಧುನಿಕತೆಯನ್ನೂ ಬಿಡದೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದು ಈವತ್ತಿನ ಯುವಕರಿಗೂ ಕೂಡ ಅದು ಅನ್ವಯವಾಗುವಂತೆ ಆಧುನಿಕತೆಯನ್ನು ಬಿಡದೆ ಸಮಕಾಲೀನ ಯುವಕರಿಗೆ ಬೇಕಾದಂತಹ ಸಂದೇಶವನ್ನು ನಿರಂತರವಾಗಿ ಹೇಳ್ತಾ ಬಂದವರು ಭಾಳಷ್ಟು ಜನಕ್ಕೆ ಅನಿಸೋದು ಅವರು ಸಂಪ್ರದಾಯಸ್ಥರು ಅಂತ ಸಂಪ್ರದಾಯ ಹೇಳ್ತಾ ಇದ್ದಾರೆ ಅಂತ ಇಲ್ಲ ಅವರು ಆಧುನಿಕತೆಯ ಜೊತೆಯಲ್ಲೂ ಅದನ್ನು ಬೆಸ್ಕೊಂಡು ಬಂದಿದ್ದಾರೆ ಮತ್ತು ಇವತ್ತಿನ ಯುವಕರಿಗೆ ಸಮಕಾಲೀನ ಯುವಕರಿಗೆ ಬೇಕಾದಂಥದ್ದು ವಿಷ ವಸ್ತು ವಿಷಯಗಳನ್ನು ಅವರು ತಮ್ಮ ಚಿತ್ರಗಳ ಮುಖಾಂತರ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಅದರಲ್ಲಿ ಅವರದೇ ಆದಂಥ ಒಂದು ವಿಶೇಷ ತಜ್ಞತೆ ಇದೆ ನಮ್ಮಲ್ಲಿ ಬಹಳಷ್ಟು ಜನ ನಮಗೆ ಹೇಳ್ತಾಯಿದ್ರು ಅದನ್ನು ನೇನು ಗ್ರಾಮೀಣ ಸೊಗಡಿನ ಚಿತ್ರಗಳು ಮಾಡೋದ್ರಲ್ಲಿ ಸಾರ್ ನೀವು ಭಾಳ ಚೆನ್ನಾಗಿ ಮಾಡ್ತೀರಿ ಅಂತ ನನಗೆ ಪ್ರತಿ ಸಲ ಹೇಳ್ತಾ ಇರ್ತಾರೆ ಆ ಥರದ್ದು ಏನಾದ್ರು ಮಾಡಿ ಸಾರ್ ಅಂತ ಜನ್ಮದ ಜೋಡಿ ಇನ್ನೊಮ್ಮೆ ಮಾಡಿ ಸಾರ್ ಅಂತ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ ಜನ್ಮದ ಜೋಡಿ ಒಂದೇ ಸಲ ಮಾಡೋಕ್ಕಾಗಲ್ಲ ಹಾಗೆ ಗ್ರಾಮೀಣ ಸೊಗಡಿನ ಸಿನಿಮಾಗಳನ್ನು ಬಹುಮುಖ್ಯವಾಗಿ ನಾನು ಆಗಲೇ ಮೊದಲೇ ಹೇಳಿದಾಗೆ ಶ್ರಮಿಕ ವರ್ಗದವರನ್ನ ಶ್ರಮ ಸಂಸ್ಕೃತಿಯನ್ನು ಅವ್ರು ಎಷ್ಟು ಚೆನ್ನಾಗಿ ತಮ್ಮ ಹೃದಯದ ಅಂತರಾಳದಲ್ಲಿ ಇಟ್ಕೊಂಡಿದ್ರು ಅನ್ನೋದಕ್ಕೆ ಅವರು ಕಟ್ಟಿಕೊಡ್ತಾದಂಥ ಒಂದು ವಿಷುವಲ್ ಡಿಕ್ಷ್ನರಿ ಹಾಗೆ ನಮ್ಮ ಮುಂದೆ ಬರ್ತಾಯಿತ್ತು ಎಂತಹ ಅದ್ಭುತವಾದಂಥ ವಿಷುವಲ್ಗಳನ್ನು ಅಂದರೆ ದೃಶ್ಯ ಪರಂಪರೆಯೊಂದನ್ನು ಅವರು ನಮಗೆ ಕಟ್ಟಿಕೊಟ್ಟರು ಅನ್ನೋದು ಇದು ಆ ದೃಶ್ಯ ಪರಂಪರೆ ಏನಿದೆ ಅದರಲ್ಲಿ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇತ್ಯಾತ್ಮಕವಾದ ಪ್ರತಿಕ್ರಿಯೆ ಯಾವತ್ತೂ ಪಾಸಿಟಿವ್ ಆಗಿರೋ ಪ್ರತಿಕ್ರಿಯೆ ನಮ್ಮಲ್ಲಿ ಇತ್ತೀಚೆಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದೇ ಜಾಸ್ತಿ ಯಾರು ಏನಾರು ಮಾಡಿದರೆ ಆ ಸರಿ ಅಲ್ಲಿಗೆ ಇದನ್ನು ವಿರೋಧಿಸೋಕ್ಕೆ ವಿರೋಧಿಸಬಹುದು ಬೇಕು ಅನ್ನುವಂತಹ ಒಂದು ಮನೋಭಾವದಿಂದ ಆ ವಿರೋಧಗಳ ನಡುವೆಯೇ ಅದಕ್ಕೆ ಬೇಕಾದಂಥ ನೈತ್ಯಾತ್ಮಿಕವಾದಂತಹ ತೀರೆಯನ್ನು ಒಂದನ್ನು ಅದಕ್ಕೆ ಸೇರಿಸೋದು ಇಂತಹ ನಕಾರಾತ್ಮಕತೆಯಿಂದಾಗಿ ಬದುಕನ್ನು ತಾವೇ ಹದಗೆಡಿಸ್ಕೊಳ್ತಾ ಹೋಗೋದು ನಾಳಿನ ಬಗ್ಗೆ ನಿರಂತರವಾದಂತಹ ಶ್ರದ್ಧೆ ಮತ್ತು ಹೋಪ್ ಇದೆಯಲ್ಲ ಅದು ಯಾವತ್ತೂ ಇವರ ಚಿತ್ರಗಳಲ್ಲಿ ಕಾಣ್ತದೆ ನಾನು ನಾಳೆ ಇದೆ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾ ಹೋಗ್ತಾರೆ ಇಂತಹ ಸಕಾರಾತ್ಮಕತೆ ಬಹಳ ಮುಖ್ಯವಾಗಿ ಇತ್ಯಾತ್ಮಕವಾಗಿ ಇವತ್ತಿನ ಚಲನಚಿತ್ರ ಮಾಧ್ಯಮದಲ್ಲಿ ಬೇಕಾಗಿರುವಂತಹ ಒಂದು ಅದ್ಭುತವಾದ ಆಶಯ ಈ ಆಶಯವನ್ನು ತಮ್ಮದಾಗಿಸಿಕೊಳ್ತಾ ಅದರ ಮುಖಾಂತರ ಅವರು ಕೊಟ್ಟ ಪ್ರತಿಯೊಂದು ಸಿನಿಮಾವೂ ನನ್ನ ಸಿನಿಮಾದ ಯಾನದಲ್ಲಿ ನಾನು ಕಂಡುಕೊಂಡಂತಹ ಒಬ್ಬ ದ್ರೋಣಾಚಾರ್ಯರನ್ನು ಏಕಲವಿನಾಗಿ ಅವರ ಹಿಂದೆ ನಾನು ನಡೆದಿದ್ದೇನೆ ಅದಕ್ಕಾಗಿ ನಾನು ಅವರಿಗೆ ಆಭಾರ ಮನ್ನಣೆ ಮಾಡ್ತೇನೆ ಈ ವೇದಿಕೆಯಲ್ಲಿ ಇನ್ನೊಂದನ್ನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ಮಾತಿದೆ ಅದೇನಪ್ಪ ಅಂತಂದರೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕಮಿಟಿಯಲ್ಲಿ ನಾನಿದ್ದೆ ನಾನು ಕಮಲಾ ಹಾಸನ್ ಆಶಾ ಬಾಂಸ್ಲೆ ಮತ್ತಿಬ್ಬರು ಒಟ್ಟು ಆರು ಜನ ಇದ್ವಿ ಎಲ್ಲರೂ ಒಬ್ಬ ಬಾಂಬೆಯವರನ್ನೇ ಅದು ಬಹಳ ಯೂಶುವಲ್ ಅದು ಕಮಲ್ ಮತ್ತು ನಾನು ಇಬ್ಬರು ಮಾತ್ರ ಇಲ್ಲ ಈ ಸಲ ಕೆ ವಿ ಸರ್ಗೆ ಬರಬೇಕು ಅಂತ ಹಿಡಿದು ಕೂತ್ವಿ ಎಲ್ಲಿವರೆಗೆ ಹೋಯಿತು ಅಂದರೆ ಮೊದಲನೇ ದಿನ ಅದನ್ನು ಒಪ್ಪಿಗೆ ಆಗಲೇ ಇಲ್ಲ ಯಾಕೆಂದರೆ ಅವರು ಅದನ್ನು ಅವರನ್ನೇ ಇದು ಮಾಡ್ತಾಯಿದ್ರು ಅಂತ ಹೇಳೋದಿಲ್ಲ ಅದು ನಡೀತಾ ಇತ್ತು ಆದರೆ ನಾವು ಅಷ್ಟೇ ಒಂದು ರೀತಿ ಗತ್ತಿನಿಂದ ಹೇಳ್ತಾ ಇದ್ವಿ ನಾವು ಇವರಿಗೂ ಮತ್ತು ಅವರಿಗೂ ಒಂದು ತುಲನಾತ್ಮಕವಾದ ವ್ಯವಸ್ಥೆಯೊಂದನ್ನು ಹುಡುಕೋಣ ಹೇಳಿ ಹುಡುಕಿದ್ವಿ ಅದಕ್ಕೆ ರಾತ್ರಿ ಕಮಲ್ ಕೂತ್ಕೊಂಡು ಒಂದು ಡಿಕ್ಟೇಷನ್ನು ನಾನು ಬರ್ಕೊಂಡೆ ಇಬ್ಬರು ತಗೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಮೀಟಿಂಗಲ್ಲಿ ಅದನ್ನು ಅವ್ರು ಎದುರಿಗಿಟ್ವಿ ಇಷ್ಟೆಲ್ಲ ಕೆಲಸ ಮಾಡಿರುವ ಒಬ್ಬ ವ್ಯಕ್ತಿ ನೀವು ಹೇಳ್ತಾ ಇರೋ ಒಬ್ಬ ವ್ಯಕ್ತಿ ಇವರಿಬ್ಬರ ಮಧ್ಯದಲ್ಲಿ ನೀವೇ ಹೇಳಿ ಅಂತ ಒಬ್ಬರು ತುಟಿ ಪೀಠ ಕನಲಿಲ್ಲ ದಯವಿಟ್ಟು ಕೆ ವಿಶ್ವನಾಥ ಕೊಡಿ ಅಂದರು ಸೊ ಅವತ್ತು ನಿಜವಾಗಿಯೂ ನನಗೆ ಎಂತಹ ಮೈ ಜುಮ್ಮ ಅನ್ನುವಂತಹ ಅನುಭವ ಅಂದರೆ ಕಮಲ್ ಅಂತೂ ತಕ್ಷಣ ಯಾರು ಹೇಳಿದ್ರು ಚೇರ್ಮನ್ ಅವ್ರಿಗೆ ಹೋಗಿ ಕಾಲಿಗೆ ಹಿಂಗೆ ಅಂದ್ಬಿಟ್ಟು ಅಂದರೆ ಅಷ್ಟರ ಮಟ್ಟಿಗೆ ಒಬ್ಬ ಗುರುವನ್ನು ಗುರುವಾಗಿ ಸ್ವೀಕರಿಸಿದ ಒಬ್ಬ ಗುರುವನ್ನು ನಾವು ನಮ್ಮವರಾಗಿ ಉಳಿಸಿಕೊಂಡಿವಿ ಅನ್ನೋದು ಇದೆಯಲ್ಲ ಅದರಲ್ಲಿ ಭಾಳ ಹೆಮ್ಮೆ ಇದೆ ಇದರ ಜೊತೆಯಲ್ಲೇ ನನ್ನ ಖುಷಿ ಏನಪ್ಪ ಅಂದರೆ ಅವರ ಜೊತೆ ಕಳೆದ ಎರಡು ಮೂರು ದಿನಗಳು ಅವ್ರು ಬಂದಾಗ ಆ ಎರಡು ಮೂರು ದಿನಗಳು ಅವರ ಜೊತೆಯಲ್ಲಿ ಅವರ ಮನೆ ರೂಮ್ನ ಪಕ್ಕದಲ್ಲೇ ನನ್ನ ರೂಮ್ ಇತ್ತು ಹೀಗಾಗಿ ಅವರ ಜೊತೆಯಲ್ಲೇ ಬೆಳಗ್ಗೆ ಕಾಫಿ ಕುಡಿಯೋದ್ರಿಂದ ಹಿಡಿದು ಕಾಫಿ ಕಾವಲಿ ಅಂತ ಹಿಂಗೆ ಹಿಂಗೆ ನೋಡೋರು ತಕ್ಷಣ ಹೋಗಿ ನಾನು ಕವಿಬೇಕಲ್ಲ ಸರ್ ಅಂತ ನಾನು ಅರೇಂಜ್ ಮಾಡಿ ತಗೊಂಡು ಹೋಗ್ತಿದ್ದೆ ಸೊ ಮಾತು 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 ಆದರೆ ಆ ಮಾತಿನ ಜೊತೆಯಲ್ಲೇ ಒಂದು ರೀತಿಯ ಒಂದು ಆತ್ಮೀಯತೆ ಆ ಆತ್ಮೀಯತೆಯ ಜೊತೆಯಲ್ಲಿ ಒಂದು ನೆನಪಿನ ದೊಡ್ಡ ಸಾಗರ ನನಗೆ ಸಿಕ್ಕಿತು ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ ಮತ್ತು ಇವತ್ತಿನ ಹಿಂದಿನ ನೆನಪುಗಳ ಮುಖಾಂತರ ಅವರನ್ನು ಸದಾಕಾಲ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಳ್ತೇನೆ ಕಾಪಿಟ್ಕೊಳ್ತೇನೆ ಅವರಿಗೆ ನನ್ನ ಶೀರ್ಷಾಷ್ಟಾಂಗ ನಮಸ್ಕಾರಗಳು ನಾಗಾಭರಣ ಅವರಿಗೆ ಧನ್ಯವಾದಗಳು ಈಗ ಶ್ರೀತ ಶ್ರೀಧರ್ ಅವರು ಮಾತಾಡಬೇಕಾಗಿ ಪ್ರಾರ್ಥನೆ ಅವರು ನಮಗೆ ಗೊತ್ತಿದ್ದ ಹಾಗೆ ಕೆ ವಿಶ್ವನಾಥ್ ಅವರ ಸಿನಿಮಾದಲ್ಲಿ ಮಾಡಿದಂಥ ಒಂದು ಪಾತ್ರ ನಮಗೆಲ್ಲ ಗೊತ್ತೇ ಇದೆ ಸ್ವರಾಭಿಷೇಕಂನಲ್ಲಿ ಅವರೊಂದು ಪಾತ್ರ ಮಾಡಿದ್ದು ಮತ್ತು ನಾಗಾಭರಣ ಅವರು ಏನು ಅವರ ಸಾಮಾಜಿಕ ಕಳಕಳಿ ಬಗ್ಗೆ ಮೌಲ್ಯಗಳ ಬಗ್ಗೆ ಮಾತಾಡಿದ್ರು ಆ ರೀತಿಯ ಒಂದು ಪಾತ್ರವೂ ಅದಾಗಿತ್ತು ಈಗ ಆ ಮೆಲ್ಕುಗಳನ್ನೆಲ್ಲ ಪ್ರಾಯಶಃ ಅವರು ನಮ್ಮ ಜೊತೆ ಹಂಚ್ಕೋಬಹುದೇನೋ ಗೊತ್ತಿಲ್ಲ ದಯವಿಟ್ಟು ಶ್ರೀಧರ್ ಅವರು ಒಂದು ಸಂಸ್ಮರಣೆಯನ್ನು ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ ಶ್ರೀ ಗುರುಭ್ಯೋ ನಮಃ ವಿಶ್ವನಾಥ್ ಅವರು ಒಂದು ಅರ್ಥದಲ್ಲಿ ಇಡೀ ಭಾರತ ದೇಶಕ್ಕೆ ಗುರು ಸಾಂಸ್ಕೃತಿಕವಾಗಿ ಕಲೆ ಮಾಧ್ಯ ಕಲಾ ಮಾಧ್ಯಮದಲ್ಲಿ ಒಂದು ಅತ್ಯಂತ ಕಮರ್ಷಿಯಲ್ ಅಂತ ನೋಡುವಂತಹ ಸ್ವಲ್ಪ ಕೀಳುಮಟ್ಟ ಅಂತನೂ ನೋಡುವಂತಹ ಒಂದು ಚಲನಚಿತ್ರ ಮಾಧ್ಯಮದಲ್ಲಿ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೋತೀರಿ ಅಂತ ಈ ಪದ ಪ್ರಯೋಗ ಅಷ್ಟೇ ಆ ಇದರೆಲ್ಲದರ ನಡುವೆ ನನ್ನಂಥ ನೃತ್ಯ ಸಂಗೀತದ ಆರಾಧಕ ನಮ್ಮೆಲ್ಲರಿಗೂ ಇಡೀ ಸಮಾಜದಲ್ಲಿ ಒಳ್ಳೆಯ ಭಾವನೆ ಬೇಕು ಒಳ್ಳೆಯ ಸಂಸ್ಕೃತಿ ಬೇಕು ಒಳ್ಳೆಯ ಕಲೆ ಬೇಕು ನಮ್ಮ ಜೀವನದಲ್ಲಿ ಎತ್ತರವಾದದ್ದನ್ನು ಯಾವುದೋ ನಾವು ಪಡಿಬೇಕು ಅಂತ ಬಯಸೋ ವ್ಯಕ್ತಿಗಳಿಗೆ ವೇದ ವ್ಯಾಸರು ಪುಸ್ತಕಗಳಲ್ಲಿ ಸಾಹಿತ್ಯದಲ್ಲಿ ಮಾಡಿದಂಥ ಕೆಲಸವನ್ನು ನಿಜವಾಗಲೂ ಭಾಳ ಅದ್ಭುತವಾಗಿ ಒಂದು ಕಮರ್ಷಿಯಲ್ ಚಲನಚಿತ್ರ ಮಾಧ್ಯಮದಲ್ಲಿ ನಮಗದನ್ನು ಹಿಡಿದುಕೊಟ್ಟು ನಮ್ಮಂಥವ್ರಿಗೆ ಅನೇಕ ಜನನ ಪ್ರಭಾವಿತರನ್ನಾಗಿ ಮಾಡಿ ಪರಿವರ್ತನೆ ಮಾಡಿದಂಥ ಒಬ್ಬ ಮಹಾನ್ ಗುರು ವಿಶ್ವನಾಥ ಅವರಿಗೆ ಗುರುಭ್ಯೋ ನಮಃ ಅಂತಂದರೆ ಪರಮಾತ್ಮ ದಕ್ಷಿಣಾಮೂರ್ತಿಯಿಂದ ಹಿಡಿದು ಅವ್ರನ್ನೂ ನಿಜವಾಗಲೂ ಒಂದು ಅಂಶ ಅವ್ರಿಗೂ ನಾವು ಸಲ್ಲಿಸಬೇಕು ಹಾಗೆ ನಮ್ಮ ಅತ್ಯಂತ ಉತ್ತಮ ನಮ್ಮ ನಾಡಿನ ಶ್ರೇಷ್ಠ ನಿರ್ದೇಶಕರಾದ ನಾಗಾಭರಣ ಅವರು ತಮ್ಮ ಜರ್ನಿನಲ್ಲಿ ಅವರು ಹೇಗೆ ನನಗೆ ದ್ರೋಣಾಚಾರ್ಯರ ಹಾಗೆ ಅವ್ರಿಗೂ ಏಕಲವ್ಯ ಶಿಷ್ಯತ್ವ ಥರ ಅವರು ಗುರುಗಳು ಅಂತ ಹೇಳಿದ್ರು ಹಾಗೆ ನಮ್ಮೆಲ್ಲರಿಗೂ ಅಷ್ಟೇ ಅವರು ಗುರು ಸಮಾನರು ನಿಜವಾಗಲೂ ಅವರಿಂದ ಕಲಿತಿದ್ದಂಥದ್ದು ಭಾಳ ಇದೆ ಸಂಸ್ಕಾರ ಕಲೆ ನೇರವಾಗಿ ಅಪರೋಕ್ಷವಾಗಿ ಕೂಡ ಪರೋಕ್ಷವಾಗಿ ಕೂಡ ಅಂಥದ್ದು ನಾನು ಸುಮಾರು ಇವಾಗ ನಾನು ಮಾತಾಡೋದ್ರಲ್ಲಿ ಹೆಚ್ಚು ನೃತ್ಯ ಸಂಗೀತ ಮತ್ತು ಆ ವಿಚಾರ ಮಾತ್ರ ನಾನು ಮಾತಾಡ್ತೀನಿ ನನಗೂ ಈಗ ಆರಂಭ ಮಾಡಿದರೆ ವಿಶ್ವನಾಥ್ ಅವರ ಬಗ್ಗೆ ಬಹುಶಃ ಒಂದು ವಾರ ಬೇಕಾಗತ್ತೆ ಆದ್ದರಿಂದ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಕೇವಲ ಈ ಒಂದು ಭಾಗ ಮಾತ್ರ ನಾನು ಹೆಚ್ಚು ಟಚ್ ಮಾಡ್ತಾ ಹೋಗ್ತೀನಿ ನೃತ್ಯ ಮತ್ತು ಸಂಗೀತ ಸಾಹಿತ್ಯದ ಅಂಥ ಅಂಶಗಳ ಬಗ್ಗೆ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ವಿಶ್ವನಾಥ್ ಅವ್ರದ್ದು ಶಂಕರಾಭರಣನಿಂದ ಇಡೀ ದೇಶಕ್ಕೆ ಒಂದು ಸ್ಫೋಟ ಆಯಿತು ಅವರ ಪರಿಚಯ ಆದರೆ ಆ ಸಮಯದಲ್ಲಿ ಆಂಧ್ರದಲ್ಲಿ ಇದ್ದ ನಮ್ಮ ನನಗೆ ನಮ್ಮ ಫ್ಯಾಮಿಲಿಯವರಿಗೆ ಅವರ ಶಾರದ ಓಸಿತ ಜೀವನ ಜ್ಯೋತಿ ಆತ್ಮಬಲಂ ಅವರು ಆರಂಭ ಮಾಡಿದಂಥ ಚಿತ್ರ ಆ ಚೆಲ್ಲೆಲು ಕಾಪುರಂ ಹೀಗೆ ಕಾಲಂ ಮಾರಿಂದಿ ಹೀಗೆ ಭಾಳ ಅತ್ಯಂತ ಸದಭಿರುಚಿಯ ಸಾಮಾಜಿಕ ಪ್ರಜ್ಞೆಯ ಸಂಬಂಧಗಳ ವಿಶ್ಲೇಷಣೆ ಅತ್ಯಂತ ಔನ್ನತ್ಯದಿಂದ ಕೂಡಿದಂಥ ಚಿತ್ರಗಳು ಇವೆಲ್ಲ ಮೊದಲು ಮಾಡ್ತಾ ಬಂದರು ಸದಭಿರುಚಿಯ ಚಿತ್ರಗಳ ಒಂದು ಪರಂಪರೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಬಂದರು ಆದಂಥ ವಿಶಿಷ್ಟ ವಿಶಿಷ್ಟವಾದಂಥ ಒಂದು ಮಾರ್ಗವನ್ನು ಹುಡುಕಾಟದಲ್ಲಿ ಇದ್ದಂಥ ಒಂದು ಕಾಲ ಅವೆಲ್ಲ ಭಾಳ ನಮ್ಮ ಮೇಲೆ ಪರಿಣಾಮ ಬೀರಿದಂಥದ್ದು ಆ ಕಾಲದಲ್ಲಿ ನನಗೆ ನಾನಿನ್ನು ಚಿಕ್ಕವನು ನನಗೆ ಅವರು ವಿಶ್ವನಾಥ್ ಅವರೇ ನಿರ್ದೇಶನ ಮಾಡಿದ್ದಂತ ಗೊತ್ತಿರಲಿಲ್ಲ ಜೀವನ ಜ್ಯೋತಿ ನೋಡಿ ಅಪ್ಪ ಏನು ಸ ಬ್ಯೂಟಿಫುಲ್ ಆಗಿದೆ ಫಿಲ್ಮ್ ಅನಿಸಿತ್ತು ಓಸಿತ ಕಥ ಅದ್ಭುತವಾಗಿ ಅನಿಸ್ತಾ ಇತ್ತು ಅವ್ರನ್ನ ಮೊದಲೇ ಸಲ ನನಗೆ ಈ ಇವರ ಚಿತ್ರದ ಒಂದು ಡ್ಯಾ ಒಂದು ವ್ಯಾಪ್ತಿ ಒಂದು ದೃಶ್ಯ ಸಂಗೀತ ಇವರ ಮಾಧ್ಯಮದ ಒಂದು ಪವರ್ನ ನಾನು ಎಕ್ಸ್ಪೆಕ್ಟ್ ಎಕ್ಸ್ ಒಂದು ಅನುಭವಿಸಿದ್ದು ಸಿರಿಸಿರುಮುವ ಸಿನಿಮಾ ಮೂಲಕ ಅಲ್ಲಿವರೆಗೂ ಸಮಾಜ ಸಂಬಂಧಗಳು ಫ್ಯಾಮಿಲಿ ಇತ್ಯಾದಿಗಳ ನಡುವೆ ಇದ್ದಂಥ ಸಬ್ಜೆಕ್ಟ್ಸ್ನ ಡೀಲ್ ಮಾಡ್ತಾ ಇದ್ದಂಥ ವಿಶ್ವನಾಥ್ ಅವರು ಸಿರಿಸಿರುಮೊವ್ವ ಚಿತ್ರದಲ್ಲಿ ನೃತ್ಯ ಸಂಗೀತ ಮತ್ತು ತಮಟೆ ಗೆಜ್ಜೆ ಈ ಒಂದು ಇಮೇಜಸ್ನ ಕೂಡಿಸಿ ಒಂದು ಅದ್ಭುತವಾದ ಇಮೇಜರಿ ಕ್ರಿಯೇಟ್ ಮಾಡಿದ್ರು ನೀವೆಲ್ಲ ನೋಡಿರಬೇಕು ನೀವೆಲ್ಲ ಅವರ ಕೆಲವು ಚಿತ್ರಗಳನ್ನೆಲ್ಲ ನೋಡಿದವರಿಗೆ ನಾನು ನನ್ನ ಮಾತೇನ ಅರ್ಥವಾಗುತ್ತೆ ಸಿರಿ ಸಿರಿ ಮೂವ ಹೆಸರೇ ಹೇಳುತ್ತೆ ಘಲ್ ಘಲ್ ಅಂತ ಇರೋಂಥ ಗೆಜ್ಜೆ ಅಂತ ಆ ಸಿರಿ ಸಿರಿ ಮೂವದಲ್ಲಿ ಅವರು ಹೀರೋ ಹೀರೋನ್ ಪಾತ್ರೆಗಳನ್ನ ಸೃಷ್ಟಿ ಮಾಡ್ತಾರೆ ಅಲ್ಲಿ ಆ ಮನೆಯ ಒಡತಿ ಮೂಕಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋವಂಥವನು ಇವರ ನಡುವೆ ಒಂದು ವಿ ಭಾಳ ಒಂದು ವಿಶಿಷ್ಟವಾದಂಥ ಒಂದು ಪವಿತ್ರವಾದಂಥ ಒಂದು ಬಾಂಧವ್ಯವನ್ನು ತೋರಿಸ್ತಾ ತೋರಿಸ್ತಾ ಆ ಅವರಿಬ್ಬರೂ ತಮ್ಮ ಜೀವನವನ್ನು ಕಂಡುಕೊಳ್ಳೋಕ್ಕೆ ಅವರು ಆಧಾರ ಪಡೋದು ನೃತ್ಯ ಮತ್ತು ನೃತ್ಯವೇ ಇದರು ಈ ತಮಟೆ ಮತ್ತು ನೃತ್ಯ ಅದರಲ್ಲಿ ಭಾಳಷ್ಟು ಫೋಕ್ ಡ್ಯಾನ್ಸ್ ಬಳಸಿದ್ದಾರೆ ಇಡೀ ಸಿರಿಸಿ ಮೊಬಿನಲ್ಲಿ ನಮಗೆ ಕಂಡುಬರೋದು ನೃತ್ಯ ಅಂತಂದರೆ ಅಲ್ಲಿ ಬರೋದು ಹೆಚ್ಚಾಗಿ ಅದ್ಭುತವಾದ ಫೋಕ್ ಡ್ಯಾನ್ಸ್ ಇದೆ ನನಗೆ ಅವಾಗ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಬಂದಿದ್ದದು ನನಗೂ ಹದಿನಾರು ವರ್ಷ ವಯಸ್ಸು ನಾನು ನೃತ್ಯ ಕಲಿತಾ ಇದ್ದಂಥ ಸಂದರ್ಭ ಅದು ಇಡೀ ಸಿನಿಮಾನ ಹ್ಯಾಂಡಲ್ ಮಾಡಿದಂಥ ರೀತಿ ನನಗೆ ಆಶ್ಚರ್ಯ ಆಗೋಯ್ತಾಗ ಅಲ್ಲಿವರೆಗೂ ಸಿನಿಮಾ ನೋಡ್ತಾ ಇದ್ದಂಥ ಆ ವ್ಯಾಪ್ತಿ ಇದು ಸಂಪೂರ್ಣವಾಗಿ ಒಂದು ದೃಶ್ಯ ಮಾಧ್ಯಮ ಆಯಿತು ಇಲ್ಲಿ ಒಂದು ಕಥೆ ಅಂತ ಇರಲಿಲ್ಲ ಸಿರಿಸಿನೋವನಲ್ಲಿ ಒಂದು ಚಿಕ್ಕ ಎಳೆ ಅಷ್ಟೇ ಒಂದು ಸಂಬಂಧ ಅಷ್ಟೇ ಆ ಸಂಬಂಧ ಆರಂಭ ಆಗಿದ್ದು ಒಂದು ಕೃತಜ್ಞತಾಪೂರ್ವಕ ಸಂಬಂಧ ಆಗೋದು ಒಂದು ನಂಟಾಗಿ ಕಡೆಗೆ ಬರುತ್ತೆ ಆದರೆ ಅದರಲ್ಲಿ ಆ ಜರ್ನಿನ ಅವರು ತೋರಿಸುವಂಥ ಒಂದು ಇಮೇಜಸ್ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಮ್ಯೂಸಿಕ್ ಆಸ್ಪೆಕ್ಟ್ ಇರುತ್ತೆ ಅಲ್ಲಿ ಡಾನ್ಸ್ ಇರುತ್ತೆ ಅವರು ಮೊದಲನೇ ಸಲ ಬಹುಶಃ ನನಗನ್ಸೋದು ಒಂದು ಜರ್ನಿ ಇನ್ ಟು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅವರು ಆರಂಭ ಆಗಿದ್ದು ಸಿರಿಸ ಅಲ್ಲಿ ಹಲವಾರು ಅಂಶಗಳಿದೆ ಅಲ್ಲಿ ಆ ಡೋಲಕ್ ಅದನ್ನು ತಮಟೆ ನುಡಿಸೋದ್ರಲ್ಲಿ ತಮಟೆ ಅನ್ನೋ ಅದನ್ನು ವಾದ್ಯವನ್ನು ಒಂದು ಢಮರು ಒಂದು ಮೃದಂಗಂ ಲೆವೆಲ್ಗೆ ಅದನ್ನು ತಗೊಂಡ್ಬರ್ತಾರೆ ಅವರು ಅದಕ್ಕೆ ಎಂಥ ಒಂದು ಡೈಮೆನ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತ ಅಂದರೆ ಆಮೇಲೆ ಅದು ಹಿಂದಿನಲ್ಲಿ ಕೂಡ ಡಬ್ಲಿ ವಾಲೆ ಅಂತ ಅದೇ ಅಲ್ಲಿ ಕೂಡ ಸರ್ಗಮ್ ಅಂತ ಅಲ್ಲಿ ಕೂಡ ಬಂತು ಅದು ಇದೊಂದು ಅದ್ಭುತವಾದಂಥ ಒಂದು ಚಿತ್ರ ಆಯಿತು ನನಗೆ ಒಂಥರ ಸಿನಿಮಾ ಇಲ್ಲಿವರೆಗೂ ಸಿನಿಮಾ ನೋಡ್ತಾ ಇದ್ದವನಿಗೆ ನನಗೆ ಇದು ಬೇರೆ ಎಕ್ಸ್ಪೀರಿಯೆನ್ಸ್ ಆಯಿತು ಸಿನಿಮಾದ ಎಲ್ಲ ಲ್ಯಾಂಗ್ವೇಜ್ ಬಿಟ್ಟು ಕಥೆಯೇ ಸನ್ನಿವೇಶಗಳ ಮೂಲಕ ಬರೀ ಸಂಭಾಷಣೆ ಮಿತಿ ಅತಿ ಮಿತವಾದಂಥ ಸಂಭಾಷಣೆ ಇಡೀ ಪುಸ್ ಇಡೀ ಸಿನಿಮಾನಲ್ಲಿ ಒಂದು ಎರಡು ಪುಟ ಸಂಭಾಷಣೆ ಅಷ್ಟೇ ಹಾಗೆ ಬಂತು ಸಿನಿಮಾ ಮೇಯ್ನಾಗಿ ಹಾಡುಗಳೇ ಹಾಡುಗಳ ಮೂಲಕ ತುಂಬ ನವಿರಾದ ಬಹಳ ಉತ್ತಮವಾದ ಔನ್ನತ್ಯಪೂರ್ವಕವಾದಂಥ ಭಾವನೆಗಳನ್ನು ಪ್ರಸ್ಫುಟಪಡಿಸಿದ್ದು ಸಿರಿಸಿಂಹ್ವ ಸಿರಿಸವ್ವ ಆದ ಮೇಲೆ ಬಂದಿದ್ದು ಶಂಕರಾಭರಣ ಶಂಕರಾಭರಣವು ಬಂದಾಗ ನೈನ್ಟೀನ್ ಏಯ್ಟಿ ಆ ಪ್ರಾಂತ್ಯದಲ್ಲಿ ಬಂತದ್ದು ಶಂಕರಾಭರಣ ಬಂದಾಗ ನಿಮಗೆಲ್ಲರಿಗೂ ಅನುಭವ ಇರುತ್ತೆ ನಾವು ಸ್ವಲ್ಪ ಈ ಪಾಸ್ಟಿಗೆ ಹೋಗೋಣ ಮಿನರ್ವಾ ಥಿಯೇಟ್ರಲ್ಲಿ ಅದು ಬಿಡುಗಡೆ ಆದಾಗ ಎರಡು ವಾರ ಯಾರೂ ಅದ್ರ ಬಗ್ಗೆ ಯಾರೂ ನೋಡಿರಲಿಲ್ಲ ಯಾರು ಹೀರೋಸು ಹೀರೋ ಹೀರೋಯಿನ್ ಪಾಪ್ಯುಲರ್ ಪೀಪಲ್ ಇರಲಿಲ್ಲ ಅಂತ ಆದರೆ ಎರಡು ಮೂರನೇ ವಾರ ಆಗ್ತಾ 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 ಒಂದು ಮ್ಯಾಜಿಕ್ ಆಯಿತು ಇಡೀ ಬೆಂಗಳೂರಲ್ಲಿ ಜನ ಎಲ್ಲಿ ಸೇರಿದ್ರು ಕೂಡ ಅಂತ ಒಂದು ತೆಲುಗು ಸಿನಿಮಾ ನೋಡಿದ್ರೆ ನೋಡಿದ್ರೆ ಅಂತ ಮಾತುಗಳು ಶುರುವಾಯಿತು ಬರ್ತಾ ಬರ್ತಾ ಶಂಕರಾಭರಣಂ ಅನ್ನೋದು ಈ ಪ್ರತಿ ಲೈಫಲ್ಲಿ ಅದು ನೋಡದೆ ಹೋದರೆ ಒಂದು ದೊಡ್ಡ ಮೇ ಜ ನಮ್ಮ ಜೀವನದಲ್ಲಿ ಮುಖ್ಯವಾದಂಥ ಒಂದು ಅನುಭವವನ್ನು ಕಳ್ಕೊತೀವಿ ಅಂತಾಯಿತು ಆ ಹಂತದಲ್ಲಿ ಹೋಗಿ ನೋಡಿದ್ದು ನಿಜವಾಗ್ಲೂ ನೋಡಿದವರು ನಿಮಗೆಲ್ಲ ಗೊತ್ತಿರುತ್ತೆ ಒಂದು ಎಂಥ ಅದ್ಭುತವಾದ ಇಮಾರ್ಟಲ್ ಫಿಲ್ಮ್ ಮಾಡಿದ್ದಾರೆ ಆ ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ಇಡೀ ಸಿನಿಮಾ ಕಟ್ಟುಕೊಡೋ ಒಂದು ಅನುಭವ ಅದು ಕೊಡೋವಂಥ ಒಂದು ರೀತಿ ಅಂದರೆ ಹೇಗೆ ಒಂದು ನಾವು ರಾಮಾಯಣವನ್ನು ಓದಿದರೆ ಎಷ್ಟು ವರ್ಷ ಅದರಲ್ಲಿ ಒಂದು ಕಲ್ಪವೃಕ್ಷವಾಗಿ ನಮಗೆ ಒಂದು ಬೆಳವಣಿಗೆಯನ್ನು ಕೊಡುತ್ತೆ ಅನುಭವವನ್ನು ಕೊಡುತ್ತೆ ಅಂತ ಶಂಕರಾಭರಣಂ ಸಿನಿಮಾ ಹಲವು ಆಯಾಮಗಳಲ್ಲಿ ನಮಗೊಂದು ಅದ್ಭುತವಾದ ಒಂದು ಧ್ಯಾನ ಸ್ಥಿತಿ ಕೊಡುತ್ತೆ ನಮ್ಮ ಜೀವನವನ್ನು ನಮ್ಮ ಮನಸ್ಸನ್ನೇ ಬೇರೆ ಹಂತಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಅನುಭವವನ್ನು ಕೊಡುತ್ತೆ ಶಂಕರಾಭರಣಂ ಶಂಕರ ಶಾಸ್ತ್ರೀಯ ಆ ಒಂದು ಕ್ಯಾರೆಕ್ಟರೈಸೇಷನ್ನು ಅವರು ಎಂಥ ಒಂದು ತುಡಿತದಿಂದ ಅದನ್ನು ಮಾಡಿದ್ರು ಅದು ಅಮೇಝಿಂಗ್ ಇಂಪ್ಯಾಕ್ಟ್ ಆಯಿತು ನೀವೆಲ್ಲ ಅದನ್ನು ನೋಡಿರ್ತೀರ ಅದನ್ನು ಭಾಳ ಖುಷಿಯಾಗುತ್ತೆ ಆ ಶ ಆ ಶಂಕರಾಭರಣಂ ಚಿತ್ರದಲ್ಲಿ ಇರೋವಂಥ ಒಂದು ಎರಡು ಮೂರು ಗಮ ವಿಚಾರ ವಿಚಾರಗಳನ್ನ ನಾವು ಗಮನಿಸೋಣ ಶಂಕರಾಭರಣ ಶಂಕರಶಾಸ್ತ್ರಿ ಭಾಳ ಸಾಂಪ್ರದಾಯಸ್ಥ ಸಂಗೀತ ವಿದ್ವಾಂಸ ಸ್ವಲ್ಪ ಮಡಿಮಂತಿಕೆ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿ ಆದರೆ ಮನೆಯಲ್ಲಿ ಒಂದು ಕ್ಲಿಷ್ಟವಾದ ಸಂತ ಸನ್ನಿವೇಶ ಅಲ್ಲಿ ಬಂದಾಗ ದೇವದಾಸಿನ ಕರ್ಕೊಂಬಂದು ಮನೆಯಲ್ಲಿಟ್ಕೊಂಡಿದ್ದಾನೆ ಮನೇಲಿ ಅಡುಗೆ ಮಾಡೋಕ್ಕೆ ಯಾರೂ ಇಲ್ಲ ಎಲ್ಲರೂ ಕ ಹಸಿವಿನಿಂದ ಕಾಯ್ತಾ ಒಂದು ಮಗು ಇದೆ ಮಗು ಕಾಯಿಬಿಟ್ಟು ಅಪ್ಪ ಏನು ಮಾಡೋದು ಅಡುಗೆ ಅಂತ ಅದು ಒದ್ದಾಡ್ತಾ ಇದೆ ಆವಾಗ ಅದನ್ನು ನೋಡ್ತಾ ಇದ್ದಂಥ ಶಂಕರಾಭರಣ ಶಂಕರಶಾಸ್ತ್ರಿಯವರು ಅಷ್ಟೂ ಒಂದು ಬ್ರಾಹ್ಮಣತ್ವದಲ್ಲಿ ತುಂಬ ಇರುವಂತಹ ವ್ಯಕ್ತಿ ಅಂತ ನಮಗೆ ಅನ್ನಿಸ್ತಾ ಇರೋವಂಥ ಶಂಕರಶಾಸ್ತ್ರಿ ಅವರು ಆ ಹುಡುಗಿ ಅಲ್ಲಿ ದೇವದಾಸಿ ಹೆಣ್ಣಿನ ಕಡೆ ನೋಡ್ಬಿಟ್ಟು ಏ ನೀಕು ವಂಟ ಚೇಡಮ್ ರಾಧಾ ಅಂತಾರೆ ಯಾವ ಉಪದೇಶ ಸ್ಪೀಚು ಏನೂ ಇಲ್ಲ ಒಂದು ಮಾತು ಆಕೆಗೆ ಬಿಡ್ತಾಳೆ ಮಡಿಯಾಗಿ ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿರ್ತಾಳೆ ಆಕೆ ನಾನು ಒಂದು ಸ್ಟೆಪ್ ಈ ಕಡೆ ಇಡ್ಬೋದೋ ಇಲ್ವೋ ನಾನು ಮುಂದೆ ಹೋಗ್ಬೋದೋ ಇಲ್ವೋ ಅಂತ ಆ ಹಂತದಲ್ಲಿ ಈ ಒಂದು ಮಾತು ಶಬ್ದ ಅವಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾನೆ ಅವನು ನೀನು ಹೋಗಿ ಅಡುಗೆ ಮಾಡು ಯಾಕೆ ಮಾಡಬಾರ್ದು ಅಂತ ಆಕೆಗೆ ಆಗೋ ಆನಂದ ಏನು ಪರಮಾತ್ಮ ಇಲ್ಲಿ ಅನುಗ್ರಹವೇ ಆಗ್ಬಿಟ್ಟಿದೆ ಅನ್ನೋವಂಥ ಒಂದು ಮೈಯಲ್ಲಿ ಅಂತಹ ಒಂದು ಜುಮ್ ಅನಿಸ್ಬಿಡುತ್ತೆ ಆಕೆಗೆ ಮೊದಲೇ ಶಂಕರಶಾಸ್ತ್ರಿ ಕಂಡ್ರೆ ಅಂತ ಆರಾಧನೆ ಆ ಅನುಭೂತಿಯಲ್ಲಿ ಅವಳು ಹೋಗಿ ಅದನ್ನು ಒಂದು ಉಪಾಸನೆ ಅಂತ ಒಂದು ದೇವ್ರ ಪೂಜೆ ಇದ್ದೀನಿ ದೇವ್ರ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಹೋಗಿ ಅಡುಗೆ ಮಾಡ್ತಾಳೆ ಅಂದರೆ ಈ ರೀತಿಯಾಗಿ ಅತ್ಯಂತ ಸೂಕ್ಷ್ಮವಾದಂಥ ಒಂದು ಸನ್ನಿವೇಶ ವಿಚಾರ ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ಎಷ್ಟೋ ವರ್ಷಗಳು ಜ್ಞಾಪಕ ಇಟ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಒಂದು ನಿಮಗೂ ಅಲ್ಲಿ ಇನ್ನೊಂದು ಕಡೆ ಸ್ವಲ್ಪ ಮುಂದೆ ಹೋದರೆ ಅವರು ಹೇಗೆ ಸಂಗೀತವನ್ನು ಬಳಸ್ಕೊಳ್ಳೋದು ಮಾತ್ರ ಅಲ್ಲ ಭಾಳಷ್ಟು ಜನ ವಿಶ್ ನಮಗೆ ವಿ ಶಾಂತಾರಾಮ್ ಅವರಿಂದ ಹಿಡಿದು ಎಷ್ಟೋ ನಮ್ಮ ಪರಂಪರೆಯಲ್ಲಿ ಸಂಗೀತವನ್ನು ಮುಖ್ಯ ವಾಹಿನಿಯಾಗಿ ಸಿನಿಮಾನಲ್ಲಿ ಬಳಸ್ಕೊಂಡಿದ್ದಾರೆ ಅಂದರೆ ಮುಖ್ಯ ಅದೇ ವಸ್ತುವಾಗಿ ಬಳಸ್ಕೊಂಡಿದ್ದಾರೆ ಆದರೆ ವಿಶ್ವನಾಥ್ ಅವರು ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿ ಸಂಗೀತದ ಸೂಕ್ಷ್ಮಗಳನ್ನು ಬಳಸ್ತಾರೆ ಸಂಗೀತದಲ್ಲಿರುವಂಥ ಟೆಕ್ನಿಕ್ಯಾಲಿಟೀಸನ್ನು ಬಳಸ್ತಾರೆ ಬೇರೆ ಕಡೆ ಎಲ್ಲ ನಾವು ಸ ಉರಿ ಜನ್ರಲ್ಲಾಗಿ ಒಂದು ಸಂಗೀತ ನಡೀತಾ ಇರ್ತೀವಿ ಅಲ್ಲಿ ಇಲ್ಲೇ ಆಗಲ್ಲ ಅದರಲ್ಲಿರುವಂಥ ಸೂಕ್ಷ್ಮತೆಗಳನ್ನು ಬಳಸ್ತಾರೆ ನಿಮಗೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ಒಂದು ಗಂಡು ಹೆಣ್ಣು ಇಂಟರ್ವ್ಯೂ ನಡೀತಾ ಇದೆ ಇವಳು ಹಾಡ್ತಾ ಹಾಡ್ತಾ ಸಾಮಾಜವರ್ಗಮ್ನ ಹಾಡ್ತಾ ಇದ್ದಾಳೆ ಅದನ್ನು ಹಾಡ್ತಾ ಮಿ ಹೋಗ್ತಾ ಅದನ್ನು ಭಾವನಾ ಲೋಕಕ್ಕೆ ಹೋಗಿದ್ದಾಳೆ ಯಾಕಂದರೆ ಆ ಹುಡುಗ ಗೊತ್ತು ಇಷ್ಟ ಮನಸ್ಸು ಹೋಗ್ತಾ ಹೋಗ್ತಾ ಹೋಗ್ತಾನೆ ಅಲ್ಲಿ ಒಂದು ಅಪಸ್ವರ ಬರುತ್ತೆ ಅಲ್ಲಿ తక్షణ ఇవన్నోదో హిందోళల్లో ఋషభ మెలా వచ్చింది అంత గుడుక్తారు హిందోళల్లో ఋషభ మెలా వచ్చింది అంత సిన డైలబా యోచన అదక అందరే హీ డజంట్ టేక్ ఆడియన్స్ ఫర్ గ్రాంటెడ్ హీ విల్ గివ్ దిస్ ఈస్ ద వే ఇట్ ఈ అంత ಆದರೆ ಆಶ್ಚರ್ಯ ಏನಂತಂದರೆ ನಾನೊಂದು ನಾಲ್ಕು ಸಲ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಿದ್ದೀನಿ ಆ ಡೈಲಾಗ್ ಹೇಳಿದಾಗ ಇಡೀ ಆಡಿಟೋರಿಯಂ ಹಂಗೆ ನಿಂತ್ಬಿಡ್ತಾರೆ ಕಂಪ್ಲೀಟು ಅಂದರೆ ಅವ್ರಿಗೆಲ್ರಿಗೂ ಒಂದು ಅಪ ಸ ಹಿಂದೋಳ ಅಂದರೆ ಗೊತ್ತಿರೋಲ್ಲ ಋಷಭಮ್ ಅಂದರೆ ಗೊತ್ತಿರೋಲ್ಲ ಹಿಂದೋಳ ಆರೋಹರಣೆಗಿಲೇನು ಏನೂ ಗೊತ್ತಿಲ್ಲದೆ ಇರೋ ಜನಗಳು ಮುಕ್ಕಾಲು ಸಿನಿಮಾ ಥಿಯೇಟ್ರಲ್ಲಿ ಕೂತಿರೋದು ಅವರೇನೆ ಆದರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಭಾಳ ದೊಡ್ಡ ಅಪಚಾರ ಆಗಿದೆ ಅನ್ನೋ ಆ ಸನ್ನಿವೇಶದಲ್ಲಿ ಕೊಡುತ್ತೆ ಆ ಮೆಸೇಜ್ ಕೊಡುತ್ತೆ ಶಂಕರಶಾಸ್ತ್ರಿಗಿಂಗೆ ಕೋಪ ಬಂದಿದೆ ಅಂದರೆ ಅಲ್ಲಿ ಏನೋ ಅಪಚಾರ ನಡೆದಿದೆ ಅಂತ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಈ ರೀತಿಯಾಗಿ ನಿರ್ದೇಶಕ ಇಲ್ಲಿ ಏನೂ ಗೊತ್ತಿಲ್ಲದೆ ಇರೋವಂಥ ವಿಚಾರವನ್ನು ಕೊಟ್ಟು ಇಡೀ ದೇಶವನ್ನು ಆ ಸಂಘ ಆ ಘಟನೆಲೆಲ್ಲ ಹಂಗೆ ಹಿಡಿಯೋ ಶಕ್ತಿ ಇದೆಯಲ್ಲ ಅಲ್ಲಿಗೆ ಹ್ಯಾಟ್ಸ್ ಆಫ್ ಡೈರೆಕ್ಟರ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಗೊತ್ತಿಲ್ಲದೆ ಇರೋ ಭಾಷೆ ಗೊತ್ತಿಲ್ಲದೆ ಇರೋವಂಥ ವಾಂಗ್ಮಯ ಅದು ಅದನ್ನು ಕೊಡ್ತಾ ಅಲ್ಲಿ ಗ್ರಾಮರ್ನು ಕೊಡ್ತಾ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ನ ಹೇಳ್ತಾ ಇಡೀ ಜನ ಕಾಮನ್ ಪೀಪಲು ಶೆಟ್ವಾಂಡ್ಲು ಅಂತರೂ ಕೂಚು ನುಂಡ್ರಿ ಅಪ್ಪಡು ಅಂದರೂ ಕೂಡ ಒಕ್ಕೇ ಸಾರಿ ಸೈಲೆಂಟ್ ಹಾಗೆ ಆ ಥರ ಒಂದು ಅದೇ ಇನ್ನೊಂದು ಅದೇ ಸಿನಿಮಾನಲ್ಲಿ ಎಲ್ಲರೂ ಬಟ್ಬಿಟ್ಟು ದೇವದಾಸಿ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ ಆಕೆ ಶ್ರುತಿ ಹಾಕೋಕೆ ಬಂದು ಕೂತಿದ್ದಾಳೆ ಅಂದ ತಕ್ಷಣ ದೇವಸ್ಥಾನದಲ್ಲಿ ಎದ್ದು ಹೋದಾಗ ಆಕೆ ಅವರ ಎಲ್ಲ ಎಷ್ಟು ನೋವು ಅವ್ರಿಗೆ ಅದನ್ನೇನೋ ಭಾಳ ಆನಂದದಿಂದ ಅಲ್ಲಿ ಬಂದು ದೇವ್ರ ಸೇವೆ ಅಂತ ಬಂದು ಕೂತ್ಕೊಂಡ ಶಂಕರಶಾಸ್ತ್ರಿಗೆ ಆ ಘಟನೆಯಲ್ಲಿ ಎಷ್ಟು ಮನಸ್ಸನ್ನು ಹಿಂಡದಂಗೆ ಆಗಿರಬೇಕು ಇದು ಏನೋ ಒಂದು ಒಳ್ಳೆಯ ಕೆಲಸ ನಾನು ಮಾಡಿದೆ ಈ ಹೆಣ್ಣನ್ನು ಕರ್ಕೊಂಬಂದು ಆಕೆಗೆ ಒಂದು ಆಶ್ರಯ ಕೊಟ್ಟರೆ ಅದನ್ನು ನಾನು ತಪ್ಪಾಗಿ ತಿಳ್ಕೊಂಡು ನಂಗೆ ಸಂಬಂಧ ಬೇರೆ ಬೆಳೆಸಿ ಈ ಥರ ಅಂತ ಅಷ್ಟು ನೊಂದ್ಕೊಂಡು ಶಂಕರ ಅಂತ ಎಬ್ ಆ ನಾದ ಶ್ರೀರಾಪರ ಅಂತ ಅವನು ದೇವ್ರನ್ಗೆ ಮಾತ್ರ ನಿನಗಾಡ್ತೀನಿ ನಾನು ಅಂತ ಅಲ್ಲಿ ಕ್ವಶನ್ ಇದೆ ಪ್ಲೀಡಿಂಗ್ ಇದೆ ಬೇಡು ಬೇಡುಗೆ ಬೇಡಿಕೆ ಇದೆ ನನಗೆ ನನಗೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಅಲ್ಲಿ ಪ್ರಶ್ನೆ ಅಲ್ಲಿ ಕ ದೇವ್ರನ್ನೇ ಕೇಳ್ತಾ ಇದ್ದಾನೆ ಹಾಗೇ ಅದನ್ನು ನಿನಗೆ ಆ ಥರ ನನ್ನ ನಾನು ನನ್ನ ಸೇವೆ ನಿನಗೆ ಅಕ್ಸೆಪ್ಟ್ ಆದರೆ ಬಾ ಅಂತ ಕರೆದು ಆ ಸಾಹಿತ್ಯ ಹಿಂಗಿದೆ ಆ ಸಮಯದಲ್ಲಿ ಅವರ ಅಭಿನಯ ಹೇಗಿದೆ ಒಬ್ಬರು ಕೂತ್ಕೊಂಡು ಅದನ್ನು ಹಾಡ್ತಾ ಇದ್ದರೆ ಇಡೀ ದೇಶದ ಜನ ಆ ಸಿನಿಮಾನು ಯಾರ್ಯಾರು ನೋಡಿದ್ರು ಇವತ್ತಿಗೂ ಕೂಡ ಮೈ ರೋಮಾಂಚನವಾಗುವಂತಹ ಒಂದು ಅನುಭವವನ್ನು ಆ ಆ ಹಾಡಿನ ಮೂಲಕ ಕ್ರಿಯೇಟ್ ಮಾಡಿದ್ದಾರೆ ಅದೊಂದು ಇಮ್ಮಾರ್ಟಲ್ ಮೊಮೆಂಟ್ ಅದೊಂದು ಅದರಲ್ಲಾಗಿದೆ ಹಾಗೆ ಶಂಕರಾಭರಣ ಹೀಗೆ ನಡೆಯುತ್ತೆ ನೃತ್ಯ ಪ ನೃತ್ಯದ ಪರವಾಗಿ ನಾನು ಅವಾಗ ರಾಧಾಶ್ರೀಧರ್ ಗುರುಗಳ ಹತ್ರ ನಾನು ಸಂಗೀ ನೃತ್ಯ ಕಲಿತಾ ಇದ್ದೆ ಅಲ್ಲಿವರೆಗೂ ಚಿತ್ರಗಳಲ್ಲಿ ನೃತ್ಯ ಅಂತಂದರೆ ಸಿನಿಮೀಯವಾದಂಥ ಒಂದು ನೃತ್ಯ ಇರುತ್ತಾ ಇತ್ತು ಆದರೆ ಭಾಳ ಅಚ್ಚುಕಟ್ಟಾಗಿ ನಾವು ಶಾಸ್ತ್ರೀಯ ಅಂತ ಏನು ನಾವು ಕಲಿತಾ ಇರ್ತೀವೋ ಏನು ಕಲಿತಾ ಇದ್ದವೋ ಅದಕ್ಕೆ ಹತ್ತಿರವಾಗಿ ಪರ್ಫೆಕ್ಟ್ ಆಂಗಿಕಗಳು ಹಸ್ತಗಳು ಚಾ ಅದರ ಚಲನೆ ನೃತ್ಯ ಅದರ ಫುಟ್ವರ್ಕು ಇದನ್ನು ಭಾಳ ಪರ್ಫೆಕ್ಟ್ ಅಂತ ಅನಿಸಲೋ ರೀತಿಯಲ್ಲಿ ನಾನು ಮೊದಲು ನೋಡಿದ್ದು ಅಂದರೆ ಗೋಪಿಕೃಷ್ಣ ಅವರು ಕಥಕ್ ಮಾಡಿದರು ಅದನ್ನು ಜನಕ್ಕೆ ಜನಕ್ಕೆ ಪಾಯ್ಲು ಬಾಜೆ ಅದನ್ನು ಪಕ್ಕಕ್ಕಿಡೋಣ ಅದೊಂದು ಅದ್ಭುತವಾದ ಒಂದು ವಿಚಾರ ಅದನ್ನು ಪಕ್ಕಕ್ಕಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಸಿನಿಮಾಗಳು ನೋಡಿದ್ರೆ ನೃತ್ಯ ಅಂತ ಅಂದರೆ ಅದರಲ್ಲಿ ಭಾಳ ಹಿಂದೆ ಪದ್ಮಿನಿ ರಾಗಿಣಿ ಮತ್ತು ವೈಜಯಂತಿ ಮಾಲವರು ಆ ಥರ ಮಾಡಿದಂಥ ಹಿಂದೆ ಭಾಳ ಹಿಂದೆ ಇತ್ತು ನನ್ನ ನನ್ನ ಸಿನಿಮಾಗಳ ಮುಂದೆ ನೋಡ್ತಾ ಇದ್ದಂಥ ಹಂತದಲ್ಲಿ ಅಂದರೆ ಅವಾಗ ನೀನು ಇಪ್ಪತ್ತು ವರ್ಷ ನನಗೆ ಆಗ ಮೊದಲನೇ ಸಲ ಒಂದು ನೃತ್ಯವನ್ನು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಪರ್ಫೆಕ್ಟಾಗಿ ವೆರಿ ಗುಡ್ ಕೊರಿಯೋಗ್ರಫಿ ಪ್ರೆಸೆಂಟೇಷನ್ ಹಾಗಾಗಿದ್ದು ಏನು ಅದ್ಭುತವಾಗಿ ರಾಗಂ ತಾನಂ ಪಲ್ಲವಿ ಹಾಡಿನಲ್ಲಿ ಅವರು ಬೇಲೂರು ಹಳೆಬೀಡಿನಲ್ಲಿ ಅವರು ಚಿತ್ರೀಕರಿಸಿದ ಶಾರ್ಟ್ಸ್ ನಾನು ಅಲ್ಲಿಂದ ಅದಾದಮೇಲೆ ಒಂದು ಇಪ್ಪತ್ತು ಸೈದ ಬೇಲೂರು ಬೇಲೂರಿಗೆ ಹೋಗಿಡಿದ್ದೀನಿ ಆ ಬೇಲೂರಿಗೆ ಹೋದಾಗಲೆಲ್ಲ ನನಗೆ ಮಂಜು ಭಾರ್ಗವಿ ಅವರು ರಾಗಂ ತಾನಂ ಪಲ್ಲವಿ ಆ ಭೂಮಟ್ಟು ಹಿಂಗೆ ಬರ್ತಾರೆ ಅದೇ ತಲೆಗೆ ಬರುತ್ತೆ ಆ ಜಾಗಕ್ಕೆ ಹೋದಾಗೆಲ್ಲ ಬಾ ಕಾಲು ಮುಟ್ಟೆಲ್ಲ ನಮಸ್ಕಾರ ಮಾಡೋಣ ಅನಿಸುತ್ತೆ ಎಂಥ ಒಂದು ಭಾವನೆ ಕ್ರಿಯೇಟ್ ಮಾಡಿದ್ರು ಆಫ್ಕೋರ್ಸ್ ಅದು ದಿಟ್ಸ್ ಅ ಪವರ್ ಆಫ್ ವಿಷುವಲೈ ವಿಜುವಲ್ ಪವರ್ ಅವರು ಅದರಲ್ಲಿ ಕ್ರಿಯೇಟ್ ಮಾಡಿದ್ರು ಅಂದರೆ ಆಸ್ ಎ ಡಾನ್ಸರ್ ನಾನು ಮೊದಲನೇ ಸಲ ಪರ್ಫೆಕ್ಟ್ ಡಾನ್ಸಿಂಗ್ ಒಂದು ಐಡಿಯಾ ಅದರಲ್ಲಿ ಬಂತು ರಾಗಂ ತಾನಂ ಪಲ್ಲವಿ ಅದರ ನಂತರ ಅನದರ್ ಬ್ಯೂಟಿಫುಲ್ ಕ್ರಿಯೇಷನ್ ಈಸ್ ಬ್ರೋಚಾವರವರ ಏನು ಮಾಡಿದ್ದಾರೆ ನೋಡಿ ಬ್ರೋಚೆವಾರ್ಯವರಲ್ಲಿ ಆ ಹಾಡು ಸನ್ನಿವೇಶ ನೋಡಿ ಅದನ್ನು ಕೆಟ್ಟದಾಗಿ ಪಾಠ ಮಾಡ್ತಾ ಇರುವಂಥ ಒಬ್ಬ ಗುರುವಿನ ಹತ್ರ ಹಾಗಲ್ಲಪ್ಪ ಅದು ಅದಕ್ಕೆ ಎಂಥ ಭಾವನೆ ಇದೆ ಅಂತ ಆ ಶಿಷ್ಯನಿಗೆ ಹುಡುಗನಿಗೆ ಬಂದು ಹೇಳ್ತಾ ಇರೋವಂಥದ್ದು ಅಲ್ಲಿ ಕಲೆಯ ಸ ಸಂಗೀತ ಅಂದರೆ ಕೇವಲ ಒಂದು ಗ್ರಾಮರ್ ಅಲ್ಲ ಅದು ಕೇವಲ ಒಂದು ಕಲೆಯ ಆಹ್ ನಾನು ಪಟ್ ಹಿಡಿದುಬಿಟ್ಟಿದ್ದೀನಿ ಅಂತ ಪಾಂಡಿತ್ಯ ಪ್ರದರ್ಶನ ಅಲ್ಲ ಕಲೆಯ ಒಳಗಡೆ ಒಂದು ನವನೀತ ಹೋಗಿರಬೇಕು ಅಲ್ಲೊಂದು ಜೇಂತುಪ್ಪ ಬರಬೇಕಲ್ಲಿ ಅದರ ಒಳಗೆ ಕಲಾವಿದ ಒಳಗೆ ಹೋಗ್ತಾ ಇದ್ದಾನೆ ಅಂತಂದರೆ ಆಚೆ ಬರಬೇಕಾಗಿ ಬರಬೇಕಾಗಿರೋದು ಒಂದು ಅಹಿತವಾದಂಥ ಅಥವಾ ಆ ಉ ಅಂತ ಅನಿಸೋಂಥ ರಿ ರಿಯಾಕ್ಷನ್ಸ್ ಅಲ್ಲ ನಮಗೆ ಬರಬೇಕಾದರೂ ಉದಾತ್ತವಾದಂಥ ನನ್ನ ಮನಸ್ಸು ನಂದು ಎಲ್ಲೋ ಈ ಈ ಒಂದು ಆ ಲೌಕಿಕವಾದಿಂದ ಪಾರಮಾರ್ಥಿಕಕ್ಕೆಲ್ಲೋ ಹೋಗ್ತಾ ಇದ್ದೀನಿ ಅಲೌಕಿಕಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಇನ್ನೂ ಹೇಳಬೇಕು ಅಂತಂದರೆ ಆತ್ಮದ ಕಡೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ಬೇಕು ಡಿ ವಿ ಜಿ ಅವರು ಹೇಳೋ ಹಾಗೆ ಜೀವಚೋದಕ ಆಗಬೇಕು ಸಂಗೀತವಾಗಲಿ ಕಲೆಯಾಗಲಿ ಯಾವುದು ಸಾಹಿತ್ಯವಾಗಲಿ ಜೀವಚೋದಕ ಆಗಬೇಕು ಅಂತ ಅಲ್ಲಿ ಅವರು ಅದು ಆ ಮಾತನ್ನು ಎಷ್ಟು ಇಡೀ ಎಸೆನ್ಸ್ ಆಫ್ ದಿ ಫಿಲ್ಮ್ ಅಲ್ಲಿ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಆ ಅಬ್ರೋಚೇವರವರ ಅಂತ ಅವರು ಹೇಳ್ತಾ ಇರೋದರಲ್ಲಿ ಎಂಥ ಆರ್ದ್ರತೆ ಇದೆಯಪ್ಪ ಅದರಲ್ಲಿ ಅದನ್ನು ಭಾವನೆ ಇಲ್ಲದೆ ಹೋ ಅದನ್ನು ಹಾಗೆ ಹಾಡಬಾರ್ದು ಅದನ್ನು ಅದನ್ನು ಹಾಡೋದ್ರಿಂದ ಆ ಭಾವನೆ ಇಲ್ಲದೆ ಇರೋ ಹಾಡೋದ್ರಿಂದ ಭಾಳ ಮುಖ್ಯ ಆ ಭಾವನೆ ಅನ್ನೋದೇ ಅತ್ಯಂತ ಮುಖ್ಯ ನಮಗೆ ರಸೋವೈ ಸಹ ರಸದಿಂದ ಆ ರಸವೇ ಅದು ಅಂತ ಅಂದರೆ ಅದು ಮುಖ್ಯವಾಗಿ ಹುಡ್ತಾ ಇರೋದೇ ನಮ್ಮ ಭಾವನೆಯಲ್ಲಿ ಆ ಭಾವನೆ ಭಾಳ ಮುಖ್ಯ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಪಾಠ ಮಾಡೋದ್ರ ಜೊತೆಗೆ ಅಲ್ಲೇ ಜಕ್ಸ್ಟಪೋಸ್ ಮಾಡ್ತಾ ಅದರ ಎಡಿಟಿಂಗ್ ಅದರ ಕಟ್ಟಿಂಗಲ್ಲಿ ಅವಳ ಇನ್ಸ್ ಅವರ ಇನ್ಸ್ಪಿರೇಷನಲ್ಲಿ ಶಿಷ್ಯಳು ಅನ್ನೋ ಥರ ಇರೋವಂಥ ಆ ಮಂಜು ಬಾರ್ಗವರು ದೇವದಾಸಿ ಅಲ್ಲಿ ಮ ಅಲ್ಲಿ ಆ ಒಂದು ಬ್ಯೂಟಿಫುಲ್ ನದಿ ತೀರದಲ್ಲಿ ಆಕೆ ಅಲ್ಲಿ ಅದನ್ನು ಬುರ್ಜೆವರವರು ಆಕೆ ಡಾನ್ಸ್ ಮಾಡ್ತಾರೆ ಇಲ್ಲಿ ಮ್ಯೂಸಿಕ್ಕು ಮತ್ತು ಅಲ್ಲಿ ಡ್ಯಾನ್ಸ್ ಏನು ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ ಆ ಕಾಂಬಿನೇಷನ್ನ ವಂಡ್ರಫುಲ್ ಅಂಡರ್ಸ್ಟ್ಯಾಂಡಿಂಗ್ ಕಲೆಯ ಔನ್ನತ್ಯವನ್ನು ತಿಳ್ಕೊಂಡು ಅದರ ಅದು ಎಲ್ಲಿ ಹೇಗೆ ಬರಬೇಕು ಅಂತ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಈ ವಿಚಾರದಲ್ಲಿ ನನಗಿದು ಹೀಗಿರಬೇಕಂತಂದರೆ ಹಾಗಿರಬೇಕು ಆ ನಿಲುವಿನಲ್ಲಿ ನಡೆದಂಥ ಒಬ್ಬ ಮಹಾನ್ ಚಿಂತಕರು ಮಹಾನ್ ನಿರ್ದೇಶಕರವರು ಇದು ಶಂಕರಾಭರಣಂ ಶಂಕರಾಭರಣಂ ವಿಚಾರದಲ್ಲಿ ಇನ್ನೊಂದು ಮುಖ್ಯವಾದಂತ ಹೇಳ್ತೀನಿ ಇತ್ತೀಚೆಗೆ ಸುಮಾರು ಜನ ನಮಗೆ ಫಾರಿನ್ ಕಂಟ್ರಿ ಫಾರಿನ್ ಮಕ್ಕಳೆಲ್ಲ ಬಂದು ನಮ್ಮ ಹತ್ರ ಡಾನ್ಸ್ ಬರ್ತಾ ಬರ್ತಾಯಿದ್ರು ನಾನು ಅವರಿಗೆ ಎಷ್ಟೋ ವಿಚಾರಗಳನ್ನ ಇನ್ ಇಂಟ್ರೊಡ್ಯೂಸ್ ಮಾಡಿ ಸಂಗೀತ ನೃತ್ಯ ಮತ್ತು ಭಾರತೀಯ ಸಂಸ್ಕೃತಿ ಸ ಆಚಾರಗಳು ವಿಚಾರಗಳು ಇವೆಲ್ಲ ಎಷ್ಟೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಅಂದರೆ ಅವ್ರು ನಮ್ಮನೇಲೇ ಇದ್ದರು ಒಂದು ಮೂರು ನಾಲ್ಕು ತಿಂಗಳು ಇದ್ದರು ನಾನು ಅವ್ರಿಗೆ ಎಷ್ಟೋ ವಿಚಾರಗಳನ್ನ ಭಾರತೀಯತೆ ಅಂದರೆ ಏನು ಈ ಥರದ್ದೆಲ್ಲ ಹೇಳ್ತಾ ಇದ್ದೆ ನಮ್ಮ ಸನಾತನ ಸಂಪ್ರದಾಯಗಳು ಹೇಗಿತ್ತು ಇಂಥದ್ದೆಲ್ಲ ಅವೆಲ್ಲ ಹೇಳ್ತಾ ಇರುವಾಗ ಅವ್ರಿಗೆ ಒಂದು ಪಿಕ್ಚರ್ ಬರ್ತಾ ಇರಲಿಲ್ಲ ಆವಾಗ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಸಡನ್ನಾಗಿ ಅನ್ನಿಸ್ತು ಒಂದು ಕೆಲಸ ಮಾಡ್ತೀನಿ ಶಂಕರಾಭರಣಂ ಅಂತ ಒಂದು ಸಿನಿಮಾ ಇದೆ ತೆಲುಗುನಲ್ಲಿದೆ ಇವರು ಇವರು ಬಂದಿದ್ದು ಸೌ ಸೌತ್ ಅಮೆರಿಕಾಯಿಂದ ಪೆರುವಿಂದ ಬಂದಿದ್ದರು ಅವ್ರಿಗೇನು ಅರ್ಥವಾಗಲ್ಲ ಅದರ ಭಾವನೆ ಅರ್ಥವಾಗುತ್ತಲ್ಲ ಕೂತ್ಕೊಂಡು ಶಂಕರಾಭರಣಂ ಅನ್ನೋ ಸಿನಿಮಾ ಅವ್ರಿಗೆ ಬಂದಿರೋದೇ ಭಾರತೀಯ ನೃತ್ಯ ಕಲಿಯೋದಕ್ಕೆ ಭರತನಾಟ್ಯ ಕಲಿಯೋದಕ್ಕೆ ಅವರು ಅದನ್ನೆಲ್ಲ ಸೀರಿಯಸ್ ಆಗಿ ಕಲಿತಾ ಇದ್ರು ನಿಮಗೆ ನಿಜವಾಗಲೂ ಒಂದು ಅದರ ಒಂದು ಆ್ಯಂಬಿಯನ್ಸ್ ಅದರ ಫೀಲ್ನ ನೀವು ಕಲಿ ನಿಮಗೆ ತಿಳ್ಕೋಬೇಕು ಅಂತಂದರೆ ಶಂಕರಾಭರಣಂ ಅಂತ ಒಂದು ಸಿನಿಮಾ ನೋಡಿ ದಟ್ ಈಸ್ ಎ ಟೆಕ್ಸ್ಟ್ ಬುಕ್ ಒಂದು ಇಂಡಿಯನ್ ಕಲ್ಚರ್ ಇಂಡಿಯನ್ ಮ್ಯೂಸಿಕ್ ಆರ್ಟ್ ಇದೆಲ್ಲದರಲ್ಲೂ ಅದನ್ನು ಸಮಗ್ರವಾಗಿ ಒಂದು ಕಟ್ಟಿಕೊಡುವ ಭಾವನೆಯನ್ನು ಕೊಡುವಂತಹ ಅನುಭವವನ್ನು ಕೊಡುವಂತಹ ಬರೀ ಬುಕ್ ಅಲ್ಲ ಅದು ಅನುಭವ ಅದರಿಂದ ಅದು ನೋಡಿ ನೀವು ಸಾಕು ಅಂತ ಹೇಳಿದ್ದೆ ಅಂದರೆ ಐ ಬಿಲೀವ್ ಇಟ್ ಅವರು ಅದನ್ನು ನೋಡಿದ್ರು ಅದೆಲ್ಲ ನನಗೆ ಈವನ್ ನೌ ಐ ಬಿಲೀವ್ ಎನಿಬಡಿ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಹೇಗೆ ರಾಮಾಯಣ ಹೇಳಬೇಕು ಮಹಾಭಾರತ ಹೇಳಬೇಕು ಭಾಗವತ ಹೇಳಬೇಕು ಅಂತಿದೆಯೋ ಅದೇ ರೀತಿ ಆಗಾಗ ಶಂಕರಾಭರಣನ ತೋರಿಸಿ ಹೀಗಿರುತ್ತೆ ನೋಡು ಮೌಲ್ಯಗಳು ಹೀಗಿರುತ್ತೆ ಸಂಸ್ಕೃತಿ ಹೀಗಿರುತ್ತೆ ಅಂತ ಕೆಲವನ್ನ ಪರಿಚಯ ಮಾಡ್ಬೋದು ಇದು ಶಂಕರಾಭರಣ ಅದ್ವೈತ ಸ್ಥಿತಿ ಅಂತ ಅದು ಆ ಸಂಗೀತ ಎಲ್ಲ ಏನು ಅದ್ಭುತವಾಗಿದೆ ನೋಡಿ ಆಕೆ ಅಲ್ಲಿ ಗುರು ಪ್ರಾಣ ಬಿಡ್ತಾರೆ ಇವರು ಪ್ರಾಣ ಬಿಡ್ತಾರೆ ಏನು ಎ ಎರಡು ದೇಹಗಳು ಒಂದೇ ಆತ್ಮ ಅಂತ ಇರುವಂಥ ಒಂದು ಆ ಸಂಬಂಧ ಅದೊಂದು ಆ ಇದರ ನಂತರ ನಾನು ತುಂಬ ಏನು ಸಪ್ತಪದಿ ಇದೆ ಸಾಗರ ಸಂಗಮಿದೆ ಆಮೇಲೆ ಸ್ವಾ ಸ್ವಾತಿಕ್ರಣಂ ಅದ್ಭುತವಾಗಿದೆ ಆಮೇಲೆ ಸ್ವರ್ಣ ಕಮಲಂ ಒಂದು ಅದ್ಭುತವಾದ ನೃತ್ಯದ ವಿಚಾರ ನಾನು ಬಾ ಭಾನುಪ್ರಿಯ ಅವರ ಫ್ಯಾನ್ ಕೂಡ ಆ ಸಿನಿಮಾದಿಂದ ಎಸ್ ನಾನು ಒಂದೇ ಒಂದು ಈ ಸಪ್ತಪದಿ ಅನ್ನೋ ಸಿನಿಮಾ ನೀವು ನೋಡಿದಿರಿ ಎಷ್ಟು ಜನ ನೋಡಿದ್ದೀರಾ ಆ ಸಪ್ತಪದಿ ಆ ವೆರಿ ನೈಸ್ ವೆರಿ ನೈಸ್ ತುಂಬ ಜನಕ್ಕೆ ಶಂಕರಾಭರಣಮ್ಮ ಅದ್ಭುತವಾದ ಚಿತ್ರ ಅಂತ ಅನಿಸಿದ್ರು ಭಾಳ ಜನ ಇದ್ದಾರೆ ಸಪ್ತಪದಿ ಇಸ್ ಇಸ್ ಬೆಸ್ಟ್ ಫಿಲಮ್ ಅಂತ ಹೇಳೋರು ಅನುಭವದಲ್ಲಿ ಶಂಕರಾಭರಣಂ ನೋ ಡೌಟ್ ಇಟ್ ಟೇಕ್ಸ್ ಅಸ್ ಟು ವೇರಿಯಸ್ ಭಾಳ ಗ್ರೇಟ್ ಡೈಮೆನ್ಷನ್ ಕರ್ಕೊಂಡೋಗುತ್ತೆ ಆದರೆ ಸಪ್ತಪದಿಯ ಸಬ್ಜೆಕ್ಟ್ ಅದರ ಹ್ಯಾಂಡ್ಲಿಂಗ್ ಅದರ ಮೆಸೇಜ್ ಅದು ಮಾತ್ರ ನಿಜವಾಗ್ರು ಜಸ್ಟ್ ಒನ್ ಇಯರ್ ಆಫ್ಟರ್ ಶಂಕರಾಭರಣ್ ಅವ್ರು ಏನು ಫೌಂಡೇಶನ್ ಕೊಟ್ಟಿದ್ದೀರೋ ಶಂಕರಾಭರಣ್ ಫೌಂಡೇಶನ್ ಕೊಟ್ಟರೋ ಆ ಒಂದು ಪಾಯಿಂಟಿಂದನೇ ಹಿ ಲಿಪ್ಸ್ ಇನ್ ಟು ಅನದರ್ ಡೈಮೆನ್ಷನ್ ಅನದರ್ ಸ್ಪೇಸ್ ಲೆವೆಲ್ ಅತ್ಯಂತ ಸಂಪ್ರದಾಯಸ್ಥ ಕುಟುಂಬ ಅರ್ಚಕರ ಕುಟುಂಬ ದೇವಿ ಉಪಾಸಕರು ಅವ್ರ ಫ್ಯಾಮಿಲಿನಲ್ಲಿ ತಮ್ಮ ಮಗಳ ಮಗಳನ್ನು ಮಗನ ಮಗನಿಗೆ ತಂದುಕೊಳ್ಳುವಂಥ ಸ್ಥಿತಿ ಆ ಹುಡುಗಿ ನೃತ್ಯ ಕಲಿತು ಕಲಿ ಕಲಿತಾ ಇದ್ದಾಳೆ ಅವಳ ತಂದೆ ನೃತ್ಯ ಮಾಡ್ತಾ ಇದ್ದಾನೆ ಅನ್ನೋದರಿಂದ ಈ ಮಡಿವಂತ ಫ್ಯಾಮಿಲಿಗೆ ಇಷ್ಟ ಇಲ್ಲ ನಮಗೆ ನಾವು ಅರ್ಚಕರು ಬ್ರಾಹ್ಮಣರು ನಾವು ಆರಾಧನೆ ಮಾಡೋದು ಮಂತ್ರಗಳು ನೃತ್ಯ ಮಾಡೋದು ಸ್ವಲ್ಪ ಲೋವರ್ ಲೆವೆಲ್ ಅಂತ ಅಂದ್ಕೊಳ್ಳೋವಂಥ ಒಂದು ಫ್ಯಾಮಿಲಿ ಇವರು ತಂದೆ ಮಗ ಮಮಗ ಇವರು ಪರಂಪರೆ ಸೋಮಯಾಜು ಆಮೇಲೆ ಅವರ ಮಗ ಅವರ ಮತ್ತು ಮಗ ಮೂರು ಜನ ಇರ್ತಾರೆ ತಾತ ಸೋಮಿಯಾಜಿ ಸಬಿತಾ ಅಂತ ಕ್ಯಾರೆಕ್ಟರ್ ಅವರು ಡಾನ್ಸರು ಅವ್ರನ್ನ ಬಳಸ್ಕೊಂಡಿದ್ದಾರೆ ಆ ಹುಡುಗಿ ಕ್ಯಾರೆಕ್ಟರ್ನ ಇವನು ಭಾಳ ಮಡಿವಂತಕ ಅರ್ಚಕ ಆ ನರ್ತಕಿ ಅವರಿಬ್ಬರೂ ಮದುವೆ ಮದುವೆ ಆಗುತ್ತೆ ಮದುವೆ ಆದಾಗ ಗಮನಿಸಿರೋಲ್ಲ ಆ ಹುಡುಗಿ ಒಬ್ಬ ಬೇರೆ ಜಾತಿ ಒಬ್ಬ ಹುಡುಗನ್ನ ಇಷ್ಟಪಡ್ತಾ ಇರ್ತಾಳೆ ಒಬ್ಬ ಫ್ಲೂಟಿಸ್ಟ್ ಅವನು ಅವನು ಬೇರೆ ಜಾತಿ ಹುಡುಗ ಅವನು ಇಷ್ಟಪಡ್ತಾ ಇದ್ದಾಳೆ ಇದು ಯಾರಿಗೂ ಗೊತ್ತಿಲ್ಲ ಮದುವೆ ಮಾಡಿಬಿಟ್ಟಿದ್ದಾರೆ ಮದುವೆ ಆದ ಆ ಹುಡುಗಿಗೆ ಹೇಳೋಕ್ಕೆ ಧೈರ್ಯ ಇಲ್ಲ ಇವರೆಲ್ಲ ದೊಡ್ಡವರು ಸುಮ್ಮನೆ ಹಾಗೇ ಸೈಲೆಂಟಾಗಿರ್ತಾಳೆ ಇವನು ಭಾಳ ಇವ ಮಮ್ಮಗ ಖುಷಿ ಪಟ್ಟೆ ಖುಷಿ ಆಗ್ತೆ ಅವ್ರಿಗೆ ತಾತ ಹೇಳಿದ್ದಾರೆ ಮತ್ತು ಆಕೆ ಭಾಳ ಒಳ್ಳೆಯ ನರ್ತಕಿ ಖುಷಿಯಾಯಿತು ಮದುವೆ ಆಯಿತು ಮದುವೆಯ ನಂತರ ಮೊದಲನೇ ರಾತ್ರಿಯಲ್ಲಿ ಆ ಹುಡುಗ ಬಂದು ತನ್ನ ಹೆಂಡತಿ ಹತ್ತಿರ ಬಂದು ನಿಂತಿದ್ದ ತಕ್ಷಣವೇ ಮೈಯೆಲ್ಲ ನಡಕ ಆಗ್ಬಿಡುತ್ತೆ ಅವನಿಗೆ ಎದುರಿಗೆ ಇವನು ದಿನ ಉಪಾಸನೆ ಮಾಡ್ತಾ ಇರೋಂಥ ದೇವಿ ನಿಂತಂಗೆ ಆಗ್ಬಿಡುತ್ತೆ ಇವನಿಗೆ ಮತ್ತೆ ಮತ್ತೆ ಅದನ್ನು ಆಚೆ ಬರೋಕ್ಕೆ ಟ್ರೈ ಮಾಡ್ತಾನೆ ಮತ್ತೆ ಮತ್ತೆ ಅದನ್ನು ಎಳೀತಾ ಇರುತ್ತೆ ಇವನ ಒಳಗಿನ ಸಂಸ್ಕಾರ ಹೇಳ್ತಾ ಇರತ್ತೆ ಈ ಹುಡುಗಿನ ನೀನು ಹೆಂಡತಿ ಥರ ನೋಡೋಕ್ಕಾಗಲ್ಲ ಅಂತ ಇನ್ ಇನ್ನರ್ ಕಾಲ್ ಏನೋ ನಡೀತಾ ಇದೆ ಅವನಿಗೆ ಕಡೆಗೆ ಯ ಅಲ್ಲಿಂದ ಬೇಡ ಅಂತ ಅಲ್ಲಿಂದ ಬೀಳ ಆ ರೂಮಿಂದ ಹೊರಟೋಗ್ತಾನೆ ಅವನು ಹೆಂಡತಿಗೆ ಶಾಕ್ ಹೆಂಡತಿ ನನ್ನ ಜೀವನ ಇದೇ ನನ್ನ ಜೀವನ ಓಕೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡಿರೋಂಥ ಒಂದು ಸಂದರ್ಭ ಹಾಗಿದ್ದಾಗ ಇಲ್ಲಿ ಇವನು ಅವಳನ್ನ ಅವಾಯ್ಡ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಫುಲ್ ಆಬ್ಸಲ್ಯೂಟ್ಲಿ ದೇವಿ ಉಪಾಸನೆಯಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಈ ಹುಡುಗಿ ತುಂಬ ನೊಂದ್ಕೊಂಡಿರ್ತಾಳೆ ನನಗಿಲ್ಲಿ ಫ್ಯಾಮಿಲಿ ಲೈಫ್ ಇಲ್ಲ ಅಲ್ಲ ಇಷ್ಟಪಟ್ಟವನು ಅವನು ಬಿಟ್ಟುಬಿಟ್ಟಾಯಿತು ಇಲ್ಲಿ ಈಕೆ ಒಂದು ರೀತಿಯ ಗೊಂದಲದಲ್ಲಿ ಇವಳಿರ್ತಾಳೆ ಎಷ್ಟು ಮಾತಾಡೋಕ್ಕೆ ಪ್ರಯತ್ನ ಕೊಟ್ಟರು ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಾ ಇದೆ ಅಂತ ಕೇಳಿದ್ರು ಇವನು ಕೇಳ್ತಾ ಇರೋಲ್ಲ ಒಂದು ದಿನ ರಾತ್ರಿ ಅವನು ದೇವಸ್ಥಾನದ ಪೂಜೆ ಎಲ್ಲ ಮುಗಿಸಿ ಲೇಟಾಗಿ ಬಾಗಿಲು ಮುಚ್ಕೊಂಡು ಆಚೆ ಬರ್ತಾನೆ ಒಂದು ದೊಡ್ಡ ಪ್ರಾಂಗಣ ಅದು ಇವಳು ಕಳ್ತಾ ಅಲ್ಲಿ ಅವನು ಬರಲಿ ಮಾತಾಡಿಸ್ಬೇಕು ಮನೇಲಿ ಮಾತಾಡೋಕ್ಕಾಗಲ್ಲ ಅಂತ ಅವನಲ್ಲಿಂದ ಬಂದಾಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳ್ತಾಳೆ ಏನು ಯಾಕೆ ಬಿಡು ನನ್ನನ್ನು ಇದು ಇದು ಹೆಂಗೆ ಇಗ್ನೋರ್ ಮಾಡ್ತೇನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತ ಆವಾಗ ಅವನು ಹೇಳ್ತಾನೆ ನನಗೆ ನಿನ್ನ ನೋಡಿದ್ರೆ ತಾಯಿನ ನೋಡಿದಂಗೆ ಆಗ್ತಾಯಿದೆ ನನಗೆ ದೇವಿ ನೋಡ್ತಂಗೆ ಆಗ್ತಾ ಇದೆ ಅದು ಯಾಕೆ ಹಾಗಾಗ್ತಾ ಇದೆ ನನಗೆ ಗೊತ್ತಾಗ್ತಾಯಿಲ್ಲ ನನ್ನ ಮನಸ್ಸನ್ನು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದರು ಯಾವುದೋ ಒಂದು ನನ್ನನ್ನು ಹಿಂದೆ ಎಳಿತಾ ಇದೆ ನನ್ನ ದಯವಿಟ್ಟು ಕ್ಷಮಸು ನಾನು ನಿನ್ನ ಹತ್ತಿರಕ್ಕೆ ಇರೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿ ಹೊರಟೋಗ್ತಾನೆ ಅವಳಿಗೆ ಅವಳ ಸ್ಥಿತಿ ಇವನ ಸ್ಥಿತಿ ಹೈಯರ್ ಲೆವೆಲಲ್ಲಿದೆ ಅವಳ ಸ್ಥಿತಿ ಏನು ಅವನಿಗೆ ಮೈಯೆಲ್ಲ ಅವಳಿಗೆ ಆ ಕಡೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಇದೇ ಜೀವನ ಅಂತ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ ಗಂಡ ಈಗ ನಿನ್ನ ನಾನು ದೇವಿ ಥರ ನೋಡ್ತೀನಿ ಅಂತ ಅವನು ಬೇರೆ ಹೊರಟೋಗ್ತಾ ಇದ್ದಾನೆ ಇವಳಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಆ ಸಂದರ್ಭದಲ್ಲಿ ನರ್ತಕಿ ಅವಳು ಒಂದು ತಾಂಡವವನ್ನು ಸಂಯೋಜನೆ ಮಾಡಿದ್ದಾರೆ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕೊರಿಯೋಗ್ರಫೀಸ್ ಆ್ಯಂಡ್ ಕ್ರಿಯೇಷನ್ಸ್ ಐ ಹ್ಯಾವ್ ಸೀನ್ ಇನ್ ಫಿಲ್ಮ್ಸ್ ಆ ಸಂದರ್ಭದಲ್ಲಿ ಒಂದು ತಾಂಡವ ಮಾಡ್ತಾಳೆ ಆ ಹೆಣ್ಣು ಬರೀ ಮೃದಂಗಂ ಮತ್ತು ಕೆಲವು ಲಯವಾದ್ಯಗಳಲ್ಲಿ ನಡೆಯುತ್ತೆ ಆಗ ಒಂದು ಸಲ ಒಂದು ಅದು ಶಿವನ ತಾಂಡವವೋ ದುರ್ಗಿಯ ತಾಂಡವವೋ ಅದನ್ನು ಹೇಳೋದು ಕಷ್ಟ ಒಂದು ಒಂದು ರುದ್ರ ರುದ್ರದಲ್ಲೇ ಇರುತ್ತದು ಆ ತಾಂಡವನ್ನು ಮಾಡ್ತಾಳೆ ಆ ತಾಂಡವದಲ್ಲಿ ಎಲ್ಲ ರಾವ್ ಅಂತ ಭಾಳ ದೊಡ್ಡ ಮೃದಂಗ ವಿದ್ವಾಂಸರು ಎಲ್ಲ ವೆಂಕಟೇಶ್ವರ ರಾವರು ಮೃದಂಗದಲ್ಲಿ ಎಷ್ಟು ಪರಿಣಿತರು ತಾ ಲಯ ವಾದನ ಅವ್ರ ಗ್ರೇಟ್ನೆಸ್ ಎಷ್ಟಂತಂದರೆ ಜೊತೆಗೆ ಅದನ್ನು ಮಾತಾಡಿಸ್ತಾರೆ ಅಂತ ಅಂದರೆ ಅದರಲ್ಲಿ ಗುಡುಗು ಮಿಂಚು ಬೇರೆ ಬೇರೆ ಶಬ್ದಗಳನ್ನು ಕೂಡ ಅವರು ತಮ್ಮ ಲಯದಲ್ಲಿ ಆ ಮೃದಂಗ ವಾದನದಲ್ಲಿ ಕೇಳಿಸುತ್ತೆ ನಮಗೆ ಅಂತಹ ಅದ್ಭುತವಾದಂಥ ಒಂದು ಭಾಳ ವಿಲಕ್ಷಣ ಅವರು ಭಾಳ ಫೇಮಸ್ ಆಗಿದ್ದರು ಆವಾಗ ಎಲ್ಲ ವೆಂಕಟೇಶ್ವರ ರಾವ್ ಎಲ್ಲ ವೆಂಕಟೇಶ್ವರ ಅಂತ ಅಂತಾರೆ ನಮ್ಮ ಭಾರತೀಯ ಮೃದಂಗಿಸ್ಟಲ್ಲಿ ಅವ್ರದ್ದೊಂದು ವಿಶೇಷವಾದಂಥ ಒಂದು ಸ್ಥಾನ ಇದೆ ಆ ಸಂದರ್ಭದಲ್ಲಿ ಭಾಳ ಫೇಮಸ್ ನಾವೆಲ್ಲ ಎಲ್ಲ ವೆಂಕಟೇಶ್ವರ ರಾವ್ ಅಂತೆ ಅಂತ ಕೇಳ್ತಾ ಇದ್ವಿ ಅವರು ಈ ಒಂದು ಪ್ರಕ್ರಿಯೆಯನ್ನು ಬಳಸ್ಕೊಂಡು ಅವರಿಂದ ಸಂಯೋಜಿಸಿ ಆ ತಾಂಡವನ್ನು ಮಾಡಿದ್ದಾರೆ ನಾನು ನಾಲ್ಕು ದಿನ ಟೇಪ್ ರೆಕಾರ್ಡರ್ ತಗೊಂಡು ಪಲ್ಲವಿ ಥಿಯೇಟರ್ಗೆ ನಮ್ಗೆ ಬೇರೆ ಇಲ್ವಲ್ಲ ಕ್ಯಾಸೆಟ್ಟು ಫಿಲ್ಮು ಏನಿಲ್ವಲ್ಲ ನಮಗೆ ಸಿನಿಮಾ ಮಾತ್ರ ನೋಡಬೇಕಷ್ಟೇ ನಾನು ಅದನ್ನು ತಗೊಂಡು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸೀನ್ ಬರೋವಾಗ ಟಕ್ ಆನ್ ಮಾಡೋದು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಟೇಪ್ ರೆಕಾರ್ಡ್ರಲ್ಲಿ ಮತ್ತೆ ಬಂದು ಕೇಳ್ತಾ ಕೂತ್ಕೊಳ್ಳೋದು ಭಾ ಹಿಂಗೆ 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 ಆಗ್ತಾಯಿತ್ತು ನನಗೆ ಅಂದರೆ ಎಷ್ಟು ನಾಲ್ಕು ಸಲ ನಾಲ್ಕು ದಿನ ಹೋಗಿದ್ದೀನಿ ನಾನು ಥಿಯೇಟ್ರಿಗೆ ಎವ್ರಿ ಟೈಮ್ ಅದ್ರ ಹೋಗಿ ಮತ್ತೆ ಮತ್ತೆ ಇನ್ನೊಂದು ಸಲ ಇನ್ನೊಂದು ಸಲ ಇನ್ನೊಂದು ಸಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ ನನಗೆ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂದರೆ ಒಂದು ಸಿನಿಮಾ ಮಾಧ್ಯಮದಲ್ಲಿ ಒಬ್ಬ ಡಾನ್ಸರ್ ಆಗಿ ನನಗೆ ಎಂಥ ಒಂದು ಪವರ್ನ ಅದು ಕ್ರಿಯೇಟ್ ಮಾಡ್ತ ಅಂತಂದರೆ ಆ ಥರ ಸನ್ನಿವೇಶ ಆಗಿದ್ದು ಕಡೆಯಲ್ಲಿ ಭಾಳ ಅದ್ಭುತವಾದ ಮೆಸೇಜ್ ಬರುತ್ತೆ ಆ ತಾತ ಹೇಳ್ತಾನೆ ಈ ಮದುವೆನ ನಾವು ಮದುವೆ ಅಂತ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ತಾಳಿ ಕಟ್ಟಿದ ಮಾತ್ರಕ್ಕೆ ಸಪ್ತಪದಿ ಅಂತ ಅಂದರೆ ಇದು ಸಪ್ತಪದಿ ಆಗೋದಿಲ್ಲ ನೀನು ಮಾನಸಿಕವಾಗಿ ಯಾರನ್ನ ಪ್ರೀತಿಸಿದೆಯೋ ಯಾರ ಜೊತೆ ನೀನು ಮನಸ್ಸಿನಲ್ಲಿ ನಡೀತಾ ಇದೆಯೋ ಅದು ಸಪ್ತಪದಿಯಲ್ಲಿ ಆಗಿದೆ ಈ ತಾಳಿನ ನೀನು ತೆಗೆದು ಅವನ ಜೊತೆ ಮದುವೆ ಮಾಡ್ಕೊಂಡು ಹೋಗು ಅಂತ ಆ ಕಾಲದಲ್ಲಿ ಈ ಬ್ರಾಹ್ಮಣ ಮಡಿವಂತಿಕ ಬ್ರಾಹ್ಮಣರ ಮನೆಯಲ್ಲಿ ಆ ತೀರ್ಮಾನ ತಗೊಂಡು ಎಲ್ಲರ ಸಮಕ್ಷಮದಲ್ಲಿ ಸಮಾಜದಲ್ಲಿ ಎಲ್ಲರ ಎದುರುಗು ನಿಂತ್ಕೊಂಡೆ ನೀನು ತಾಳಿ ತೆಗಿಯಮ್ಮ ನಿನ್ನೇನು ತಪ್ಪಲ್ಲ ಇದಾನಲ್ಲ ಅವನು ನಿನ್ನ ಗಂಡ ಇಲ್ಲಿ ದೈಹಿಕವಾಗಿ ಇಲ್ಲಿ ಮದುವೆ ಅಂತ ಆದ ಮಾತ್ರಕ್ಕೆ ಗಂಡ ಅಲ್ಲ ಮದುವೆಯ ಪಾವಿತ್ರ್ಯತೆ ಭಾವನೆ ಅಲ್ಲಿದೆ ಅದರಿಂದ ಅದು ನಿಜವಾಗಲೂ ನಿನ್ನ ಗಂಡ ಅಂತ ಅಂದರೆ ಸೀ ದಿ ಪ್ರೋಗ್ರೆಸಿವ್ ಥಿಂಕಿಂಗ್ ಆಫ್ ದ ಡೈರೆಕ್ಟರ್ ಅವರು ಬರೀ ಬ್ರಾಹ್ಮಣತ್ವ ಮಡಿವಂತಿಕೆ ಅದನ್ನು ಮಾತ್ರ ತೋರಿಸಿದ ವ್ಯಕ್ತಿಯಲ್ಲ ಆಗಲೇ ಸರ್ ಹೇಳಿದ್ದು ಮತ್ತು ಸೂರ್ಯಪ್ರಕಾಶ್ ಅವರು ಹೇಳಿದರು ಹೀಗೆ ಸಮಾಜೋದ್ಧಾರಕ ಪ್ರೋಗ್ರೆಸಿವ್ ಮುಂದಿನ ಸಮಾಜವನ್ನು ಕೆಲವು ಒರೆಕೊರೆಗಳನ್ನು ತಿದ್ದುವಂತಹ ಅದಕ್ಕೊಂದು ಡೈರೆಕ್ಷನ್ ಕೊಡುವಂತಹ ಅಂಥ ಅದ್ಭುತವಾದಂತಹ ವಿಚ ವಿಚಾರಗಳನ್ನ ಅವ್ರು ಮಾಡಿದ್ದಾರೆ ಸಪ್ತಪದಿ ಹಾಗಾಯಿತು ಇನ್ನು ಸ್ವರ್ಣ ಕಮಲಮ್ಮಲ್ಲಿ ಇನ್ನು ಡ್ಯಾನ್ಸೇ ಇಷ್ಟ ಇಲ್ಲ ಅನ್ನೋ ಒಂದು ಹುಡುಗಿ ಬಟ್ ಭಾಳ ಚೆನ್ನಾಗಿ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ ಸಾಗರ ಸಂಗಮಲ್ಲಿ ನೋಡಿ ಅವನು ಡ್ಯಾನ್ಸ್ಗೋಸ್ಕರ ಅಂತಲೇ ಜೀವನ ಮಾಡೋವಂಥ ವ್ಯಕ್ತಿ ಆದರೆ ಅವನಿಗೆ ಜೀವನ ಡ್ಯಾನ್ಸ್ ಅದರಿಂದ ಫಲ ಅವನಿಗೆ ಸಿಕ್ಕಿರೋಲ್ಲ ಅವನ ಜೀವನ ಒಂದು ಒಂದು ರೀತಿಯಲ್ಲಿ ದುರಂತವಾಗೇ ಹೋಗುತ್ತೆ ಅವನಿಗೆ ಆದರೆ ಇಲ್ಲಿ ಡ್ಯಾನ್ಸ್ ಚೆನ್ನಾಗಿ ಬಂದರೂ ಕೂಡ ಡಾನ್ಸ್ ಬಗ್ಗೆ ನಿರ್ಲಕ್ಷ್ಯ ಇದು ನಿಜವಾಗಲೂ ನಮ್ಮ ಟೀಚರ್ಸು ನಾವು ಅನುಭವಿಸೋಂಥ ಸ್ಥಿತಿ ಒಂದು ಕಡೆ ನಿಜವಾಗಲೂ ಇಷ್ಟ ಇಲ್ಲದೆ ಇರೋರು ಅವ್ರನ್ನ ಬಲವಂತವಾಗಿ ನೃತ್ಯ ಕಲೀರಿ ಕಲೀರಿ ಅಂತ ಗಲಿತು ಕಳಿಸೋದು ಇನ್ನೊಂದು ಕಡೆ ಟ್ಯಾಲೆಂಟೆಡ್ ಮಕ್ಕಳು ಇರ್ತಾರೆ ಅವ್ರಿಗೂ ಬೇರೆ ಬೇರೆ ಕಾರಣಗಳಿಂದ ಸಂಗೀತ ನೃತ್ಯ ಅಂತ ಅಂದರೆ ಅಯ್ಯೋ ಇದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು ಅಂತ ಇರ್ತಾ ಇರ್ತಾರೆ ಹೀಗೆ ಆ ಕ್ಯಾರೆಕ್ಟರನ್ನ ನಿನ್ನ ಟ್ಯಾಲೆಂಟ್ಗೋಸ್ಕರ ಹಾಗೆ ಅದನ್ನು ಕಲಿ ಕಲಿ ಅಂತ ಅವನ್ನ ಪ್ರೋತ್ಸಾಹಿಸಿ ಭಾರತೀಯ ಔನ್ನತ್ಯವನ್ನೆಲ್ಲನೂ ಅದನ್ನು ಇಲೇನಾಸಿ ತರಿಸ್ತಿ ಅಂತ ಕಾಣುತ್ತೆ ಅವರು ಅವರು ಬಾಯಲ್ಲಿ ಕೂಡ ಹೇಳಿಸಿ ಅದನ್ನು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಹೀಗೆ ಅಮೇಝಿಂಗ್ ಪರ್ಸನ್ ಒಂದು ಯಾವತ್ತೂ ನಾವು ಗುರು 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 ಅಂತ ನಾವು ಸ್ಮರಿಸ್ಕೊಳ್ಳುವಂಥದ್ದು ಪುಟ್ಟಣ್ಣಾಜಿ ಹೇಗೆ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಾದರೆ ಅಲ್ಲಿ ತ ಆಂಧ್ರದಲ್ಲಿ ಅವರೊಂದು ದೊಡ್ಡ ಪರಂಪರೆಯನ್ನು ಮಾಡಿದ್ರು ನಮಗೆ ಅದೇ ಒಂದು ಸಂತೋಷ ಏನಂತಂದರೆ ಒಂದು ಕಡೆ ಪುಟ್ಟಣ್ಣಾಜಿ ಅವರ ಒಂದು ತುಡಿತ ಹಾಗೂ ಅವರ ಒಂದು ಭಾವನೆ ಸದಭಿರುಚಿ ಇವೆರಡವನ್ನು ಅರವಿಂದನ್ ಅವ್ರದ್ದು ಕೂಡ ಮೇಳೈಸ್ಕೊಂಡು ನಮ್ಮ ನಾಗವರ್ಣ ಸರ್ ಅವರು ಅವರ ಚಿತ್ರಗಳಲ್ಲಿ ಅವ ನಮ್ಮ ಕರ್ನಾಟಕದಲ್ಲಿ ಸದಭಿರುಚಿಯ ಚಿತ್ರಗಳು ಅಂತಂದರೆ ನಾವು ಮೊದಲು ನೆನೆಸ್ಕೋಬೇಕು ನಾಗಾಭರಣ ಅವರು ಹಿಂದಿನ ಪರಂಪರೆ ಆದ ಮೇಲೆ ಅವರ ಅವ್ರು ಕೊಟ್ಟಂಥ ಚಿತ್ರಗಳು ಅದರ ಥಿಂಕಿಂಗು ಅದರ ಸಬ್ಜೆಕ್ಟ್ಸು ಅದರ ಟ್ರೀಟ್ಮೆಂಟು ಸಂಸ್ಕೃತಿ ಕಲ್ಚರ್ ಅವರ ಅದರ ಹಿನ್ನೆಲೆಯಲ್ಲಿ ಕೊಡ್ತಾ ಇರೋಂಥ ಒಂದು ಕಲ್ಚರ್ ಇದೆಲ್ಲ ನಾನು ಆನಂದ ಪಟ್ಟಿದ್ದೀನಿ ಒಬ್ಬ ಇಂಥ ಒಬ್ಬ ಮಹಾ ನಿರ್ದೇಶಕ ನಮಗೆ ಸಿಕ್ಕಿದ್ದಾರೆ ಅಂತಂದರೆ ಅದು ಕೂಡ ಅವರು ಕೊಡುಗೆ ಅದರಲ್ಲಿ ಕೂಡ ಅವ್ರ ಪಾತ್ರ ಇದೆ ಪರೋಕ್ಷವಾಗಿ ಭಾಳ ಸಂತೋಷ ಆಯಿತು ಸ್ಮರಣೆ ಕರ್ನಾಟಕದಲ್ಲಿ ತೆಲುಗು ನಿರ್ದೇಶಕರ ಸ್ಮರಣೆ ಹೇಗೆ ಅಂತಂದರೆ ಮಿನರ್ವಾ ಥಿಯೇಟ್ರಿಗೆ ಹೋಗ್ತಾ ಇದ್ದವ್ರಿಗೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಯಾಕೆ ಅವ್ರು ನೆನೆಸ್ಕೋಬೇಕು ಅಂತ ಕರ್ನಾಟಕದಲ್ಲಿ ಸಿನಿಮಾಗಳು ಆ ಅರವತ್ತು ದಿನ ಎಪ್ಪತ್ತು ದಿನ ಓಡೋಕ್ಕಷ್ಟ ಅಂತ ಅಂದರೆ ಅವ್ರು ಮಾಡಿದ ಎಲ್ಲ ಚಿತ್ರಗಳು ನೂರಲ್ಲ ಇನ್ನೂರು ಒಂದು ವರ್ಷ ಹತ್ತತ್ರ ಓಡ್ತಾ ಇತ್ತು ಹಾಗಾಗಿ ಭಾಳ ಅರ್ಥಪೂರ್ಣವಾಗಿದೆ ಅಭಿಜ್ಞಾನ ಇಂಥ ಒಂದು ಇದು ಭಾಳ ದೊಡ್ಡ ಆಂಧ್ರಾದಲ್ಲಿ ಎಲ್ಲೋ ಮಾಡ್ತಾರೆ ಅಂತಲ್ಲ ಕರ್ನಾಟಕದಲ್ಲಿ ಅದರಲ್ಲೂ ದಿಗ್ಗಜರಿದ್ದಾರೆ ಎಲ್ಲರೂ ಮಹಾನ್ ಎಲ್ಲರೂ ಒಬ್ಬೊಬ್ರು ಗಣೇಶ್ ಅವರು ನಮ್ಮ ನಮ್ಮ ನಾಡಿನ ವೇದವ್ಯಾಸರು ಅಂತಲೇ ನಾವು ಅವ್ರನ್ನ ನಾವು ಕರಿತೀವಿ ಅವ್ರನ್ನ ಜ್ಞಾನ ಭಂಡಾರ ಅವರು ಉಪಸ್ಥಿತಿ ಉತ್ತಮ ನಿರ್ದೇಶಕರು ಶ್ರೇಷ್ಠ ನಿರ್ದೇಶನ ನಾಗಾಭರಣ ಅವರು ಬಹುಮುಖ ವ್ಯಕ್ತಿತ್ವದ ಅತ್ಯಂತ ಪ್ರತಿಭಾನ್ವಿತ ರಂಗಭೂಮಿ ಚಲನಚಿತ್ರ ನಟರು ನಿರ್ದೇಶಕರು ಪ್ರಕಾಶ್ ಅವರು ಎಲ್ಲ ಸೈಲೆಂಟಾಗೆ ದೊಡ್ಡ ಸಾಧನೆಗಳು ಮಾಡುವಂಥ ವ್ಯಕ್ತಿ ಅವರು ಆ್ಯಂಡ್ ಮಾಸ್ಟರ್ ಐ ಮಾಸ್ಟರ್ ನಾಟ್ ಮಾಸ್ಟರ್ ಮಾಸ್ಟರ್ ಮಂಜುನಾಥ್ ಅವರು ಎಲ್ಲರೂ ಆ್ಯಂಡ್ ಎಲ್ಲದರ ಹಿಂದೆ ಅಭಿಜ್ಞಾನದ ಸುರ ಸೂರ್ಯ ಸೂರ್ಯ ಅವರು ನಾನು ಯಾವಾಗಲೂ ಅಂತೀನಿ ನಿಮ್ಮ ಅವ್ರು ಮುಟ್ಟಿದ್ರೆ ಸಾಕು ಸಂಸ್ಕೃತಿ ಆಚೆ ವೈಬ್ರೇಟ್ ಆಗ್ತಾ ಇರುತ್ತೆ ಅಂತ ಒಯ್ಯ ತಂಬೂರಿ ಮೀಟಿದ್ರೆ ಓಂಕಾರ ಬರುತ್ತೆ ಅಂತ ಅಂದಂಗೆ ಅವ್ರು ಮುಟ್ಟಿದ್ರೆ ಸಾಕು ಅವ್ರ ಅವ್ರದ್ದು ಅಷ್ಟು ಸಂಸ್ಕೃತಿ ಅವ್ರಿಗಿರೋ ಪ್ರೀತಿ ಅದು ಆಚೆ ಬರುತ್ತೆ ಅವರ ಒಂದು ಇನ್ಸಿಯೇ ಅವರ ಒಂದು ಇನ್ಸ್ಪಿರೇಷನ್ ಮತ್ತು ಅವ್ರ ಇಂಟ್ರೆಸ್ಟಿಂದ ಮಾಡ್ತಾ ಇರೋಂಥ ಕಾರ್ಯಕ್ರಮ ತುಂಬ ಸಂತೋಷ ಆಯಿತು ಗುರುಗಳಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ನಮಸ್ಕಾರ ಆಯೋಜಕರಿಗೆ ಈ ಥರ ಚೀಟಿ ಕೊಡುವಂಥ ಕೆಲಸ ಇದೆಯಲ್ಲ ಅದು ಭಾಳ ಕಷ್ಟದ ಕೆಲಸ ಆದರೆ ಅನಿವಾರ್ಯ ಇಷ್ಟು ಜನ ಮಾತಾಡಬೇಕು ಮತ್ತು ನಮ್ಮ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಜನನ ಕರೆದಾಗ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ವಿಷಯ ಸಿಗತ್ತೆ ಅನ್ನುವಂಥದ್ದು ಒಂದಿತ್ತು ಶ್ರೀಧರ್ ಅವರಿಗೆ ಧನ್ಯವಾದಗಳು ಅವರು ಸಂಗೀತ ನೃತ್ಯದ ಬಗ್ಗೆ ಹೇಳಿದ್ರು ವಿಶ್ವನಾಥ್ ಅವರ ಸಿನಿಮಾಗಳು ಎತ್ತಿ ಹಿಡಿದಂಥ ಈ ಸಂಗೀತ ಮತ್ತು ನೃತ್ಯದ ಶಾಸ್ತ್ರ ಪರಂಪರೆ ಎಷ್ಟು ಗಟ್ಟಿ ಅನ್ನೋದಕ್ಕೆ ಒಂದು ನಿದರ್ಶನ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಸತ್ಯವತಿಯವರು ತಾವಾಗಿ ಬಂದಿರುವಂಥದ್ದು ಅಷ್ಟು ದೊಡ್ಡ ಸಂಗೀತ ವಿದುಷಿ ಈಕೊಂದು ಕಾರ್ಯಕ್ರಮಕ್ಕೆ ಹುಡುಕೊಂಡು ಬಂದ್ರಲ್ಲ ಅದು ವಿಶ್ವನಾಥ್ ಅವರ ಸಿನಿಮಾಗಳು ಪ್ರತಿನಿಧಿಸಿದಂಥ ಆ ಸಾಂಸ್ಕೃತಿಕ ಸತ್ವ ಎಂಥದ್ದು ಅನ್ನೋದಕ್ಕೆ ಒಂದು ನಿದರ್ಶನ ಈಗ ಶ್ರೀತ ಮಾಸ್ಟರ್ ಮಂಜುನಾಥ್ ಅವರು ಮಾತಾಡಬೇಕು ಅಂಥೇಳಿ ಕೋರಿಕೆ ತಮಗೆಲ್ಲ ಗೊತ್ತೇ ಇದೆ ಮಂಜುನಾಥ್ ಅವ್ರ ಬಗ್ಗೆ ಏನು ಪರಿಚಯ ಏನು ಬೇಕಾಗಿಲ್ಲ ನನಗೆ ಬಹಳ ಸಂತೋಷ ಬಹಳ ಏಕೆಂದರೆ ಮಂ ಮಂಜುನಾಥವ್ರನ್ನ ಮುಖತಃ ನೋಡಿದ್ದು ಇವತ್ತಿರಬಹುದು ಆದರೆ ಯಾವತ್ತೂ ಕೂಡ ನಮ್ಮ ನಾವು ಅವ್ರ ಜೊತೆ ಕ್ರಿಕೆಟ್ ಆಡಿದಾಗೆ ನಮ್ಗೆ ಅನಿಸುತ್ತೆ ಮಾಲ್ಗುಡಿ ಡೇಸ್ ಎಲ್ಲ ನೋಡಿದ ಹಾಗೆ ಸ್ವಾತಿ ಕಿರಣ್ ನೋಡಿದಾಗ ನಮ್ಮ ಯಾರೋ ನಮ್ಮ ಜೊತೆಯಲ್ಲಿರುವಂಥ ಒಬ್ಬ ಹುಡುಗ ಅಲ್ಲಿ ನಟನೆ ಮಾಡ್ತಾ ಅಷ್ಟು ಒಂದು ತಾದಾತ್ಮ್ಯ ಇರುತ್ತೆ ಅವರ ನಟನೆ ಅಂದರೆ ಅವರ ಕಲೆ ಅವರ ವ್ಯಕ್ತಿತ್ವ ಎರಡೂ ಕೂಡ ದೊಡ್ಡದು ಅವರು ಸ್ವಾತಿ ಬಹಳ ಅದ್ಭುತವಾದಂಥ ಒಂದು ನಟನೆಯನ್ನು ನಾವು ನೋಡಿದ್ದೀವಿ ಈಗ ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಮೇಲೆ ಮೇಲೆರುವ ಗಣ್ಯರೇ ಮತ್ತೆ ತಮ್ಮೆಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸೂರ್ಯಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ದಿಗ್ಗಜ್ಜರ ಮಧ್ಯೆ ನಾನು ಎಲ್ಲಿ ಸೆಂಟ್ರಲ್ಲಿ ಈ ಥರ ಬಂದು ನಾನು ಇವರು ಮಾತಾಡಿದ ವಿಚಾರಗಳೆಲ್ಲ ಮೇಲೆ ಅವರು ಸೋಷಿಯಲ್ ಇಂಪ್ಯಾಕ್ಟ್ ಇವರು ಸಿನಿಮಾದ ಸೋಷಲ್ ಏನೋ ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು ಇವರು ಸೋಷಲ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡಿದ್ರು ಸರಿ ನನಗೆ ಗೊತ್ತಿರೋದು ನನ್ನ ಅವರ ಜೊತೆ ಇರುವ ಒಂದು ಎಕ್ಸ್ಪೀರಿಯೆನ್ಸ್ ಬಟ್ ನಾಗಾಭರಣ ಸರ್ ಯಾವಾಗ ಹೇಳಿದ್ರು ನಾನು ಮೂರು ದಿನ ಕಳೆದೆ ಅಂತ ಅದ್ರಲ್ಲಿ ಸ್ವಲ್ಪ ನಾನು ಅದಕ್ಕಿಂತ ನಾನು ಸ್ವಲ್ಪ ಏನೋ ಒಂದು ಅಚೀವ್ ಮಾಡಿರೋದು ಅಂತಂದರೆ ಒಂದು ಇಡೀ ಸಿನಿಮಾ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡು ಅವರ ಕೈಯಲ್ಲಿ ಅವರ ಕೈ ಕೆಳಗೆ ಆ್ಯಕ್ಟ್ ಮಾಡೋ ಒಂದು ಪುಣ್ಯ ನನಗೆ ಸಿಕ್ಕಿತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಅದಕ್ಕೆ ಮುಂಚೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಏನಿದೆ ಅಂತಂದರೆ ಅವರ ಸಿನಿಮಾ ಅವರ ಡೈರೆಕ್ಷನ್ ಕೆಳಗೆ ಆ್ಯಕ್ಟ್ ಮಾಡುವಂಥ ಎಬಿಲಿಟಿ ಬರಲಿಕ್ಕೆ ಕಾರಣ ಕರ್ತರಲ್ಲಿ ಒಬ್ಬರು ತುಂಬ ಮುಖ್ಯವಂತರು ನಾಗವ್ರಣ ಸರ್ ತುಂಬ ಜನ ಗೊತ್ತಿದೆಯೋ ಇಲ್ವೋ ಬ್ಯಾಂಕರ್ ಮಾರ್ಗಯ್ಯ ಅಂತ ಅದರಲ್ಲಿ ನನ್ನನ್ನು ಒಂದು ಹೀರೋದು ಸಣ್ಣದು ರೋಲು ಇನ್ನೊಬ್ಬರು ಎಕ್ಸ್ಟ್ರಾರ್ನರಿ ಆ್ಯಕ್ಟರ್ ಲೋಕೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಸಿ ದಟ್ ಇಫ್ ಎಫ್ ನಾಟ್ ರಾಂಗ್ ನ್ಯಾಷ್ನಲ್ ಅವಾರ್ಡ್ ಬಂತು ಎಲ್ಲ ಇದಾಯಿತು ಸೊ ಆ ಟೈಮಿಂದ ನಾನು ನಿಜವಾಗ್ಲೂ ಈಗೀಗಂತೂ ದೇವ್ರಿಗೆ ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳ್ಕೊಂಡು ಬರ್ತಾಯಿರ್ತೀನಿ ಯಾಕಂದರೆ ಎಷ್ಟು ಪುಣ್ಯವಂತ ಅಂತ ಎಂತೆಂಥ ಒಂದು ಎಕ್ಸ್ಟ್ರಾರ್ನರಿ ಡೈರೆಕ್ಟರ್ಸ್ ಕೆಳಗೆ ಶಂಕರ್ ನಾಗ್ ಅವರು ಮತ್ತು ಬೇರೆ ಎಲ್ಲ ಅವರ ಎಲ್ಲರ ಕೆಳಗೆ ಜಸ್ಟ್ ಪಾತ್ರ ಮಾಡ್ದಿರ ಆ ಪಾತ್ರಗಳು ಮೂರು ದಶಕಗಳಾದರೂ ಅದನ್ನು ಜ್ಞಾಪಿಸ್ಕೊಳ್ಳೋ ಅಂಥ ಪಾತ್ರಗಳು ಸಿಕ್ಕಿರೋದು ಅದು ಎಸ್ಪೆಷಲಿ ಒಬ್ಬ ಕಲೆ ಬ್ಯಾಕ್ಗ್ರೌಂಡು ಅಥವಾ ನನ್ನ ಸ ನನ್ನ ಫ್ಯಾಮಿಲಿ ಆ ಬ್ಯಾಗ್ರೌಂಡಿಂದ ಬರೋರಲ್ಲ ಆ ಬ್ಯಾಕ್ಗ್ರೌಂಡಿಂದ ಬರ್ದೇರೋನಿಗೆ ಆ ಥರ ಒಂದು ಪುಣ್ಯ ಸಿಕ್ಕಿರೋದು ನಿಜವಾಗ್ಲೂ ದೇವರಿಗೆ ಒಂದು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ನನಗೆ ಹೇಳ ಅವರ ಫಿಲ್ಮ್ಸ್ ಬಗ್ಗೆ ಅದರ ಇಂಪ್ಯಾಕ್ಟ್ ಬಗ್ಗೆ ಎಲ್ಲ ಸರ್ ಆಲ್ರೆಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ನಾನು ಖುಷಿಯಾಗಿ ನಿಮ್ಮಲ್ಲಿ ಶೇರ್ ಅಂಥದ್ದು ಅಂದರೆ ನನ್ನ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಯಾವ ರೀತಿ ನನ್ನ ಅವರ ಪರಿಚಯ ಆಯಿತು ಅದನ್ನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಅವರ ಪರ್ಸನಾಲಿಟಿ ಬಗ್ಗೆ ಮತ್ತು ಸಿನಿಮಾದಲ್ಲಿ ಅವರು ಹೇಗೆ ನಮ್ಮನ್ನು ಡೈರೆಕ್ಷನ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರು ಅನ್ನೋದನ್ನು ಶೇರ್ ಮಾಡಿಕೊಂಡು ಅವರ ಇನ್ನೊಂದು ಆಸ್ಪೆಕ್ಟನ್ನು ನಿಮ್ಮ ನಿಮ್ಮ ಜೊತೆ ಅವರ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಅರೌಂಡ್ ಫೋರ್ಟೀನ್ ಫಿಫ್ಟೀನ್ ಇದ್ದಾಗ ನಾನು ಸಿನಿಮಾ ಸ್ಟಾಪ್ ಮಾಡಬೇಕು ಓದ ಬಗ್ಗೆ ನಾನು ಟೆಂತ್ ಮುಗಿಸಿ ಪಿ ಯು ಸಿ ಮುಗಿಸಿ ನಾನು ಒಂದು ಬ್ರೇಕ್ ತಗೊಳ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿ ನನ್ನ ಲಾಸ್ಟ್ ಕನ್ನಡ ಚಿತ್ರ ರಾಮಾಚಾರಿ ಆಗಿತ್ತು ಮುಗಿದೋಗಿತ್ತು ಅಂದರೆ ನಾನು ಇನ್ನು ಮಾಡೋಲ್ಲ ಅಂತ ಡಿಸೈಡ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಕೆ ವಿಶ್ವನಾಥ್ ಸರ್ದು ಅವರ ಕಡೆಯಿಂದ ಒಂದು ಆಫರ್ ಬಂತು ಸ್ವಾತಿ ಕಿರಣಮ್ಮನ್ನು ಸಿನಿಮಾ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ನಂಬಕ್ಕಾಗಿಲ್ಲ ಫಸ್ಟ್ ಆಫ್ ಆಲ್ ಏನು ಏನು ಇದು ಆಗಿದೆಯಾ ಯಾಕಂದರೆ ನಾನು ನೋಡಿರೋದು ಆ ಟೈಮಲ್ಲಿ ಶಂಕರಾಭರಣು ಸ್ವಾತಿ ಮುತ್ಯಮ್ಮ ಅಷ್ಟೇ ಇದು ಎರಡನ್ನು ಮಾತ್ರ ನಾನು ನಿಜವಾಗ್ಲೂ ನೋಡಿದ್ದಿದ್ದು ಆ್ಯಂಡ್ ಶ್ರೀಧರ್ ಸರ್ ಹೇಳ್ದಂಗೆ ಶಂಕರಾಭರಣ್ ನನಗೆ ಅಂದರೆ ಅದೇ ಪದಗಳು ಬರೋದಿಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಆ ಫೀಲಿಂಗ್ಸ್ ಅದನ್ನು ನೋಡ್ತಾ ಇದ್ದಾಗ ನಿಮಗೆ ಬರೋ ಫೀಲಿಂಗ್ಸನ್ನು ಎಕ್ಸ್ಪ್ಲೈನ್ ಅವರಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಬರೋದಿಲ್ಲ ಆ ಥರ ಒಂದು ಎಕ್ಸ್ಟ್ರಾಡ್ನರಿ ಡ್ಯಾರೆಕ್ಟರ್ ಇದನ್ನ ಮಿಸ್ ಮಾಡ್ಬಿಡ್ತೀನ ನಾನು ಅಂತ ತುಂಬ ಯಾಕಂದರೆ ನಾನು ಟೆಂತ್ ಹತ್ತಿರ ಇತ್ತು ಮಾಡಬೇಕಾ ಬೇಡ ಅಂತ ದೆನ್ ದಿ ಏನಂತಾರೆ ದಿ ಆ್ಯಕ್ಟರ್ ಇನ್ ಮೀ ಏ ಈ ಥರ ಇನ್ನು ಲೈಫ್ ಟೈಮ್ ನಿನಗೆ ಸಿಗಲ್ಲ ಈ ಥರ ಆಪರ್ಚುನಿಟಿ ಒನ್ಸ್ ಇನ್ ಅ ಲೈಫ್ ಟೈಮ್ ಮಾಡಿಬಿಡು ಅಂತ ಬಟ್ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಕತೆ ಕೇಳಿದಾಗ ಫುಲ್ಲು ಎಲ್ಲಿಲ್ದಿರೋ ವರಿ ಎಲ್ಲಿಲ್ದಿರ ಭಯ ಯಾಕಂದರೆ ಆ ಪಾತ್ರ ಬಂದು ಒಂದು ಜೀನಿಯಸ್ ಸಿಂಗರ್ ನನಗೆ ಹಾಡೋಕ್ಕೆ ದೇವರಣೆಗೆ ಬರಲ್ಲ ನನ್ನ ಎದುರುಗಡೆ ಆ ಕಡೆ ಯಾರಿರೋದು ಕಮರ್ಷಿಯಲಿ ಸೂಪರ್ ಸ್ಟಾರ್ ಮೋ ಅವರು ಅವ್ರಿಗೂ ಹಾಡಕ್ಕೆ ಬರೋದಿಲ್ಲ ಇದು ಎರಡರ ಮಧ್ಯೆ ಇನ್ನೂ ಎಕ್ಸ್ಟ್ರಾರ್ನರಿಯಾಗಿ ಚೆನ್ನಾಗೆಲ್ಲ ಒಳ್ಳೆ ಸೀಸನ್ ಆ್ಯಕ್ಟ್ರೆಸ್ ರಾಧಿಕಾ ಮೇಡಮ್ ಸರಿ ಅಂದರೆ ನಾನು ನಿಜವಾಗ್ಲೂ ಅಂದರೆ ತೆಲುಗು ಬರೋದಿಲ್ಲ ಸಂಗೀತ ಬರೋದಿಲ್ಲ ಸರ್ ಏನು ಅಂದರೆ ನಿಮ್ಮ ನಿಮಗೆ ನೀವೇನ ಚಾಲೆಂಜ್ ಮಾಡ್ಕೊಳ್ತಾ ಇದ್ದೀರಾ ಅರ್ಥ ಆಗ್ತಾಯಿಲ್ಲ ನನಗೆ ಅಂತ ಸೊ ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳಿದರು ಅಂದರೆ ನೋಡು ನಾನು ನಿನ್ನ ಮಾಲ್ಗುಡಿ ಡೇಸಲ್ಲಿ ನೋಡಿದ್ದೀನಿ ಅದರಲ್ಲಿ ಓಕೆ ಚೆನ್ನಾಗಿ ಮಾಡಿದ್ಯಾ ಬಟ್ ನಿನ್ನ ಅಗ್ನಿಪತ್ತಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು ಈ ಹುಡುಗ ಅಂದರೆ ಗುಂಗುರು ಕೂದಲು ಈ ಥರ ಇರೋನು ಕೂಡ ಆ ಪಾತ್ರನ ಏನೋ ಏನೋ ಇದೆ ಇವನಲ್ಲಿ ಅಂತ ಅನ್ನಿಸ್ಬಿಟ್ಟು ನಾನು ನಿನ್ನ ಕರೆಸಿದ್ದೀನಿ ನೀ ಆ ಪಾತ್ರ ಮಾಡು ನಾನಿಂದಿದ್ದೀನಿ ನಾವಿದ್ದೀವಿ ಒಂದು ಟೀಮ್ ಇದ್ದೀವಿ ನೀನು ಏನೋ ವರಿ ಮಾಡ್ಕೋಬೇಡ ನಾವು ಇದ್ದೀವಿ ಸರಿ ಆ ಥರ ಗುರುಗಳು ಹೇಳಿದಾಗ ಇನ್ನೇನು ನೀನು ಒಂದು ಆ್ಯಕ್ಟರ್ಗೆ ಇನ್ನೇನು ಬೇಕು ಅದು ನನ್ನ ನನ್ನ ಜೀವನದಲ್ಲಿ ಅದು ಒಂಥರ ಇಡೀ ಏನಂತಾರೆ ಒಂದು ಒಂದು ಸೀಸನ್ ಮಾಡಿ ನನ್ನನ್ನು ಅಲ್ಲಿ ತಂದು ಬಿಟ್ಟಿತ್ತು ಅನಿಸುತ್ತೆ ಆ ನನ್ನ ಜೀವನದ ಒಂದು ಘಟ್ಟ ಅದು ಲಾಸ್ಟ್ ಫಿಲ್ಮ್ ಆಗಬೇಕು ಅಲ್ಲಿ ಅವರ ಅಂದರೆ ಆ ಪಾತ್ರ ಮಾಡಲಿಕ್ಕೆ ನಾನು ಅಷ್ಟು ಪಕ್ವವಾಗೋ ಥರ ರೆಡಿ ಮಾಡಿ ನಾಗಭೂನ ಸರ್ ಕೂಡ ಎಲ್ಲ ಎಲ್ಲ ಸೇರಿ ರೆಡಿ ಮಾಡಿ ಅಲ್ಲಿ ಬಿಟ್ಟರು ಅನಿಸುತ್ತೆ ನನಗೆ ಯಾಕಂದರೆ ಒನ್ ಆಫ್ ದ ಟಫೆಸ್ಟ್ ರೋಲ್ಸ್ ಐ ಹೆವರ್ ಡನ್ ಇನ್ ಮೈ ಲೈಫ್ ಒನ್ ಆಫ್ ದ ಟಫೆಸ್ಟ್ ನಾಟ್ ಬರೀ ನನಗೆ ತೆಲುಗು ಬರ್ತಾ ಇರಲಿಲ್ಲ ಅಥವಾ ಅದು ಸಂಗೀತದ ಏನೋ ಅದರದ್ದು ನ್ಯೂಆನ್ಸಸ್ ಗೊತ್ತಿಲ್ಲದೆ ಇರೋ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂತಲ್ಲ ಅವರ ಲೆವೆಲ್ ಆಫ್ ಡೀಟೇಲಿಂಗ್ ಅವರ ಲೆವೆಲ್ ಆಫ್ ಏನಂತಾರೆ ಇಂಟ್ರಿಕೆಸಿಸ್ ನಮಗೆ ನಾನು ಅಂದರೆ ಅಷ್ಟರೊಳಗೆ ನಾನು ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬಿಟ್ಟಿದ್ದೆ ಸೊ ಒಂದಷ್ಟು ಕೆಟ್ಟ ಅಭ್ಯಾಸಗಳು ತೊಗೊಂಡು ಹೋಗಿದ್ದೆ ಏನು ಅಂದರೆ ಹಿಂಗಿದೆ ಹಿಂಗಿದೆ ಹಿಂಗೆ ಮಾಡು ಅಂದರೆ ಒಂದು ನಮ್ಮ ಫಾರ್ಮುಲಾ ಇರುತ್ತೆ ಅದು ಒಂದು ಅಳು ಅಂದರೆ ಒಂದು ಇರುತ್ತೆ ಒಂದು ನಗು ಅಂದರೆ ಒಂದು ಹಿಂಗೆ ಇರುತ್ತೆ ಬೇಗ ಬೇಗ ಮಾಡೋದು ಸಿನಿಮಾ ರೀಲ್ ತಿನ್ನಬಾರ್ದು ಈ ಥರ ಎಲ್ಲ ಒಂದಷ್ಟು ಕೆಟ್ಟ ಗುಣಗಳು ಇತ್ತು ಅವ್ರಿಗದ್ದಲ್ಲ ಆ ಅದನ್ನು ನಾನು ಫಸ್ಟ್ ಅದನ್ನ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋದೇ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಬಿಕಾಸ್ ಅವರು ಒಂದು ಫ್ರೇಮ್ ಇಟ್ಟರೆ ಅಥವಾ ಒಂದು ಒಂದು ಆ್ಯಕ್ಟರ್ಗಳ ಹತ್ರ ಕೆಲಸ ತೆಗೆಯೋ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೇನೆ ನನಗೆ ಮಾತ್ರ ಅಲ್ಲ ನನ್ನ ಪುಣ್ಯಕ್ಕೆ ಮಮ್ಮುಟ್ಟಿಯವ್ರಿಗೂ ಅಷ್ಟೇ ಕಷ್ಟ ಆಯಿತು ಸೊ ಇಬ್ಬರು ಮಾತಾಡ್ಕೊಳ್ಳೋದು ಇಂಗ್ಲೀಷಲ್ಲಿ ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು ಏನು ಯಾಕೆ ಹಿಂಗೆ ಬಂದ್ವಿ ಏನು ಎಲ್ಲಿ ಅದು ಕಾಕಿನಾಡ ಎಲ್ಲೋ ಒಂದು ಕಡೆ ದೂರದಲ್ಲಿದ್ದೀವಿ ಖಾರ ಊಟ ಅವ್ರಿಗೂ ಆಗಲ್ಲ ನನಗೂ ಅಷ್ಟು ಸೆಟ್ ಆಗ್ತಾಯಿಲ್ಲ ಸರಿ ಏನಿದು ಬಟ್ ಆ ಸೆಟ್ಟಲ್ಲಿ ಅವರು ಬಂದು ಅವರು ಬ್ರೌನ್ ಅಂಡ್ ಬ್ರೌನ್ ಪ್ಯಾಂಟ್ ಬ್ರೌನ್ ಶರ್ಟ್ ಯಾವಾಗಲೂ ಅವ್ರು ಇದ್ದಂಗೆ ಒಂದು ಆರಾ ಒಂದು ಏನೋ ಒಂದು ಒಂಥರ ಸಂಸ್ಕಾರ ಸಂಸ್ಕಾರ ಸಾಂಸ್ಕೃತಿಕತೆ ಆ ಒಂದು ಫೀಲಿಂಗ್ ಬಂದುಬಿಡೋದು ಎಲ್ಲರಿಗೂ ನನಗೂ ಒಂದು ಸ್ವಲ್ಪ ಏನೋ ಒಂಥರ ಗಾಂಭೀರ್ಯತನ ಓಕೆ ಆ ಆ ಇದೆಲ್ಲ ಆ ಥರ ಎಲ್ಲ ನಾನು ಓಕೆ ಇದೆಲ್ಲ ಮಾಡ್ಬೋದು ಅನ್ನೋ ಒಂದು ಫೀಲಿಂಗ್ ಬರುವ ಥರ ಒಂದು ಅಟ್ಮಾಸ್ಫಿಯರ್ ಆ್ಯಂಡ್ ಅಲ್ಲಿ ಎಲ್ಲ ಎಲ್ಲ ಆ್ಯಕ್ಟರ್ಸ್ ಆಗಲಿ ಎಲ್ಲ ಅವ್ರ ಜೊತೆ ವರ್ಕ್ ಮಾಡೋ ಅಸೋಸಿಯೇಟ್ಸ್ ಆಗಲಿ ಎಲ್ಲರೂ ಏನು ಡಾನ್ಸ್ ಆಗಲಿ ಸಿಂಗಿಂಗ್ ಆಗಲಿ ಎಲ್ಲರೂ ಎಕ್ಸ್ಪರ್ಟ್ಸ್ ನಾನ್ ಎಕ್ಸ್ಪರ್ಟ್ಸ್ ಇಬ್ಬರು ಮೇನ್ ಲೀಡ್ ರೋಲ್ ಇರೋರು ಸೊ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಸ್ಕಿಲ್ ಲೆವೆಲ್ ಅವರ ಎಬಿಲಿಟಿ ಅವರ ಡೈರೆಕ್ಷನ್ ಮಾಡುವಂಥ ಒಂದು ಯಾವ ಕೇಪಬಿಲಿಟಿ ಇತ್ತು ಅಂತಂದರೆ ಒಬ್ಬ ತೆಲುಗು ಮಾತಾಡದೇ ಇರೋ ಒಂದು ಹುಡುಗ ಹದಿನೈದು ವರ್ಷದ ಹುಡುಗ ಮತ್ತು ಎಕ್ಸ್ಟ್ರೀಮ್ಲಿ ಎಸ್ಟಾಬ್ಲಿಷ್ಡ್ ಕಮರ್ಷಿಯಲ್ ಅಥವಾ ಮಾಡಿರುವಂಥ ಮಮ್ಮಟಿ ಇಬ್ಬರ ಕೈಲೂ ಅಂಥ ಒಂದು ಪಾತ್ರ ಮಾಡ್ಸೋಕ್ ಸಾಧ್ಯ ಇದ್ದರೆ ಅವರು ಡೆಫಿನೆಟ್ಲಿ ಕೆ ವಿಶ್ವನಾಥ್ ಸರ್ ಅಂತ ಅಂದ್ಕೊಳ್ತೀನಿ ಅಂದರೆ ಯಾವ ಲೆವೆಲ್ ನಮ್ಮ ಶೂಟಿಂಗ್ ಟೈಮಲ್ಲಿ ಎಸ್ಪೆಷಲಿ ಅಂದರೆ ಅದು ಏನಂತಾರೆ ಭಗವಾನ್ ದೇತಾಯ ಚಪ್ಪಡ್ ಪಾಟ್ಗೆ ದೇತಾಯ ಅಂತಾರಲ್ಲ ಆ ಥರ ಬರೀ ಹಾಡಲ್ಲ ವಾಣಿಜ್ಯ ರಾಮ್ ಅವ್ರದ್ದು ಒಂಥರ ಮೋಸ್ಟ್ ಅಂದರೆ ಇವನ್ ಸಂಗೀತಗಾರರು ಹೇಳ್ತಾರೆ ತುಂಬಾ ಕಷ್ಟಕರವಾದ ಒಂದು ಸಾಂಗ್ಗಳು ಹಾಡಿಬಿಟ್ಟಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಆನತಿನಿಯರ ಇದೆಲ್ಲನೂ ಅದರಲ್ಲಿ ಆ ಆಲಪಗಳು ಆ ಇದು ತುಂಬಾ ಕಷ್ಟಕರವಾದ ಅದು ಅನತಿನಿಯರ ವಾಣಿಜ್ಯ ರಾಮ್ ಮೇಡಮ್ಗೆ ಒಂದು ನ್ಯಾಷನಲ್ ಅವಾರ್ಡು ಬಂತದ್ರಿಂದ ಆ ಥರ ಕಷ್ಟ ಇದರಲ್ಲಿ ನನ್ನ ನಾನು ಹಾಡಬೇಕು ಸರಿ ಅವರು ಒಂದು ಜಸ್ಟ್ ಒಂದು ಇನ್ಸಿಡೆ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಈ ಶೂಟಿಂಗ್ ಟೈಮಲ್ಲಿ ತುಂಬ ಕಷ್ಟಪಟ್ಟಬಿಟ್ಟೆ ಸರಿ ಅವ್ರು ಹೇಳಿದ್ರು ಇನ್ನೂ ಇನ್ನೂ ಸ್ವಲ್ಪ ಇದು ಬೇರಬೇಕು ನಾನಂದೇ ಗೊತ್ತಿರೋದು ಒಂದೇ ಪ್ರಿಟೆಂಡ್ ಮಾಡೋಕ್ಕಾಗಲ್ಲ ನಾನು ಸೊ ಹಾಡ್ತೀನಿ ನಾನು ಜೋರಾಗಿ ಹಾಡ್ತೀನಿ ಅದು ಹೆಂಗಾನ ಕೇಳಿಸ್ಕೊಡ್ಲಿ ಮೈಕ್ ಇರಲಿ ಈ ಕಡೆ ಸಾಂಗ್ ಇರಲಿ ಪಾಪ ನನ್ನ ಅಕ್ಕಪಕ್ಕ ಕೂತಿರೋರೆಲ್ಲರೂ ನಿ ಹೈಲಿ ಟ್ಯಾಲೆಂಟೆಡ್ ಮೃದಂಗದವರು ವೀಣೆಯವರು ಅವರಿಗೆಲ್ಲ ಮೊದಲೇ ಸಾರಿ ಕೇಳಿಬಿಟ್ಟು ಹಾಡೋಕ್ಕೆ ಶುರು ಮಾಡಿದೆ ಪಾಪ ಅಲ್ಲಿರೋ ಆಡಿಯನ್ಸಿಗೆ ಎಷ್ಟು ಕರ್ಕಶ ಎಷ್ಟು ಟಾರ್ಚರ್ ಆಯಿತೋ ಗೊತ್ತಿಲ್ಲ ನನಗೆ ಬಿಕಾಸ್ ನನ್ನ ಮೈಂಡಲ್ಲಿ ಅದನ್ನು ಎಡಿಟ್ ಮಾಡ್ಕೊಂಬಿಡ್ತಾಯಿದೆ ವಾಣಿಜ್ಯ ರಾಮ್ ಅವರು ವಾಯ್ಸ್ ಹಾಕೊಂಡ್ಬಿಟ್ಟು ಹಾಡಿದ್ದು ಹಾಡಿದ್ದೆ ಯಾವ ಲೆವೆಲ್ಗೆ ಅಂತಂದರೆ ಒಂದು ಟೈಮಲ್ಲಿ ಒಂದು ಆರು ತಿಂಗಳು ಅದು ಎಲ್ಲ ರಿಲೀಸ್ ಆಗಿ ಮುಗಿದ ಮೇಲೆ ಯೂಶ್ವಲಿ ಒಬ್ಬ ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಡ್ ಆ್ಯಕ್ಟರ್ ಏನು ಮಾಡ್ತಾರೆ ಆ ಆ್ಯಕ್ಟಿಂಗ್ ಆ ಒಂದು 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 ಕ್ಯಾರೆಕ್ಟರ್ ಮುಗ್ದಿದ ತಕ್ಷಣ ಹೊರಗಡೆ ಬಂದುಬಿಡ್ತೀವಿ ಈಸಿಯಾಗಿ ಬೇಗ ಬಂದುಬಿಡ್ತೀವಿ ಇದು ಒಂದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತು ಯಾಕಂದರೆ ತಿಂಗಳಾಂಗಟ್ಟಲೆ ನಾನು ತುಂಬ ಚೆನ್ನಾಗಿ ಆಡ್ತೀನಿ ಅಂತ ನಂಬಿಟ್ಟಿದ್ದೆ ನಾನು ನನ್ನ ಫ್ರೆಂಡ್ಸೆಲ್ಲ ಎಷ್ಟು ಬೈಯೋರು ಅಂತಂದರೆ ಲೋ ಅದೆಲ್ಲ ಕಣೋ ಇಲ್ಲ ಕಣೋ ದಯವಿಟ್ಟು ನಿಲ್ಲಿಸು ಅಂತ ನನ್ನ ಮೈಂಡಲ್ಲಿ ವಾಣಿಜ್ಯ ಮೇಡಮ್ದೇ ವಾಯ್ಸ್ ಬರ್ತಾ ಇದೆ ನನಗೆ ತುಂಬ ಚೆನ್ನಾಗಿ ಇದ್ದೀನಿ ಅಂತ ನಾನು ಅದು ತುಂಬ ಕಷ್ಟಪಟ್ಟೆ ಹೊರಗಡೆ ಬರೋದಕ್ಕೆ ಬಟ್ ಅವ್ರದ್ದು ಇನ್ಸ್ಪಿರೇಷನ್ ಹೇಗಿತ್ತು ಅಂತಂದರೆ ಅಂದರೆ ನನ್ನ ನನ್ನಲ್ಲಿ ನನ್ನ ನಾನು ಎಷ್ಟೇ ಆ್ಯಕ್ಟಿಂಗ್ ಮಾಡಿದ್ರು ಎಷ್ಟೇ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಈ ಒಂದು ಕಲೆ ಇದೊಂದು ಡಾನ್ಸ್ ಅಥವಾ ಸಿಂಗಿಂಗ್ ಅಂತೂ ಚಾನ್ಸ್ ಇಲ್ಲ ಅಂದರೆ ವಾಯ್ಸ್ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಡಾನ್ಸ್ ಕಲಿಬೇಕು ಅಂತಂದ್ಬಿಟ್ಟು ಇದು ಎಷ್ಟು ಜನ ಗೊತ್ತಿದೆಯೋ ಅಲ್ವೋ ಸೊ ಸ್ವಾತಿ ಕಿರಣ್ ಆದಮೇಲೆ ಒಂದು ಆರು ತಿಂಗಳಾದಮೇಲೆ ನಾನು ಭರತನಾಟ್ಯಂ ಸೇರಿ ಜೂನಿಯರ್ ಮುಗಿಸಿ ಚಿದಂಬರಂಗೆ ಹೋಗಿ ನಟರಾಜನ್ ಮುಂದೆ ಒಂದು ಡಾನ್ಸ್ ಮಾಡಿ ಅವತ್ತೇ ಆ ಇದೊಂದು ಕಲಿತೆ ನನ್ನ ಲೈಫಲ್ಲಿ ಇದೊಂದು ಮಿ ಮಿಸ್ ಆಗಿತ್ತು ಅದನ್ನು ನಾನು ಪೂರಿನ ಮಾಡ್ಕೊಂಬಿಟ್ಟೆ ಅಂತ ಅಂದ್ಬಿಟ್ಟು ಮುಗಿಸ್ಬಿಟ್ಟೆ ಇವತ್ತು ಶ್ರೀಧರ್ ಸರ್ ಹೇಳ್ತಾ ಇದ್ದೆ ಸರ್ ಇದು ಯಾರಿಗೂ ಗೊತ್ತಿಲ್ಲ ನಿಮಗೂ ಹೇಳ್ತಾ ಇದ್ದೀನಿ ಅಂತ ಸೊ ಇಮ್ಯಾಜಿನ್ ಅವ್ರ ಇಂಪ್ಯಾಕ್ಟ್ ಹೇಗಿತ್ತು ಬ ಅಂದರೆ ಆಲ್ರೆಡಿ ಒಂದು ಸಿಕ್ಸ್ಟಿ ಏಯ್ಟ್ ಮೂವೀಸ್ ಮಾಡಿದ್ದೀನಿ ಎಲ್ಲ ಮಾಡಿದರೂ ನನ್ನಲ್ಲಿ ಅದೊಂದು ಅದೊಂದು ಅಪ್ರಿಷಿಯೇಟ್ ಮಾಡೋದಕ್ಕೂ ಅದರದ್ದು ನ್ಯೂಯನ್ಸಸ್ ಗೊತ್ತಿಲ್ಲವಲ್ಲ ನನಗೆ ಆ್ಯಕ್ಟಿಂಗೇನೂ ಮಾಡಿಬಿಟ್ಟೆ ಎಲ್ಲ ಅಪ್ರಿಷಿಯೇಟೆಲ್ಲ ಆಗೋಯ್ತು ಬಟ್ ನನಗೆ ನಾನು ಸುಳ್ಳು ಹೇಳ್ಕೊಳ್ಳೋಂಗಿಲ್ಲಲ್ಲ ಸೊ ಇದು ಇದೇನು ಅವ್ನು ಕಲಿಬೇಕು ಸೊ ಇನ್ ಅಂದರೆ ಒಬ್ಬ ಕಂಪ್ಲೀಟ್ಲಿ ಅದರದ್ದು ಒಂದು ಯಾವ ಬ್ಯಾಗ್ರೌಂಡು ಇಲ್ಲದೇ ಇರೋನಿಗೂ ಈ ಇನ್ಸ್ಪಿರೇಷನ್ ಮಾಡಿ ಅದನ್ನು ಮಾಡಿಸೋ ಒಂದು ಇಂಪ್ಯಾಕ್ಟ್ ಇತ್ತು ಅವರದ್ದು ನನ್ನ ಲೈಫ್ ಮೇಲೆ ಸೊ ಅಂದರೆ ಜೋಕಿಂಗ್ಲಿ ಅಂತ ಜೋಕಿಂಗ್ಲಿ ಎಲ್ಲ ರಿಯಲಿಸ್ಟಿಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ಯಾಕೆ ಅಂದರೆ ಅದು ಇಲ್ಲ ಅದು ಯಾಕೆ ಲಾಸ್ಟ್ ಸಿನಿಮಾ ಅಂತ ಸರ್ ಬೇರೆ ಎಲ್ಲ ನಾಗಾಭ್ರಣ್ಣ ಸರ್ ಜೊತೆ ನಾನು ಗ್ರ್ಯಾಜುಯೇಷನ್ ಮಾಡಿದೆ ಅವ್ರ ಜೊತೆ ಪಿ ಎಚ್ ಡಿ ಮಾಡಿಬಿಟ್ಬಿಟ್ಟೆ ಇನ್ನು ಮುಗಿದೋಯ್ತು ಇನ್ನೇನು ನಾನು ಇನ್ನೇನು ಅದರಿಂದ ನಾನು ಇನ್ನೆಲ್ಲರೂ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ತಮಾಷೆ ಹೇಳ್ತಾ ಇರ್ತೀನಿ ಸೊ ಅವರ ಏನು ಒಂದು ಅವರ ಜೊತೆ ಕಳೆದಂಥ ದಿನಗಳು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕಂದರೆ ನಾಗಭರ್ಣ ಸರ್ ಹೇಳ್ತಾ ಇದ್ದಂಗೆ ಅವರು ಶೂಟಿಂಗ್ ಟೈಮ್ ಬಿಟ್ಟು ಸ್ಕ್ರಿಪ್ಟ್ ಬಿಟ್ಟು ಏನಾದರೂ ಕೂತ್ಕೊಂಡು ಬೇರೆ ಯಾವುದಾದ್ರೂ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಮೆಜ್ಮರೈಸ್ ಆಗಿ ಕೂತ್ಕೊಂಬಿಡೋದು ಅಂದರೆ ನಾನು ನಿಜವಲ್ಲೂ ಸುಮ್ಮನೆ ಅವರು ಅವ್ರನ್ನ ಹೊಗಳಬೇಕು ಅಂತ ಇಲ್ಲ ನಾನು ಪ್ರತಿವಾಗಲೇ ಹೇಳ್ತಾ ಇದ್ದೀನಿ ಆ ಆ ಟೈಮ್ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಇದು ನನಗೆ ಮಾತ್ರ ಅಲ್ಲ ಅವ್ರಿಗೂ ರಾಧಿಕಾ ಅವ್ರಿಗೂ ನನಗೆ ಇವತ್ತು ಜ್ಞಾಪಕ ಇದ್ದೆ ತಿರುಪತಿಯಲ್ಲಿ ಆ ಶೂಟಿಂಗ್ ಮುಗಿಸಿ ಆ ವಯಲಿನಿಸ್ಟ್ ಮತ್ತು ಅವರ ಮನೆಗೆ ಹೋದ್ವಿ ಅವರೇ ಕರ್ಕೊಂಡು ಹೋದರು ನಿಮ್ಗೆ ಆ ಫೀ ನಿಮ್ಗೆ ಅದು ಅದ್ರದ್ದು ನಿಜವಾದ ಫೀಲ್ ಬರಬೇಕು ನಿಮ್ಗೆ ಮುಖದಲ್ಲಿ ಬರಬೇಕು ಅಂದರೆ ಅವ್ರ ಮನೆಗೆ ಕರ್ಕೊಂಡೋಗಿ ರೆಡ್ ಆಕ್ಸೈಡ್ ಮನೆ ಸಣ್ಣ ಮನೆ ಎಲ್ಲ ನೆಲದಲ್ಲಿ ಕೂತಿದ್ದೀವಿ ಅವರು ಆ ವೀಣೆನು ವಯಲಿನ್ ನುಡಿಸಿದ್ರು ಹೇಗೆ ಆ ಫೀಲಿಂಗ್ ಆ ಇದು ಎಕ್ಸ್ಪೀರಿಯನ್ಸ್ ನಾನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದು ಇವ ಅಂದರೆ ಒಂಥರ ನಿಜವಾಗ್ಲೂ ಒಂದು ಒಂದು ಲೆವೆಲ್ ಮೇಲ್ಗಡೆ ಒಂದು ಧ್ಯಾನ ಅಥವಾ ಒಂದು ಲೆವೆಲ್ ಮೇಲ್ಗಡೆ ಹೊರಟೋಗ್ತೀವಿ ಏನಂದರೆ ಅದೇ ಇರ್ಬೋದು ಏನೋ ಅದಾದ ಮೇಲೆ ಒಂದು ಒನ್ ಅವರ್ ಅದರ ವ್ಯಾಲ್ಯೂಸ್ ಏನು ಆ ನೋಟ್ಸ್ ಯಾಕೆ ನಮ್ಗೆ ಆ ಫೀಲಿಂಗ್ಸ್ ಬರುತ್ತೆ ಅಂತ ಕೆ ವಿಶ್ವನಾಥ್ ಅವರು ಒಂದು ಪರ್ಸನಲ್ ಅನಾಲಿಸಿಸ್ ಅಥವಾ ಎಕ್ಸ್ಪ್ಲನೇಷನ್ನು ಮತ್ತು ಅವ್ರಿಗೆ ಅವರು ಸೌಂಡ್ ಇಂಜಿನಿಯರ್ ಆಗಿದ್ದಿಂದ ಅಲ್ಲಿವರೆಗೂ ಬಂದಂಥ ಅವರ ಅನೇಕ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇದ್ದರೆ ಏನೂ ಇಲ್ಲ ನಾವು ಸಿನಿಮಾ ಅಲ್ಲ ಪರ್ಸ್ನಲ್ಲಾಗಿ ಎದುರುಗಡೆ ಹಿಂಗೆ ಕೂತ್ಕೊಂಡು ಆ ಕೂತ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೇರಲ್ಲಿ ಕೂತಿರ್ತಾ ಇದ್ವಿ ಅದು ಏನೂ ಗೊತ್ತಿಲ್ಲ ಅದು ಮಾತಾಡ್ತಾ 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 ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಅಂದರೆ ಹಾಗೆ ಜರಗಿ ನೆಲದಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ವಿ ಅದು ಆ ರೆಸ್ಪೆಕ್ಟ್ ಬರೆಸ್ತಾ ಇರ್ತದೆ ಸೊ ಅಂಥ ಒಂದು ಎಕ್ಸ್ಟ್ರಾಡ್ನರಿ ಪರ್ಸನ್ ಅದೇ ಎಲ್ಲರೂ ಹೇಳೋದಾಗೆ ಅದು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಮುಗಿ ಮುಗಿಯೋದೇ ಇಲ್ಲ ಅನ್ಸುತ್ತೆ ಬಟ್ ನನಗೆ ನಿಜವಾಗ್ಲೂ ಇನ್ನೊಂದು ಎರಡು ವಿಚಾರ ಹೇಳ್ದಿದ್ರೆ ಸಮಾಧಾನ ಇರಲ್ಲ ಏನು ಅಂತಂದರೆ ಅದಾದಮೇಲೆ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಆದಮೇಲೆ ಅವರ ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಹಿಂದೆ ತೆಲುಗು ಟೆಲಿವಿಷನ್ ಅವರು ಅವರ ಬಗ್ಗೆ ಅವರ ಲೈಫ್ ಕ್ರಾನಿಕಲ್ಸನ್ನೆಲ್ಲಾನು ಒಂದು ಇದು ಮಾಡ್ತಾಯಿದ್ದೀವಿ ಬನ್ನಿ ಅಂತಂದು ನಾನು ಎರಡು ಮಾತಿಲ್ದರೂ ಅಲ್ಲಿದ್ದು ಹೋದೆ ಸೊ ಹೋದಾಗ ತುಂಬ ಒಂದು ಮನಸ್ಸಲ್ಲಿ ತುಂಬ ದಿನ ಆಸೆ ಇದ್ದಿದ್ದನ್ನು ಟಿ ವಿಲಿ ಕೇಳ್ಕೊಂಬಿಟ್ಟೆ ಸರ್ ಅವಾಗ ನನ್ನ ಶೂಟಿಂಗ್ ಎಲ್ಲ ಮಾಯಿತು ಎಲ್ಲ ಜನಗಳು ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ ನಿಮಗಿಷ್ಟ ಆಯಿತಾ ಅಂತ ಒಂದು ಕೇಳಿದೆ ತುಂಬಾ ಸೂಕ್ಷ್ಮತೆಯಿಂದ ತುಂಬ ಚೆನ್ನಾಗಿ ಆನ್ಸರ್ ಮಾಡಿ ಅಂತಂತೂ ಒಂದು ಬೆನ್ಮೇಲೆ ತಟ್ಟಿದ್ರು ಏನು ಎಕ್ಸ್ಟ್ರಾ ಬಿಲ್ಡಪ್ ಏನಿಲ್ಲ ಬಟ್ ಅದು ಸಿಗ್ತಾ ಇರಲಿಲ್ಲ ಸೊ ನನಗೆ ಅದೇ ಒಂದು ಒಂದು ದೊಡ್ಡ ಅದು ಟಿ ವಿಲಿ ಬೇರೆ ಕ್ಯಾಪ್ಚರ್ ಆಗಿದೆ ಸೊ ಯಾರಾದರೂ ಕೇಳಿದ್ರೆ ತೋರಿಸ್ಬಿಡ್ತೀನಿ ನಾನು ಏ ಇಲ್ಲ ಇಲ್ಲ ನನ್ನ ಒಂದು ಬೆಚ್ಚಿಗೆ ಸಿಕ್ಕಿದೆ ಅಂತ ಸೊ ಅದು ಒಂದು ಹೈಲೈಟ್ ಇನ್ನೊಂದು ಹೈಲೈಟ್ ಯಾವತ್ತೂ ಮರೆಯೋಕ್ಕಾಗಲ್ಲ ಆ ಸಿನಿಮಾ ಇಂದ ನನಗೆ ಒಂದು ಒಂಥರ ಒಂದು ನಿಜವಾದ ಅವಾರ್ಡ್ ರಿವಾರ್ಡು ಎಲ್ಲೋ ಒಂದು ಕಡೆ ಹೋಗಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಓಲ್ಡ್ ಅಜ್ಜಿ ಅಂದರೆ ನನ್ನ ಸಿನಿಮಾ ಬಿಟ್ಟು ತುಂಬ ದಿನ ಆಗಿತ್ತು ಒಂದು ಏಳೆಂಟು ವರ್ಷ ಆಗೋಗಿತ್ತು ಅಜ್ಜಿ ನನ್ನನ್ನು ನೋಡಿ ಇನ್ನೂ ಬಟ್ ಆ ಭಾವನೆ ಆಗೇ ಇತ್ತು ಏನೋ ನೋಡಿ ಸಡನ್ನಾಗಿ ತಪ್ಕೊಂಬಿಟ್ಟು ಗಂಗಾಧರ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ರು ನನಗೆ ಅಷ್ಟೊಳಗೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ನಾನು ಎಲ್ಲ ಅವ್ರ ಮೊಮ್ಮಗನೋ ಏನೋ ಆ ಥರ ಏನೋ ಇರಬೇಕು ಅಂತ ನಾನು ಅಂದರೆ ಲಾಜಿಕಲಿ ನಾನು ಮಾಡೋಕೆ ಹೋಗ್ತಾ ಏನು ಏನಕ್ಕೆ ಇಲ್ಲ ಇಲ್ಲ ಏನಿಲ್ಲ ಏನಾಯಿತು ನೀವು ಯಾರೋ ಬೇರೆ ಅಂದ್ಕೊಂಡು ಇಲ್ಲ ಇಲ್ಲ ಗಂಗಾಧರ ಅಂತ ತೆಲುಗು ಹೇಳ್ತಾ ಇದ್ದಾರೆ ನನಗೆ ರಿಪೀಟ್ ಮಾಡಕ್ಕೆ ಬರ್ತಾಯಿಲ್ಲ ನೀನು ಸಾಯಿಸ್ಬಿಟ್ರಲ್ಲ ನನ್ನ ಮಗ ಸಾಯಿಸ್ಬಿಟ್ನಲ್ಲ ಅಂತ ಬೈತಾ ಇದ್ದಾರೆ ನಾನು ಯಾರು ಏನು ಮಾತಾಡ್ತಾರೆ ಅವರು ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ ಅವಾಗ ಅನ್ನಿಸ್ತು ಈ ಥರ ಒಂದು ಇಂಪ್ಯಾಕ್ಟ್ ಇರುತ್ತಾ ಒಂದೊಂದು ಪಾತ್ರಗಳು ಒಂದೊಂದು ರೋಲ್ಗಳು ಒಂದೊಂದು ಆ ಕಥೆಗಳು ಆ ಥರ ಒಂದು ಮೀನಿಂಗ್ಫುಲ್ ಇಂಪ್ಯಾಕ್ಟ್ ತರ್ಟಿ ಇಯರ್ಸ್ ಆದಮೇಲೆ ಇದ್ರ ಬಗ್ಗೆ ಒಂದು ತರ್ಟಿ ಟೂ ಇಯರ್ಸ್ ತರ್ಟಿ ತ್ರೀ ಇಯರ್ಸ್ ಆದಮೇಲೆ ಇದ್ರ ಬಗ್ಗೆ ಮಾತಾಡಿ ನಾನು ಇನ್ನೂ ಮೈ ರೋಮಾಂಚನ ಆಗ್ತಾಯಿದೆ ಯಾಕಂದರೆ ಆ ಥರ ಒಂದು ಕತೆ ಕಥೆ ಮಾತ್ರ ಅಲ್ಲ ಕಲ್ಪನೆ ಮಾತ್ರ ಅಲ್ಲ ಅದನ್ನು ಆ ಕಲ್ಪನೆ ಆ ಕಥೆಯನ್ನು ಸಿನಿಮಾ ರೂಪದಲ್ಲಿ ನಿಮ್ಮೆಲ್ಲರಿಗೂ ಅವರ ಕಂಡ ಒಂದು ವಿಷುವಲ್ಸನ್ನ ನಿಮ್ಗೆ ತೋರಿಸಿದಾರಲ್ಲ ಆ್ಯಂಡ್ ನಾವು ಮಾಧ್ಯಮ ಅಷ್ಟೇ ಬಟ್ ಅದು ಅದು ಎಂಟೈರ್ಲಿ ಅವ್ರ ವಿಷನ್ ಅವ್ರದ್ದು ಅದು ನಮಗೆ ಒಂದು ಟೆನ್ ಪರ್ಸೆಂಟ್ ಕ್ರೆಡಿಟ್ ಇದ್ದರೆ ಹೆಚ್ಚು ಅದು ಅವ್ರ ನಿಜುವಲ್ ವಿಜುವಲೈಸೇಷನ್ ಅದು ಸೊ ಈ ಸಂದರ್ಭದಲ್ಲಿ ನಿಮಗೆ ಅಭಿಜ್ಞಾನ ಎಲ್ಲರಿಗೂ ತಮ್ಮೆಲ್ಲರಿಗೂ ನನ್ನ ಮಾತು ಎರಡು ಮಾತು ಮಾತಾಡೋದಕ್ಕೆ ಬಿಟ್ಟಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮನಸ್ಪೂರ್ವ ವಂದನೆ ಇದೆ ಗಂಗಾಧರ ಅವರಿಗೆ ಕೃತಜ್ಞತೆಗಳು ನಮಗೂ ತುಂಬ ಸಿಟ್ಟು ಬರುತ್ತೆ ಸಿನಿಮಾ ನೋಡಿದಾಗ ಈಗಲೂ ಬರುತ್ತೆ ನನಗೆ ಈಗ ಶ್ರೀತ ಪ್ರಕಾಶ್ ಅವರು ಮಾತಾಡಬೇಕಾಗಿ ಪ್ರಾರ್ಥನೆ ಹೀಗೆಲ್ಲ ಅವರು ಬರೀ ಒಂದು ಕ್ಷೇತ್ರಕ್ಕಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆ ವಿಶ್ವನಾಥ್ ಅವರ ಕೊಡುಗೆ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಏನೇನೋ ಅನ್ನಿಸ್ತಾ ಇರುತ್ತೆ ಅದಕ್ಕೆಲ್ಲ ಒಂದು ಧ್ವನಿ ಆಗಬಲ್ಲವರು ಅಂತ ಪ್ರಕಾಶ್ ಬೆಳವಾಡಿಯವ್ರನ್ನ ನಾನು ಕೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಇವಾಗ ನನಗೆ ಹೇಳಿದ್ದಾರೆ ಅದಕ್ಕೆ ಧನ್ಯವಾದಗಳು ಹಾಂ ಹಾಂ ಈಗ ನಾನು ನಿಮ್ಮ ನಿಮಗೆ ಎಷ್ಟು ಸಿಟ್ಟು ಬರ್ಸ್ಬೋದು ಅಷ್ಟು ನೋಡಿ ನಿಮಗೂ ಗಣೇಶ್ ಅವ್ರಿಗೂ ಮಧ್ಯ ಇದ್ದೀನಿ ಅದೇ ಫಸ್ಟು ಎಷ್ಟು ಟೆನ್ಷನ್ ನನಗೆ ಈಗ ನಾವು ನಾನು ಶಂಕರಾಭರಣ ನೋಡಿಲ್ಲ ನೋಡಿ ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಮೊದಲೇಲ್ಲ ಆದರೆ ಸುಡಿಗುಂಡಾಲು ನೋಡಿದ್ದೀನಿ ಸಿರಿ ಸಿರಿ ಮೂವ ನೋಡಿದ್ದೀನಿ ಸಾಗರ ಸಂಗಮಂ ನೋಡಿದ್ದೀನಿ ಮತ್ತು ಈಗ ನಾ ಸಪ್ತಪದಿ ನೋಡಿಲ್ಲ ಅಂದರೆ ಅವರು ಒಂದು ಸೀಕ್ವೆನ್ಸ್ ಹೇಳಬೇಕಾರೆ ಈ ರೇ ಟಿ ವಿಲಿ ಏನೇನೋ ಹಾಡುಗಳು ಬರೋದಲ್ಲ ಮೊದಲು ಈಗ ಏನೇನೋ ಬಂದುಬಿಟ್ಟಿದ್ದೀವಿ ಟಿ ವಿ ನೋಡೋದೇ ಇಲ್ಲ ನಾನು ಅಂದರೆ ಯಾರು ಎಷ್ಟೊಂದು ಜನ ನಾವು ನೋಡಲ್ಲ ಈಗ ಆದರೆ ಅದರಲ್ಲಿ ಒಂದು ಸತಿ ಒಂದು ಸಿ ಇವ್ರು ಹೇಳಿದ ಸೀಕ್ವೆನ್ಸ್ ಅದರಲ್ಲಿ ನಾನು ಹೇಳ್ದೆ ಐಗಿರಿ ನಂದಿನಿ ಹೇಳ್ತಾನಲ್ವಾ ಅಂತ ಕೇಳಿದೆ ಅವ್ರಿಗೆ ನನಗೆ ಅದನ್ನು ನೋಡಿದಾಗ ಅಲ್ಲ ಇನ್ನು ಹೇಳಿದ ಇವ್ರು ರೋಮಾಂಚನ ಅಂತ ಹೇಳ್ತಾರಲ್ಲ ಆ ಥರ ಆಯ್ತು ಅಲ್ಗೆ ಅದು ನಿಜ ಅದು ಅದು ಆ ಥರದ್ದು ಇಂಪ್ಯಾಕ್ಟ್ ಇತ್ತು ಅದರಲ್ಲಿ ನಾನಂದರೆ ಅವ್ರು ಕೇ ಅವ್ರು ಹೇಳಿದ್ರು ಯಾಕೆ ಒಪ್ಕೊಂಡೆ ಅಂದರೆ ನೋಡಿ ಈಗ ನಮಗೆ ಆ್ಯಕ್ಟರ್ಸ್ ನಾನು ಮೊದಲು ಮಾತಾಡೋಕೆ ಕರೆಯೋರು ಇಷ್ಟೊಂದು ಸತಿ ಕರೀತಿರ್ಲಿಲ್ಲ ಅಂದರೆ ಸಿನಿಮಾದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಸಲ ಕರೀತಾರೆ ನಿಮ್ಮ ಕ್ಷಮೆ ಕೇಳ್ತೀನಿ ಅದಕ್ಕೆ ಮೊದಲೆಲ್ಲ ನಾನು ಮತ್ತೆ ಟೈಮ್ ನೋಡ್ಕೊಳ್ತಾ ಇರ್ತೀನಿ ನಾನು ಜಾಸ್ತಿ ಮಾತಾಡಲ್ಲ ನಾನು ನಾ ಯಾಕೆ ಒಪ್ಕೊಂಡೆ ಅಂದರೆ ನನಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತಲ್ಲ ಅಂದರೆ ಒಂದು ಮೂರು ನೋಡಿ ಒಂದು ಚ ಚೆನ್ನಾಗಿರೋ ನಿರ್ದೇಶಕರು ಅಂತ ಹೇಳೋದಕ್ಕೆ ಅವ್ರು ಮಾಡಿರೋ ಐವತ್ತು ಸಿನಿಮಾ ಅರವತ್ತು ಸಿನಿಮಾ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಇನ್ವಾಲ್ವ್ ಆಗಿದೆ ಎಲ್ಲ ನೀವು ಹೇಳ ನೋಡಿದ್ದೀರಾ ಅಂತಂದರೆ ಅದು ಒಂದು ಪಾಂಡಿತ್ಯದ ಪ್ರಶ್ನೆ ಆಗಿರುತ್ತೆ ನನಗಿಲ್ಲ ಅದು ಆದರೆ ಇವ್ರಿಗೆ ಯಾವುದೋ ನೋಡಿದಾಗ ಒಂದು ಇಂಪ್ಯಾಕ್ಟ್ ಆಗಿರ್ತಲ್ಲ ಯಾಕೆ ಇಂಪ್ಯಾಕ್ಟ್ ಆಗಿದೆ ಅಂತ ಮಾತಾಡಬೇಕಲ್ಲ ನನಗೆ ಒಂದೇ ಒಂದು ಅಂಶ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಏನಂದರೆ ಅವರು ಭಾರತೀಯ ಒಂದು ಕಾಣಿಕೆ ಅವರಿಗೆ ಹೇಗೆ ಮೂಲ ಅವರಿಗೆ ಇನ್ಸ್ಪಿರೇಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡೋದಿತ್ತು ನನಗೆ ಮನಸ್ಸಲ್ಲಿ ಅದನ್ನು ಅಂದರೆ ಸೂರ್ಯಪ್ರಕಾಶ್ ಅವ್ರ ಪ್ರಾರಂಭದಲ್ಲೇ ಹೇಳಿಬಿಟ್ರು ಆದರೆ ಇಲ್ಲಿ ಮಾತು ಕೇಳ್ತಾ ಇರ್ಬೇಕಾದ್ರೆ ನನಗೆ ಕೆಲವು ಅನ್ನಿಸ್ತು ಅದನ್ನು ಹೇಳ್ತೀನಿ ಇದು ಒಳ್ಳೆ ಅವಕಾಶ ಯಾಕೆಂದರೆ ನಾನು ಏನಾದ್ರು ತಪ್ಪು ಹೇಳಿದ್ರೆ ಅವ್ರು ಇದ್ದಾರೆ ತಿದ್ದದಕ್ಕೆ ನನಗೆ ತುಂಬ ರವೀಂದ್ರರ ನೆನಪಾಯಿತು ನೀವು ಹೇಳ್ತಾ ಇದ್ದಿದ್ದು ಕೆಲವು ನಾನೇ ಮಾ ಮಾಡಿ ಮಾಡಿದ್ದು ಘೋರ ನಾಟಕದ ಒಂದು ಸನ್ನಿವೇಶ ಬರುತ್ತೆ ಅವರಪ್ಪ ಅವನನ್ನು ಅವನು ನಾನು ಮಹಾಶ್ರೀ ವೈಷ್ಣವ ಬ್ರಾಹ್ಮಣ ಅಂತ ನಂಬ್ಕೊಂಡಿರ್ತಾನೆ ಘೋರ ಪಾತ್ರದವನು ಅವನಿಗೆ ಗೊತ್ತಿರೋಲ್ಲ ಅವನು ಅದಲ್ಲ ಅಂತ ಇವ್ರು ಹುಟ್ಟಿನ ಹುಟ್ಟಿನ ಗುಟ್ಟು ಅವನಿಗೆ ಗೊತ್ತಿರಲ್ಲ ನಾನು ಎಲ್ಲ ಹೇಳಲ್ಲ ಹಂಗೆ ಅಂದ್ಕೊಂಡಿರ್ತಾನೆ ಅವರ ಅಪ್ಪಂಗೆ ಗಡಿಬಿಡಿ ಆಗುತ್ತೆ ನನ್ನ ಅಪರ ಕರ್ಮಗಳು ಇವ್ನ ಮಾಡಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಇವನ್ನ ಬೇರೆ ಕಡೆ ಎಲ್ಲರ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂದ್ಬಿಟ್ಟು ಅವನ ಮನಸ್ಸು ಕೆಡಿಸೋದಕ್ಕೆ ಅವ್ರ ಹಳೆ ಫ್ರೆಂಡ್ ಮನೆಗೆ ಕಳಿಸ್ತಾರೆ ಅವರು ಬ್ರಹ್ಮ ಸಮಾಜದ ಕುಟುಂಬ ಅದು ಅಲ್ಲಿ ತುಂಬ ಒಳ್ಳೆಯ ಸಂಭಾಷಣೆ ಆಗುತ್ತೆ ಅದಾದಾಗ ಅವನ ಪಕ್ಕ ಅವನ ಜೊತೆ ಅವನ ಅಂತ ಒಂದು ರೀತಿಯ ಫಾಲೋಯರ್ ಅವನಿಗೆ ವಿ ವಿನಯ ಅಂತ ಇರ್ತಾನೆ ಅವನ ಜೊತೆ ಇರ್ತಾನೆ ಟೀ ತಂದು ಕೊಡ್ತಾರೆ ಇವ್ರಿಗೇನು ಕಳಿಸಿರೋದೇ ಹುಡುಗಿರನ್ನ ನೋಡಿ ಆಕರ್ಷಿತಾಗಿ ಈ ಬ್ರಹ್ಮ ಸಮಾಜದವ್ರನ್ನೇ ಯಾರನಾದ್ರು ಕಟ್ಕೊಂಬಿಟ್ಟು ಜಾತಿ ಬಿಟ್ಟರೆ ಸರಿ ಅಂತ ಇರ್ತವ್ರ ಅಪ್ಪಂಗೆ ಅಂದರೆ ಸಾಕು ಅಪ್ಪನಿಗೆ ಟೀ ತಂದು ಕೊಡ್ತಾರೆ ಅವನು ಅಂತಾನೆ ಟೀಗೆ ಇವ್ರು ಸೌಂಡ್ ಮಾಡಿದ್ರೆ ಅದನ್ನ ನಂಗೆ ಇಷ್ಟ ಆಯ್ತಾ ಅದಕ್ಕೆ ಆ ಥರ ಅವ್ರ ಪಕ್ಕದ ಸುಚರಿ ಸುಚರಿತವಾಗಿ ಪಕ್ಕದವನಿಗೆ ಟೀ ಕಟ್ಟಿ ವಿನಯ್ ಕೊಟ್ಟು ಅವನ ಸಂಕೋಚಕ್ಕೆ ಟೀ ತೊಗೊಂಡ್ಬಿಟ್ಟು ಕುಡಿದು ಬಿಡ್ತಾನೆ ಆಚೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಅವ್ನು ಭಾಳ ಎತ್ತರ ಇರ್ತಾನೆ ಜೋರಾಗಿ ನಡ್ಕೊಂಡೋಗಕ್ಕೆ ಶುರು ಮಾಡ್ತಾನೆ ಅವನು ಘೋರ ವಿನಯ ಅವನ ಹಿಂದೆ ಓಡಿ ಓಡಿ ಬರ್ತಾನೆ ಅಷ್ಟು ಬೇಗ ಹೋಗ್ಬೇಡೋ ನಿನ್ನ ಜೊತೆ ಹೆಜ್ಜೆ ಬೆಳೆಸೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾನೆ ನನ್ನ ಜೊತೆ ಯಾಕಪ್ಪ ಬರ್ತೀಯ ನೀನು ಭಾಳ ಲಿಬರೇಟೆಡ್ ನೀನು ನಾನು ಗೊಡ್ಡು ಹಳೆ ಸಂಸ್ಕೃತಿಯವನು ಜುಟ್ಟು ಬಿಟ್ಕೊಂಡು ನಾನು ನನ್ನ ಪಾಡಿಗೆ ನಾನು ಹೋಗ್ತೇನೆ ದಾರಿ ನೀನು ಹಿಡಿ ಅಂತಾನೆ ಆಮೇಲೆ ಮುನಿಸ್ಕೊಂಡು ಒಬ್ಬ ಇಬ್ಬರು ರೋಡ್ ಬದಿಯಲ್ಲಿ ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು ಮೌನ ಅವನು ವಿನಯ ಒಂದು ಮಾತು ಹೇಳ್ತಾನೆ ಅಲ್ಲ ಒಂದು ಟೀ ಕುಡಿದು ಒಂದು ಸಂಸ್ಕೃತಿನೇ ಕೆಟ್ಟೋಗ್ಬಿಡುತ್ತೆ ಅನ್ನೋದಿದ್ರೆ ಅಂದರೆ ಜಾತಿ ಕೆಟ್ಟೋಗುತ್ತೆ ಅದು ಎಂಥಾದ್ರೂ ಅರ್ಥ ಮಾಡ್ಕೊಳೋದು ನಾನು ಒಂದು ಟೀ ಕುಡಿದು ಒಂದು ಇಡೀ ಸಂಸ್ಕೃತಿನೇ ಬೀಳುತ್ತೆ ಅನ್ನೋದಿದ್ರೆ ಅಂಥ ಸಂಸ್ಕೃತಿ ಕಳಚುಬೀಳೋದು ಉತ್ತಮ ಅಂತ ಹೇಳ್ತಾನೆ ನಾನು ಘೋರನ್ನು ಪರವಹಿಸಿ ಹೇಳ್ತಾ ಇದ್ದೀನಿ ಕಥೆನ ಘೋರ ಅದಕ್ಕೆ ಹೇಳ್ತಾನೆ ನೋಡು ನಮ್ಮಲ್ಲಿ ತುಂಬ ತಪ್ಪುಗಳಿದೆ ನಾವು ನಮ್ಮ ತಪ್ಪುಗಳನ್ನು ತಿದ್ಕೋಬೇಕು ಆದರೆ ನಮ್ಮವ ನಮ್ಮ ಜನರ ಒಳಗೆ ಒಬ್ಬನಾಗಿ ನಾವು ಸರಿಗಿಗಿಲ್ಲ ಅಂತ ಹೇಳ್ತಾ ಬರಬೇಕು ನಾವು ಹೊರಗಡೆಯಿಂದ ಹೇಳಿದ್ರೆ ನಮ್ಮ ಮಾತು ಯಾರೂ ಕೇಳೋದಿಲ್ಲ ನಾವು ಒಳಗಡೆ ನಿಂತ್ಕೊಂಡು ನಾವು ಸರಿಗಿಲ್ಲ ಅಂತ ಹೇಳ್ತಾ ಇರಬೇಕು ನಾವು ಹಾಗೆ ಹೇಳಿದಾಗ ನಮ್ಮ ಸಮಾಜ ಸರಿ ಹೋದರೆ ಟೀ ಕುಡಿಬೋದು ಬಿಡ್ಬೋದು ಅನ್ನೋದು ಇಪ್ಪತ್ತು ಸೆಕೆಂಡಿನ ಪ್ರಶ್ನೆ ಅಷ್ಟೇ ಅದು ಅಂತ ಹೇಳ್ತಾನೆ ಅದು ನೀವು ಹೇಳ್ತಾ ಇರಬೇಕಾದ್ರೆ ಅವರು ಸೋಷಿಯಲ್ ರಿಫಾರ್ಮರ್ ಸರಿ ಆದರೆ ಏನನ್ನ ರಿಫಾರ್ಮ್ ಇದ್ದರು ಅವರು ಅವರು ಸೊಸೈಟಿನ ರಿಫಾರ್ಮ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ತಮ್ಮತನವನ್ನು ರಿಫಾರ್ಮ್ ಮಾಡ್ಕೊಳ್ತಾ ಅವರು ಅವ್ರು ಇರೋ ದರ್ಶನ ಏನಂದರೆ ಏನಂದರೆ ನಿಮ್ಮ ಶ್ರುತಿ ಸ್ಮೃತಿಯಲ್ಲಿರೋ ಕಷ್ಟವನ್ನು ಹುಡ್ಕೊಂಡು ಮಾತಾಡೋದು ಬಿಡಿ ನಿಮ್ಮಲ್ಲಿರೋ ಕಷ್ಟವನ್ನು ನಿವಾರಿಸ್ಕೊಂಡ್ರೆ ಶ್ರುತಿ ಸ್ಮೃತಿದೆಯೇನು ಕಷ್ಟ ಇಲ್ಲ ಅಂತ ಅವರು ಐಗಿರಿ ನಂದಿನಿ ಅದಕ್ಕೆ ಸಲ್ಲುವಂಥದ್ದಾಗತ್ತೆ ಆಗ ಅಂತ ಹೇಳ್ತಿದ್ದಾರೆ ಅದು ನೋಡಿ ಅವರು ಇಡೀ ಬದುಕನ್ನು ಒಂದು ರೀತಿಯಲ್ಲಿ ನಿದರ್ಶಿಸುತ್ತದೆ ನಾನು ಇನ್ನೊಂದು ಥರ ಹೇಳ್ತೀನಿ ನೋಡಿ ಈಗ ತೆಲುಗು ಸಿನಿಮಾ ನೋಡಿ ಆ ಕಾಲದ ತೆಲುಗು ಸಿನಿಮಾ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಡ್ಯಾನ್ಸು ಅವರ ಆ್ಯಕ್ಷನ್ನು ಅವರ ಕತೆ ಇವತ್ತಿಗೂ ಹೇಳ್ತೀವಿ ನಾವು ತೆಲುಗು ಸಿನಿಮಾ ಆರ್ಟಿಸ್ಟಿಕ್ಕದು ಮಾಡೋದಕ್ಕೆ ತುಂಬ ಕಷ್ಟ ಇತ್ತು ಈಗಲೂ ಹಂಗೆ ಮಾತಾಡ್ತೀವಿ ನಾವು ಆಗಿ ನೆಂಗಿತ್ತು ಆ ಕಾಲದಲ್ಲಿ ಈಗ ಅವರು ವಿವರಿಸಿದ ಸಿನಿಮಾಗಳನ್ನು ಅವರು ಅವೆಲ್ಲ ಸೂಪರ್ ಹಿಟ್ ಆಗಿದೆ ಎಷ್ಟೊಂದು ಅದರಲ್ಲಿ ಕರೆಕ್ಟಾ ಅಂದರೆ ಸಮಾಜ ಕೆಟ್ಟಿದೆಯಾ ನಿಮ್ಮ ಸಿನಿಮಾ ಕೆಟ್ಟಿದ್ಯಾ ಯೋಚನೆ ಮಾಡಬೇಕಲ್ವಾ ಅವರೇನು ಹೇಳ್ತಿದ್ದಾರೆ ಮೂಲ ಸಂಸ್ಕೃತಿಯಲ್ಲಿ ಗೊಂದಲ ಇಲ್ಲ ಗೊಂದಲ ಇರೋದಕ್ಕೆ ಕಷ್ಟ ಇರೋದು ಸಂಸ್ಕೃತಿಗೆ ಅಂದರೆ ರಿವರ್ಸಲ್ಲಿ ಇರೋದಿದು ಕೆಟ್ಟದನ್ನು ಕಲಿತು ಯಾವುದೋ ಸರಿಗಿಲ್ಲ ಅಂತಿದ್ದೀವಿ ನಾವು ನಾವು ಸರಿಗಿಲ್ಲ ಅಂತ ಹೇಳ್ಬೋದಾಗಿತ್ತು ನಾವು ಅವರೇನು ಮಾಡ್ತಿದ್ದಾರೆ ನನಗೆ ಸಾಗರ ಸಂಗಮಲ್ಲಿ ಅನ್ಸತ್ತೆ ಒಂದು ಸೀಕ್ವೆನ್ಸ್ ಹಾಂ ಹೌದು ಸಾಗರ ಸಂಗಮ ಅವನು ಪ್ರೂಫ್ ರೀಡರ ಏನಾಗಿರ್ತಾನಲ್ಲ ಅವನು ಈಸ್ ಅ ಪುಯರ್ ಪ್ರೂಫ್ ರೀಡರ್ ಇನ್ ಸಮ್ ಇನ್ನ ಅವ್ನು ಗ್ರೇಟ್ ಕ್ರಿ ಕ್ರಿಟಿಕ್ ಆಗಬೇಕಾಯಿತು ಮ್ಯೂಸಿಕ್ ಕ್ರಿಟಿಕ್ ಡ್ಯಾನ್ಸರ್ ಆಗಿರಬೇಕಾಗಿತ್ತು ಅವನು ಅವನು ಪ್ರೂಫ್ ರೀಡರ್ ಆಗಿರ್ತಾನೆ ಅಲ್ವಾ ಕಮಲ್ ಹಾಸನ್ ಮಾಡೋ ಪಾತ್ರ ಹಾಂ ಹಾಂ ಅವನು ಅವ್ನು ಪೊಯೆಟೈ ಹಾ ಆ ಥರ ಅಂದರೆ ಇವನು ಕಷ್ಟ ಇರ್ತಾನೆ ಅವನು ಆ ಹುಡುಗಿ ಒಂದು ಡ್ಯಾನ್ಸ್ ಮಾಡ್ತಾಳೆ ಅವನು ಮುಂದೆ ಆದರೆ ಭಾಳ ನಮಗೆ ನಿಮ್ಮೆಲ್ಲ ಚೆನ್ನಾಗಿ ಓದಿರೋರು ರಸಿಕರಿಗೆ ನಿಮಗೆ ನಾ ಹೇಳೋದು ಬಾಲಿಷ ಅನ್ನಿಸ್ಬೋದು ಅದರಾಗಿ ನೋಡಿ ಆದರೆ ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಅವಳು ಪಂಚಭೂತಗಳು ಅಂತ ತೋರಿಸ್ಬೇಕಾದ್ರೆ ಐದು ಭೂತ ಬಂದಂಗೆ ತೋರಿಸ್ತಾಳು ಅವನು ಬೈದು ತೋರಿಸ್ತಾನ ಅವನು ಫಸ್ಟ್ ಟೈಮು ಎಲ್ಲ ಜನ ಚಪಾಳಿ ತಟ್ಟಬೇಕು ಆ ಥರ ಮಾಡ್ತಾರೆ ಎಲ್ಲ ಜನ ಚಪಾಳಿ ತಟ್ತಾರೆ ಥಿಯೇಟ್ರನ್ನ ಕೂತ್ಕೊಂಡು ನೋಡಿದಾಗ ಎಲ್ಲರೂ ಚಪಾಳಿ ತಟ್ತಾರಾಗ ಅವನು ತೋರಿಸ್ತಾನೆ ಪಂಚಭೂತಗಳು ಅಂದರೆ ಏನು ಅಂತ ತೋರಿಸ್ತಾನವನು ಈಗ ನೀವು ಒಂದು ಅವರ ಶ್ರಮಿಕ ವರ್ಗ ಅಂತ ಹೇಳಿದ್ರಲ್ಲ ಅವರನ್ನ ನೀವು ಏಲಿನೇಟ್ ಮಾಡಿಬಿಟ್ಟಿದ್ರೆ ನಿಮ್ಮ ಮೂಲ ಸಂಸ್ಕೃತಿಯಿಂದ ಅದು ಏನು ಅಂತಲೇ ಗೊತ್ತಿಲ್ಲದೆ ಇರೋರು ಅಷ್ಟು ನಿನ್ನೆ ನಮ್ಮ ಮನೆಯಲ್ಲಿ ನಾವೆಲ್ಲ ಓದಿರೋರು ಎಲ್ಲರೂ ಗ್ರ್ಯಾಜುಯೇಟು ಚೆನ್ನಾಗಿ ಓದಿರೋರು ಅವರು ನಾನು ಕೇಳಿದೆ ಈಕ್ವೆಟಾರು ಭಾರತದ ಕೆಳಗಿದೆಯೋ ಭಾರತದ ಮ ಸ್ವಲ್ಪ ಮಧ್ಯದಲ್ಲಿ ಇದೆಯೋ ಶ್ರೀಲಂಕಾ ಮತ್ತು ಭಾರತ ಮಧ್ಯದಲ್ಲಿ ಇದೆಯೋ ಅಂತ ಆರು ಜನ ಕೂತಿದ್ವಿ ನಮ್ಮ ಮನೆಯಲ್ಲಿ ಐದು ಜನಕ್ಕೆ ಗೊತ್ತಿರಲಿಲ್ಲ ಅಂದರೆ ನಾವು ಹಿಂಗೆ ಇರ್ತೀವಿ ನಿಮಗೆ ತೋರಿಸ್ದೇನೆ ಇದ್ರೆ ಹೇಗೆ ಗೊತ್ತಾಗತ್ತಲ್ವ ಈಗ ಅವರು ಹಂಗೆ ಹೇಳಿದಾಗ ಅಷ್ಟು ಜನ ದೆ ಗೆಟ್ ಇನ್ಕ್ಲೂಡೆಡ್ ಇನ್ ದಟ್ ಕಲ್ಚರ್ ಅಂತ ಹೇಳ್ತಿದ್ದೀನಿ ನೀವು ಸಿನಿಮಾದಲ್ಲಿ ಒಂದು ಮಾಸ್ ಕಲ್ಚರಲ್ಲಿ ತೋರಿಸೋಕ್ಕೆ ಆದರೆ ಸೋ ಮೆನಿ ಪೀಪಲ್ ಗೆಟ್ ಇನ್ಕ್ಲೂಡೆಡ್ ಇನ್ ದಟ್ ಕಲ್ಚರ್ ಇನ್ನೊಂದು ಹೇಳ್ತೀನಿ ಅವ್ರ ಬಗ್ಗೆ ಇಲ್ಲಿ ಬಂದು ಮಾತಾಡಬೇಕಾದ್ರೆ ಒಂದು ಹತ್ತು ನಿಮಿಷ ಆದರೂ ಏನಾದ್ರು ಹೇಳಬೇಕಲ್ಲ ಅದಕ್ಕೆ ಸ್ವಲ್ಪ ತಿಳ್ಕೊಬೇಕು ಅವ್ರ ಬಗ್ಗೆ ಅಂದ್ಬಿಟ್ಟು ನಾನು ಇಂಟರ್ನೆಟ್ಟಲ್ಲಿ ಸ್ವಲ್ಪ ಓದಿದೆ ಇಲ್ಲಿ ನೋಡಿ ಯಾರಾದ್ರೂ ಯುವಕರಿದ್ದರೆ ಅಥವಾ ಯುವಕರನ್ನು ಬೆಳೆಸ್ತಾ ಇರೋ ತಂದೆ ತಾಯಿ ಇದ್ದರೆ ಅರ್ಜೆಂಟಾಗೆ ನಾಳೆನೇ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಇರೋ ಸಮಾಜ ಅಲ್ಲ ನಮ್ಮದು ನೆಕ್ಸ್ಟ್ ತರ್ಸ್ಡೇ ಪ್ರಮೋಷನ್ ಸಿಗಬೇಕು ಫಸ್ಟ್ ಫಿಲ್ಮ್ ಅವಾರ್ಡ್ ಸಿಗಬೇಕಿರುತ್ತಲ್ಲ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಲ್ಲ ನೀವು ಆತ್ಮಬಲಮ್ ಅವರು ಮಾಡಿದಾಗ ಇಲ್ಲ ಇಲ್ಲ ಅದು ಅರವತ್ತೈದರಲ್ಲಿ ಅರ್ ಐವತ್ತೊಂದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರಾಗಿ ಒಂದು ಸಿನಿಮಾಗೆ ಕೆಲಸ ಮಾಡ್ತಾರೆ ಆ ಸಿನಿಮಾ ಹೆಸರು ನನಗೆ ನೆನಪಿಲ್ಲ ಅವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತು ಹಿ ಮಸ್ಟ್ ಅ ಬಿ ನೈನ್ಟೀನ್ ಆರ್ ಏಯ್ಟೀನ್ ವೆನ್ ಈ ಸ್ಟಾರ್ಟೆಡ್ ವರ್ಕ್ ಆನ್ ದಿಸ್ ಫಿಲ್ಮ್ ಅಸೋಸಿಯೇಟಾಗಿ ಆ ಫಿಲ್ಮಿಗೂ ಅವಾರ್ಡ್ ಬರುತ್ತೆ ಆದರೆ ನಾನು ಊಹೆ ಮಾಡ್ಕೊಳ್ತಾ ಇರೋದು ಅದಕ್ಕೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಕೊಡ್ತೀನಿ ಅಷ್ಟೇ ಆ ಸಿನಿಮಾ ಮಾಡಿದಾಗ ಅಪ್ಪ ಇದೆಂಥ ಮೀಡಿಯಮ್ ಅಂತ ಅನಿಸಿದೆ ಅವ್ರಿಗೆ ಇದರಲ್ಲಿ ಏನೇನು ಸಾಧ್ಯತೆ ಇದೆ ಅಂತ ಅನಿಸಿದೆ ಅವ್ರಿಗೆ ಆ ಸಿನಿಮಾ ಮಾಡಿದ ಮೇಲೆ ಅವರು ಮತ್ತೆ ಅವರೇ ನಿರ್ದೇಶನ ಮಾಡೋಕ್ಕೆ ಹೋಗಲ್ಲ ಅವರು ಸೌಂಡ್ ಇಂಜಿನಿಯರಿಂಗ್ ಕಲಿತಾರೆ ಅಸಿಸ್ಟೆಂಟಾಗಿ ಸೌಂಡ್ ಇಂಜಿನಿಯರಾಗಿ ಕಲಿತಾರೆ ಆಮೇಲೆ ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಈಗೆಲ್ಲ ಹೇಳ್ತಾರಲ್ಲ ಸ್ಟೋರಿ ಒಬ್ಬರು ಪ್ಲೇ ಒಬ್ಬರಂತೆ ಡೈಲಾಗ್ ಒಬ್ಬರಂತೆ ಅಂತೆಲ್ಲ ಇದೆ ಅವೆಲ್ಲ ಇರಲಿಲ್ಲ ಆಗ ಈಗ ಜಿ ವಿ ಐಆರ್ ಕಥೆನೂ ಅವರೇ ಬರೆಯೋರು ಹಾಡು ಅವರೇ ಬರೆಯೋರು ಡೈಲಾಗು ಅವರೇ ಬರೆಯೋರು ಅಲ್ವಾ ಆಗೆಲ್ಲ ಒಂದು ಒಂದು ಆಟ್ ಇಯರ್ ಫಿಲ್ಮ್ ಅಂತ ಏನು ಕರಿತೀವೋ ಅದು ಕಮರ್ಷಿಯಲ್ ಇತ್ತು ಇತ್ತದು ಸ್ಕ್ರೀನ್ ರೈಟಿಂಗ್ ಮಾಡೋಕ್ಕೆ ಕಲ್ತ್ಕೊಂಡ್ರು ಮೇಲೆ ನಿರ್ದೇಶನ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಫೋರ್ಟೀನ್ ಇಯರ್ಸ್ ಹೀ ಇಸ್ ಲರ್ನ್ಡ್ ಫಿಲ್ಮ್ ದೆನ್ ಈಸ್ ಮೇಡ್ ಎ ಫಿಲ್ಮ್ ಆ ಥರ ತಾಳ್ಮೆ ಇರೋ ಜಗತ್ತ ಇದು ಇವಾಗ ನಾನು ಹೇಳ್ತಿರೋದು ಒಂದು ಇಪ್ಪತ್ತು ಮೂವತ್ತು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅವರು ನಿರ್ದೇಶನ ಸೌಂಡ್ ಇಂಜಿನಿಯರಿಂಗ್ ಅಭಿನಯ ಸಂಗೀತ ಸ್ಕ್ರಿಪ್ಟ್ ರೈಟಿಂಗ್ ನೀವು ಇಮ್ಯಾಜಿನ್ ಮಾಡಿ ಆ ಥರ ಶ್ರದ್ಧೆ ಇರೋದಿದೆಯಲ್ಲ ಅದು ನೋಡಿ ಒಬ್ಬರು ನಾನೀಗ ಒಂದು ನನ್ನ ನಾನು ಯು ವಿ ಸಿಯಲ್ಲಿ ಇಂಜಿನಿಯರಿಂಗ್ ಓದಿದೆ ನಾನು ನಮ್ಮ ಕ ನಮ್ಮ ಕ್ಲಾಸಲ್ಲಿ ಆಗ ಯು ವಿ ಸಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಒಂದು ಏಳು ಕಾಲೇಜನ್ನು ಅಷ್ಟಿದ್ದಿದ್ದು ಆ ಕಾಲದಲ್ಲಿ ಗುಂಡೂರಾವ್ ಮೇಲೆ ಐವತ್ತೆರಡು ಕಾಲೇಜು ಮಾಡಿದ್ರೆ ಅದಕ್ಕೆ ಇರಲಿಲ್ಲ ನಾವು ಓದಿದ ಕಾಲದಲ್ಲಿ ಅವಾಗ ನಾವು ನೂರ ಎಂಟು ಜನ ಏನೋ ಇದ್ವಿ ಕ್ಲಾಸಲ್ಲಿ ಮೆಕ್ಯಾನಿಕಲ್ ಬ್ಯಾಚಲ್ಲಿ ಒಂದು ಎಂಬತ್ತು ನಾಲ್ಕು ಜನ ವರ್ ಆ ವರ್ಷವೂ ಯು ಎಸ್ ಸಿ ಹೊರಟಿದ್ರು ಅಂದರೆ ನಾವು ಭಾರತದ ಒಂದು ಕೀಳು ಭಾರತವನ್ನು ಮೀರುವ ಸ್ಥಿತಿ ಬಂದಾಗ ಇದನ್ನು ಬಿಟ್ಟು ಇನ್ನೆಲ್ಲೋ ಹೋಗೋ ಮನಸ್ಸಿರುತ್ತೆ ಇದು ಒಂಥರದ ಮನಸ್ಸು ನಾನು ಪಿ ಎಚ್ ಡಿ ಮಾಡಿ ನಾನು ತುಂಬ ಮೇಧಾವಿ ಇವರು ನೈಪಾಲ್ ಒಂದು ಕತೆ ಹೇಳ್ಕೊಳ್ತಾರೆ ಒಬ್ಬ ಮಾಸ್ಟರ್ಸ್ ಇನ್ ಟೆಕ್ಸ್ಟೈಲ್ ಮಾಡ್ಕೊಂಡು ಬರ್ತಾನೆ ಗುಜರಾತಿಂದ ಟ್ರೈನಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಅವನ್ನ ಕೇಳ್ತಾರೆ ಯಾಕಪ್ಪ ಅಲ್ಲಿಗೆ ಹೋಗಿದ್ದೆ ಅಂದರೆ ಇಲ್ಲ ನಮ್ಮ ಅಪ್ಪನ ಹತ್ರ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಇದೆ ನಾನು ಅದಕ್ಕೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಕಲಿಯೋದಕ್ಕೆ ನಾನು ಯು ಎಸ್ಗೆ ಹೋದ ನೈಪಾಲ್ದೊಂದು ಇದೆ ನೋಡಿ ಅವರು ಹೋಗಿ ಹೋಗಿದ್ದೆ ನಾನು ಓ ಈಗ ಬಂದು ನಡೆಸ್ತೀಯ ಇಲ್ಲ ಇಲ್ಲ ನಾನು ನಡೆಸಲ್ಲ ಯಾಕೆ ನಡೆಸಲ್ಲ ಅಂದರೆ ಐ ಆಮ್ ಓವರ್ ಕ್ವಾಲಿಫೈಡ್ ಫಾರ್ ದ್ಯಾಟ್ ನಾನು ಕಲ್ತಿರೋದಲ್ಲ ತುಂಬ ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ತಾನೆ ಅದನ್ನು ಯಾರು ಸರಿ ಮಾಡಬೇಕು ನಿಮ್ಮ ಫ್ಯಾಕ್ಟ್ರಿದು ಅಂತ ಕೇಳ್ತಾನೆ ಇಲ್ಲ ಇಲ್ಲ ಅದಕ್ಕೆಲ್ಲ ಇದು ಇಂಜಿನಿಯರಿಂಗ್ ಎಕ್ಸ್ ಗ್ರೇಟ್ ಎಕ್ಸ್ಪರ್ಟೀಸ್ ಇರೋರು ಬಂದು ಮಾಡಬೇಕು ಅಂದರೆ ಆರ್ ಅಂಡರ್ ಕ್ವಾಲಿಫೈಡ್ನು ಅಂತ ಹೇಳ್ತಾರೆ ಅವರು ಇಲ್ಲಿ ನಾನು ಲಾಯಕ್ಕಿದ್ದು ಈ ದೇಶ ನನಗೆ ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ನಮ್ಮ ಮನಸ್ಸು ನಾವು ಬೆಳೆಸ್ತೀವಿ ಮಕ್ಕಳಲ್ಲಿ ಆದರೆ ಅಷ್ಟು ನೋಡಿ ಅವರು ಆರ್ಟಿಸ್ಟಿಕ್ ಡಿರೆಕ್ಟರು ಆರ್ಟಿಯರ್ ಅವರು ಅವ್ರು ಮಾಡ್ತಿದ್ದಿದ್ದು ಆರ್ಟಿಸ್ಟಿಕ್ ಫಿಲ್ಮ್ಸು ಡಿಫಿಕಲ್ಟ್ ಸಬ್ಜೆಕ್ಟ್ಸು ನೀವು ಹೇಳ್ತಿರೋದು ಸೋಷಿಯಲ್ ರಿಫಾರ್ಮ್ ಅವೆಲ್ಲ ಇರೋ ಥರ ಫಿಲ್ಮ್ಸು ಪಾಪುಲರ್ ಫಿಲ್ಮ್ಸು ಕಮರ್ಷಿಯಲ್ ಸಕ್ಸಸಸ್ ಅಂಥವರು ಭಾರತ ಬಿಟ್ಟು ಇನ್ನೆಲ್ಲೋ ಹೋಗಿ ಏನೋ ಮಾಡ್ಬೋದಿತ್ತಲ್ಲ ಅವರು ಮತ್ತು ನಾವೀಗ ಇರೋ ಸಂಸ್ಕೃತಿಯನ್ನು ಬಿಟ್ಟು ಇದನ್ನು ಮೀರಿದವ್ನು ನಾನು ಐ ಆಮ್ ಮಾಡರ್ನ್ ಆ್ಯಂಡ್ ಲಿಬರೇಟೆಡ್ ನಾವು ಐ ಆಮ್ ಡೋಂಟ್ ಬಿಲಾಂಗ್ ಟು ದಿಸ್ ಭಾರತ ಥರ ಇರ್ಬೋದಾಗಿತ್ತಲ್ಲ ಅವರು ಅದನ್ನೇ ಕಟ್ಕೊಂಡು ಅದರಲ್ಲಿ ಶ್ರೇಷ್ಠ ಆಗೋದಿದೆಯಲ್ಲ ಅದು ನಮಗೆ ಮಾದರಿ ಆಗಬೇಕು ನಾ ಅದಕ್ಕಾಗಿ ಬಂದೆ ಇದನ್ನು ಹೇಳಬೇಕು ಅಂತ ಇದು ನಮಗೆಲ್ಲ ಪಾಠ ಅಂದರೆ ವಯಸ್ಸಾಗಿದೆ ಇವಾಗ ಏನು ಮಾಡ್ತೀವೋ ಗೊತ್ತಿಲ್ಲ ಅಂದರೆ ನಮಗೆ ಈ ಬುದ್ಧಿ ಇರಬೇಕಾಗಿತ್ತು ಇದರಿಂದ ಕಲಿಯೋದಿದೆ ಇದರಿಂದ ನಾವು ಇನ್ನೂ ಉತ್ತಮರಾಗಬಹುದು ಅನ್ನೋದು ಇರಬೇಕಾಗಿತ್ತು ನಮಗೆ ನಾವೇನಂದರೆ ಗಾಳಿ ಬಂದಾಗ ತುರ್ಕೊಳ್ಳೋ ಥರ ಯಾವ ಕಡೆ ಟ್ರೆಂಡ್ ಹೆಂಗೋಗ್ತಾ ಇದೆ ಅದನ್ನು ಮಾತಾಡೋಕ್ಕೆ ಶುರು ಮಾಡಿಬಿಡೋದು ಇನ್ನೆರಡು ಅಂಶ ಹೇಳಿ ನಾನು ಮುಗಿಸ್ತೀನಿ ಈಗ ನೋಡಿ ನಾವು ಸಿನಿಮಾದಲ್ಲಿ ಹಾಡಿನ ಒಂದು ಸಂಸ್ಕೃತಿ ಇತ್ತು ಭಾರತೀಯ ಸಿನಿಮಾದಲ್ಲಿ ಅದು ಸೌಂಡ್ ಆಫ್ ಮ್ಯೂಸಿಕ್ ಸಂಸ್ಕೃತಿ ಅಲ್ಲ ಅದು ಅಲ್ಲೂ ಇತ್ತು ವೆರಿ ಗುಡ್ ಸಾಂಗ್ ಎಲ್ಲ ಇತ್ತು ಅಂದರೆ ಅದರ ಅದರ ನೇಚರ್ ಆಫ್ ಸ ಅವ್ರದ್ದು ಸಿಂಗಿಂಗ್ ಈಸ್ ಕನ್ಫೆಷನಲ್ ಸಿಂಗಿಂಗ್ ಅಂದರೆ ಅವ್ರ ಮನಸ್ಸಿನ ಭಾವನೆಯನ್ನು ಏನು ಹೇಳ್ಕೊಳ್ಳೋದಿರುತ್ತೆ ಅಥವಾ ಇನ್ನೊಬ್ಬನ ಗೇಲಿ ಮಾಡೋದು ಆ ಥರದ್ದೇನೋ ಒಂದಿರುತ್ತೆ ಅವ್ರ ಸಿಂಗಿಂಗಲ್ಲಿ ಅವ್ರ ಮೈಂಡ್ ಅದು ಅಂದರೆ ಅವರು ಅವ್ರ ಸಿನಿಮಾ ಕನ್ವೆನ್ಷನಲ್ಲಿ ಸಾಂಗ್ ಇದೆಯಲ್ಲ ಅದು ಬೇರೆ ಥರದ್ದು ಐಡಿಯಾ ನಾ ಬೇರೆ ಥರದ್ದು ಹೆಂಗೆ ಹೇಳ್ತೀನಿ ಕೇಳಿ ಈಗ ನಮ್ಮಲ್ಲಿ ಈಗ ನನ್ನ ಭಾಳ ಫೇವ್ರೆಟ್ ಪೊಯೆಟ್ ಶೈಲೇಂದರ್ ಗೈಡ್ ಸಿನಿಮಾದಲ್ಲಿ ಬ ಹಾಡು ಬರೆದು ಒಂಬತ್ತು ಹಾಡಿದೆ ಗೈಡಲ್ಲಿ ಗೈಡ್ ಸಿನಿಮಾದ ಯಾವ ಹಾಡನ್ನು ನೀವು ಇನ್ನೊಂದು ಸಿನಿಮಾದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಹಾಡನ್ನು ಕಾಂಟೋನ್ಸೆ ಕಿಂಚ್ಕೆ ಆಂಚಲ್ ಅಂತ ಅವಳು ಹೇಳಿದ್ರೆ ಅವಳ ಲೈಫಿನ ಸಂದರ್ಭಕ್ಕೆ ಅದಕ್ಕೆ ಮೀಟ್ ಆಗಬೇಕದು ಆ ಸಂದರ್ಭಕ್ಕದು ಹಾಡು ಶೂಟಿಂಗ್ ಚೆನ್ನಾಗಿ ಮಾಡಿದರೆ ಇಲ್ಲ ಸೆಕೆಂಡ್ರಿ ನನಗೆ ಆ್ಯಕ್ಚುಲಿ ಅವರು ಹಾಡೊಂದು ಬರೆದಿದ್ದು ಅದು ಎಲ್ಲ ಹಾಡುಗಳು ಹಾಗೆ ಇದೆ ಯಾ ಹಕೋನೇ ತೇರ ಅಂದರೆ ಅದಕ್ಕೆ ಒಂದು ದೊಡ್ಡ ಅರ್ಥ ಇದೆ ಅದಕ್ಕೆ ಅಲ್ವಾ ಐ ಸಿ ರಿಮ್ ಜಿಮ್ ಐ ಸಿ ಪು ಐ ಸಿ ತಿ ಬರ್ ಅಂತ ಹೇಳಿದಾಗ ಅವ್ರು ಅವರಲ್ಲಿ ವಿರಸ ಬಂದುಬಿಟ್ಟ ಮೇಲೆ ಹಿಂಗೆ ಇತ್ತು ಅಂದರೆ ಆವಾಗ ಬಂದಿದ್ದ ಭಾವನೆ ಈಗ ನನಗೆ ಯಾಕೆ ಉಕ್ಕೋದಿಲ್ಲ ಅಂತ ಕೇಳ್ಕೊಳ್ತಾನ ಅವನು ನಮ್ಮ ಇಬ್ಬರು ನಾಡು ಅಂದರೆ ಹಂಗೆ ಬರೆಯೋರು ಅಂದರೆ ಹಾಡಿಗೆ ಏನಿತ್ತು ಅಂದರೆ ರಾಜು ಗೈಡ್ಗೆ ಆ ಥರ ಕವನ ಬರೋದಿಲ್ಲ ರಾಜು ಗೈಡ್ಗೆ ಒಂದು ಭಾವನೆ ಇರುತ್ತಲ್ಲ ಆ ಭಾವನೆಯನ್ನು ಹಾಡಲ್ಲಿ ಹೇಳೋದಕ್ಕಾಗತ್ತೆ ಅದು ತಪ್ಪಾಗೋದಿಲ್ಲ ಅಂದರೆ ಇವರೇನು ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟಿವ್ ಕೋರಿಲಿಟಿವ್ ಇವನಿಗೆ ಹೆಂಗೆ ಬರುತ್ತೆ ಆ ಥರ ಸಾಂಗ್ ಅಂತ ಹೇಳಿ ಕೇಳೋಂಗಿಲ್ಲ ನೀವು ಅವನಿಗೆ ಅನ್ನಿಸ್ತಿದೆ ಸೋಲ್ ಸ್ಪೀಕ್ ಅದು ಅದಿತ್ತು ನಾವು ವೆಸ್ಟಿಂದ ಕ್ರಿಟಿಸಿಸಮ್ ತೊಗೊಂಡು ಸಿನಿಮಾಲಿ ಹಾಡಿದರೆ ಕೆಟ್ಟದದು ಏನು ಗ್ರೂಟ್ ಆರ್ಟಿಸ್ಟಿಕ್ ಸಿನಿಮಾಲಿ ಹಾಡಲ್ಲೇ ಹೆಂಗೆ ಬರುತ್ತೆ ಅದು ಲಿಪ್ಸಿಂಕಲ್ಲಿ ಹಾಡಿದ್ರೆ ಕೇರಳದಲ್ಲಿ ನಗ್ತಾರೆ ಅಂತ ಆಡಿಟರ್ ಕೂತ್ಕೊಂಡು ಹಾಡು ಕೆಟ್ಟಿದ್ಯೋ ನೀವು ಕೆಟ್ಟಿದ್ಯೋ ಅದನ್ನ ಗಾದೆ ಇದೆಯಲ್ಲ ನದಿ ಮೇಲೆ ಕೋಪಕ್ಕೆ ಅಂದಂಗೆ ಅದು ನೋಡಿ ಅವರು ಹಾಡಿದೆಯಲ್ಲ ಅದು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಅವ್ರ ಥರ ಯಾರೂ ಇಲ್ಲ ಅನಿಸುತ್ತಪ್ಪ ನನಗೆ ನನಗೆ ನಾನು ನೋಡಿರೋ ಸಿನಿಮಾಗಳಲ್ಲಿ ಅದಕ್ಕೆ ಈಕ್ವೋ ಯಾರೂ ಇಲ್ಲ ಅವರು ಪೊಯೆಟ್ವ್ರಿಗೆ ಹಾಡಿಗೆ ಬರ ಇವ್ರಿಗೆ ನೋಡಿ ಇಮ್ಯಾಜಿನ್ ಮಾಡ್ಕೊಂಡು ನೀವು ಹೇಳ್ತಿರೋಂಗೆ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಮಾಡೋಕ್ಕೆ ಬರುತ್ತಲ್ಲ ಸಂದರ್ಭಕ್ಕೆ ತಂದು ಇಡೋಕ್ಕಾಗತ್ತಲ್ಲ ಅಂಡರ್ ಡಾಗ್ ಹೀರೋ ತಂದು ಇಡೋಕ್ಕಾಗತ್ತಲ್ಲ ಎಲ್ಲ ಇದೆ ಕತೆ ಹೇಳೋಕ್ಕೆ ಬರುತ್ತಲ್ಲ ನಾನು ಓದಿದ್ರಲ್ಲಿ ಇನ್ನೊಂದು ನಾನು ನೋಡಿದೆ ಅದು ಹೇಳ್ತಾ ಇದ್ದಾರೆ ಅವರು ಎರಡೇ ನಿಮಿಷ ಕರೆಕ್ಟ್ ಟ್ವೆಂಟಿ ಮಿನಿಟ್ಸ್ ಆಗತ್ತೆ ತಂಕರಾಭರಣಂ ಬಂದು ಯಾರೋ ಒಂದು ಸಮ್ ಗ್ರೇಟ್ ಸ್ಕಾಲರ್ ಬರೆದಿದ್ದಾರಂತೆ ಶಂಕರಾಭರಣಂ ಎಷ್ಟು ಯಾವ ಥರದ್ದು ಒಂದು ರೀತಿ ಗ್ಲೋಬಲ್ ಸಕ್ಸಸ್ ಅದನ್ನು ಅದು ನೋಡ್ಕೊ ಮಾಡ್ತು ಅಂದರೆ ಕರ್ನಾಟಕ ಸದರ್ನ ಇಂಡಿಯಲ್ಲಿ ಕರ್ನಾಟಕ್ ಮ್ಯೂಸಿಕ್ ಬಗ್ಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮತ್ತೆ ಜ ಜನರಲ್ಲಿ ಉತ್ಸಾಹ ಬರೋ ಹಾಗೆ ಕಲಿಯೋದಕ್ಕೆ ಆಸೆ ಬರೋ ಹಾಗೆ ಮಾಡ್ತು ಅಂತ ಬರೆದಿದ್ದಾರೆ ಅದು ಸೋಷಿಯಲ್ ರಿಫಾರ್ಮ್ ನಾವು ತಗೊಳ್ತಾರ ಮೆಸೇಜ್ ಏನಿರಬೇಕಂದ್ರೆ ಇನ್ಕ್ಲೂಡ್ ಮಾಡಿದಾಗ ಜನ ಬರ್ತಾರೆ ನಿಮಗೆ ಆದರೆ ಟೆಗೋರ್ ಏನು ಹೇಳ್ತಿದ್ದಾರೆ ಅಂದರೆ ನೀವು ಅವ್ರ ಹತ್ರ ಹೋದರೆ ಬರ್ತಾರೆ ಅಂತ ಅವ್ರ ಹತ್ರ ಹೋದರೆ ಕೇಳ್ತಾರೆ ಅನ್ನೋದು ಬರ್ತಿದೆಯಲ್ಲ ಐಡಿಯಾ ಅದು ಬಹಳ ದೊಡ್ಡದು ನಾನು ಕಡೇದು ಇಷ್ಟು ಹೇಳ್ತೀನಿ ನಾನು ಸಿನಿಮಾದಲ್ಲಿ ನೃತ್ಯ ಇದೆಯಲ್ಲ ಈಗ ಈಗ ನಾನು ಆ್ಯಕ್ಟ್ ಮಾಡಿದ್ದ ಸಿನಿಮಾನೇ ಅದು ಕಾಂಟ್ರವರ್ಸಿ ಆಯ್ತಲ್ಲ ಹಾಡು ನಾನು ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಕ್ಷಮಿಸ್ಬಿಡಿ ನಾನು ನೋಡಿಲ್ಲ ನಾನು ಆ ಸಿನಿಮಾನ ಆಯಿತಾ ಹಾಂ ನೋಡಬೇಡಿ ಆಯಿತಾ ನೋಡಿ ಈಗ ಆ ಸಿನಿಮಾದಲ್ಲಿ ಆ ಹಾಡು ಹಾಕ್ಕೊಂಡಿದ್ದಾರಲ್ಲ ಅದು ಆ ಥರ ಸಿನಿಮಾದಲ್ಲಿ ಹಾಡು ಬಳಸೋದು ಸಿನಿಮಾನ ಅದು ಸಂಸ್ಕೃತಿನ ಅದು ಬೇರೆ ಪ್ರಶ್ನೆ ಸಿನಿಮಾನ ಅದು ಫಸ್ಟ್ ಆ ಥರ ಹಾಡು ಬಳಸ್ಕೊಳ್ಳೋದು ಅಂದರೆ ನಾನು ಕ್ರಿಟಿಸೈಸ್ ಇದ್ದೀನಿ ಆದರೆ ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ನಮಗೆ ಅಂತ ನಾವು ನೃತ್ಯವನ್ನು ಅವ್ರು ಹೆಂಗೆ ಬಳಸ್ತಾ ಇದ್ದಾರೆ ಅಂದರೆ ನೃತ್ಯ ಒಂದು ಪಾತ್ರದ ಎಕ್ಸ್ಪ್ರೆಷನ್ ಅಂತ ಹೇಳ್ತಿದ್ದಾರೆ ಸಿನಿಮಾದಲ್ಲಿ ನಾನು ಬಳಸ್ಕೊಳ್ತಾ ಇರೋ ಇಲ್ಲಿಂದು ಮಾತಾಯಿತು ಕಟ್ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಇದೆಯಲ್ಲ ಅದಲ್ಲ ಸಿನಿಮಾದಲ್ಲಿ ಪಾತ್ರ ಹೇಳ್ಕೊಳಕ್ಕಾಗದ ಕಷ್ಟವನ್ನು ನೃತ್ಯದಲ್ಲಿ ತೋರ್ಸೋಕ್ಕಾಗೋ ಥರದ್ದಿರುತ್ತಲ್ಲ ಅಂದರೆ ನೀವು ಅಭಿವ್ಯಕ್ತಿಗೆ ಅದನ್ನ ಬಳಸ್ಕೊಳ್ತಿರಲ್ಲ ನಾ ಹೇಳೋದು ನಾವು ಮತ್ತೆ ಅದಕ್ಕೆ ಹಿಂತಿರುಗಬೇಕು ಅದಕ್ಕೆ ನಾವು ಅವ್ರಿಗೆ ನಮನ ಹಾರ ಹಾಕೋದು ಎಲ್ಲ ಸರಿ ಆದರೆ ನೀವೆಲ್ಲ ನಾವೆಲ್ಲ ನಮ್ಮ ಸಿನಿಮಾದಲ್ಲಿ ಭಾರತೀಯ ಒಂದು ಸಿನಿಮಾ ಇರುತ್ತಲ್ಲ ಬರೀ ಭಾರತೀಯ ಇದು ಉಪನಿಷತ್ತು ವೇದ ಅಷ್ಟೇ ಅಲ್ಲ ನಮ್ಮತನ ಒಂದಿತ್ತಲ್ಲ ನಾವು ಕಟ್ಕೊಂಡಿದ್ದದ್ರಿ ನಾಟಕ ಕಂಪ್ನಿ ನಾಟಕ ಏನೇನೋ ಇಟ್ಕೊಂಡು ಮಾಡಿದ್ದು ನಾವು ನಮ್ಮ ಥರದ ಸಿನಿಮಾನ ಅದನ್ನು ಬಿಡಬಾರ್ದು ನೀವು ಹೆಂಗೆ ವೆಸ್ಟರ್ನ್ ಮಾಡೆಲ್ನ ಇದು ಬ್ರೋ ಚೇ ಬಾಗ ತಮಾಷೆ ಮಾಡ್ತಾರೋ ಹಾಗೆ ನಾವು ಈ ಆರ್ಟ್ ಸಿನಿಮಾನ ಗೇಲಿ ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ ನಿಮಗೆ ನೀವು ಆರ್ಟಿಸ್ಟಿಕ್ ಫಿಲ್ಮ್ ಮಾಡಿದ್ದೀರಾ ಅಂದರೆ ನೀವು ಬೆಂಚ್ ಆಗಿ ನೀವು ಕೆ ವಿಶ್ವನಾಥ್ ಅವ್ರನ್ನ ಇಟ್ಬಿಟ್ಟು ನೀವು ಎಲ್ಲಿ ನಿಂತಿದ್ದೀರಾ ಅಂತ ನೀವು ಹೇಳಿ ಆಮೇಲೆ ನಾವು ನಿಮ್ಮ ಜೊತೆ ಚರ್ಚೆಗೆ ನಿಲ್ಲೋಣ ಅಂತ ಹೇಳ್ತೀನಿ ನಮಸ್ಕಾರ ಈಗ ಪ್ರಕಾಶ್ ಅವರು ನನಗೊಂದು ಒಂದು ವೃತ್ತಿಪರವಾದಂಥ ಒಂದು ಸಮಸ್ಯೆಯನ್ನು ತಂದುಕೊಟ್ಟಿದ್ದಾರೆ ಈಗ ನೀವು ಕೊನೆಯಲ್ಲಿ ಹೇಳಿದ ಮಾತಿದೆಯಲ್ಲ ಒಬ್ಬ ಜರ್ನಲಿಸ್ಟ್ಗಾಗಿ ನನಗೆ ಭಾಳ ಮುಖ್ಯ ಅದು ಅಂದರೆ ನಾನು ಈ ರಿಪೋರ್ಟ್ ಮಾಡೋಕ್ಕಾಗೋದಿಲ್ಲ ಈಗ ಅಂತ ಅವ್ರು ಮಾತಾಡ್ತಾ ಹೇಳಿದಂಥ ಒಂದು ಮಾತು ವಿಶ್ವನಾಥ್ ಅವರ ಸಿನಿಮಾಗಳಿಂದ ನಾವು ಕಲಿಬೇಕಾಗಿರುವಂಥದ್ದು ಏನು ಅನ್ನೋದ್ರ ಬಗ್ಗೆ ಬಹಳ ಒಂದು ಮಾರ್ಮಿಕವಾಗಿತ್ತು ಅಂತ ನಮ್ಮ ಜೀವನದ ಸೂತ್ರಧಾರರು ನಾವೇ ಅಂತ ನಮ್ಮಲ್ಲಿ ಆ ಸ್ವಯಂ ಕೃಷಿ ಚೆನ್ನಾಗಿದ್ದಾಗ ಹೇಗೆ ನಮ್ಮ ಜೀವನ ಶ್ರುತಿ ಲಯಲಿಯಲ್ಲಿ ಇರುತ್ತೆ ಅನ್ನೋದನ್ನು ಅವರು ಹೇಗೆ ತೋರಿಸಿದ್ರು ಅನ್ನೋದಕ್ಕೆ ಸಾಕಷ್ಟು ಬೇರೆ ಬೇರೆ ಧ್ವನಿಪೂರ್ಣವಾಗಿ ಪ್ರಕಾಶ್ ಬೆಳವಾಡಿಯವರು ನಮಗೆ ತೋರಿಸಿದ್ದಾರೆ ಮತ್ತು ಆ ಸಿನಿಮಾಗಳಲ್ಲಿ ಇರುವಂಥ ಭೇದ ಇದೆಯಲ್ಲ ಒಬ್ಬ ಸಹೃದಯನಾಗಿ ನನಗೆ ಅದು ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅನ್ನುವಂಥ ವಿಂಗಡಣೆ ಅಷ್ಟು ಸರಿಯಲ್ವೇನು ಅಂಥೇಳಿ ವೈಯಕ್ತಿಕವಾಗಿ ಕೂಡ ನಮಗೂ ಅನಿಸುತ್ತೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ ಇವತ್ತು ಸಮಾಜದಲ್ಲಿ ಅದಕ್ಕೆಲ್ಲ ಒಂದು ಥರ ಅವ್ರ ಮಾತುಗಳಿತ್ತು ಹಾಗಾಗಿ ಅವ್ರನ್ನ ಯಾಕೆ ನಾವು ಆರಿಸ್ಕೊಂಡು ಅನ್ನೋದಕ್ಕೆ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಅವರು ನೋ ಶಂಕರಾಭರಣ್ ನೋಡಿದವರು ಹೇಗೆ ಮಾತಾಡ್ತಾರೆ ನೋಡದೆ ಇದ್ದವರು ಹೇಗೆ ಮಾತಾಡಬಲ್ಲರು ಅನ್ನೋದಕ್ಕೂ ಒಂದು ಮಾದರಿ ಅಂತ ಈಗ ಶತಾವಧಾನಿ ಆರ್ ಗಣೇಶ್ ಅವರು ಮಾತಾಡಬೇಕು ಅಂಥೇಳಿ ಈಗ ನಾವು ಅಭಿಜ್ಞಾನ ಆರಂಭದಲ್ಲಿ ನಾನು ಹೇಳಿದೆ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂಥೇಳಿ ಅದಕ್ಕೆ ಏನೋ ನಾನು ಒಂದೆರಡು ಮಾತು ಹೇಳದೆ ಅಂತ ಆದರೆ ನಾವು ಆ ಸಂಸ್ಕೃತಿಯಲ್ಲಿ ನಾವು ಅಷ್ಟು ಶ್ರದ್ಧೆಯನ್ನು ಇಟ್ಟು ಆ ರೀತಿ ನಾವು ಬದುಕನ್ನು ನಾವು ರೂಪಿಸ್ಕೋಬೇಕು ಅಂತ ಇರುವಂಥವ್ರಿಗೆ ಅವರು ಹೇಗೆ ಮಾದರಿ ಆಗಬಲ್ಲರು ಅನ್ನುವಂಥ ಒಂದು ತುಡಿತ ನಮ್ಮ ಅಭಿಜ್ಞಾನದ ಎಲ್ಲರಲ್ಲೂ ಕೂಡ ಇರುವಂಥದ್ದು ಅದು ಸಾಮಾನ್ಯ ಅದು ಅದಕ್ಕೆ ಒಂದು ಧ್ವನಿ ರೂಪವಾಗಿ ಅಂದರೆ ಅಭಿಜ್ಞಾನಕ್ಕೊಂದು ಒಂದು ಒಂದು ಧ್ವನಿ ಇದೆ ವಿಶ್ವನಾಥ್ ಅವ್ರನ್ನ ಸಮಾಜದ ಮುಂದೆ ಪ್ರಕಟ ಮಾಡುವಂಥದ್ದು ಅಂತ ಅದಕ್ಕೆ ನಾವು ಗಣೇಶ್ ಅವರನ್ನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಾವು ಏನು ಇಷ್ಟು ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಅದಕ್ಕೆ ಒಂದು ಒಂದು ಧ್ವನಿಯಾಗಿ ಗಣೇಶ್ ಅವರನ್ನ ನಾವು ಈಗ ಅಭಿಜ್ಞಾನದವರಾಗಿ ವಿಶ್ವನಾಥ್ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಅನುಭವನಿಷ್ಠವಾಗಿ ಎಲ್ಲರೂ ಮಾತಾಡಿದ್ದಾರೆ ನಾನು ಚಲನಚಿತ್ರದ ರಸಿಕ ನಾನು ನಿಸ್ಸಂಕೋಚವಾಗಿ ಹೇಳಿಕೊಂಡಿದ್ದೀನಿ ಸಿನಿಮಾ ನನ್ನ ಮೊದಲ ಗುರು ಅಂತ ಸಂಗೀತ ನೃತ್ಯ ಸಾಹಿತ್ಯ ಚಿತ್ರ ಎಲ್ಲಕ್ಕೂ ಕೂಡ ನಾನು ಸಿನಿಮಾನ ಗುರುವಾಗಿ ತಗೊಂಡೆ ಮುಖ್ಯವಾಗಿ ತೆಲುಗು ಪೌರಾಣಿಕ ಸಿನಿಮಾಗಳು ಅಂತ ಅಂದರೆ ನನಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕಲ್ತ್ಕೊಳ್ಳೋದಕ್ಕೆ ಈ ಸಿನಿಮಾಗಳು ಒದಗಿ ಬಂದವು ಅಂತಂದರೆ ಅವುಗಳೆಷ್ಟು ಮುಖ್ಯ ಅಂತ ನೀವು ಅರ್ಥ ಮಾಡ್ಕೋಬೋದು ಏಕೆಂದರೆ ಅದ್ರ ಮೂಲಕ ನಾನು ಪದ್ಯ ಬರೀಬೇಕು ಅಂತ ಅಂದ್ಕೊಂಡೆ ಸಂಗೀತ ಕಲಿಬೇಕು ಅಂತ ಅಂದ್ಕೊಂಡೆ ಶಿಲ್ಪದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡೆ ಇದಕ್ಕೆ ದೊಡ್ಡ ಸ್ಫೂರ್ತಿಯನ್ನು ಕೊಟ್ಟದ್ದು ಅಂತ ಆಯಿತು ಅಂತ ಇದು ಒಂದು ಸಿನಿಮಾ ಮಾಡಬಹುದಾದದ್ದು ಅಂತಂದರೆ ಅದಕ್ಕೆ ವಿಶ್ವನಾಥ್ ಅವರೇ ತುಂಬ ದೊಡ್ಡ ನಿದರ್ಶನವಾಗಿದ್ದಾರೆ ಅವರ ಸಿನಿಮಾದಲ್ಲಿ ಈಗಷ್ಟೇ ಭಾಳ ಚೆನ್ನಾಗಿ ಬೆಳವಾಡಿಯವರು ಸೂರ್ಯಪ್ರಕಾಶ್ ಎಲ್ಲರೂ ಹೇಳಿದರು ಅದು ಸಕ್ಸಸ್ಫುಲ್ಲೂ ಹೌದು ಮತ್ತು ಮೆಸೇಜ್ ಓರಿಯೆಂಟೆಡ್ ಅಂತ ನಾಗಾಭರಣ ಅವರು ಹೇಳಿದರು ಅದು ಹೌದು ಎಲ್ಲ ರೀತಿಯಲ್ಲಿ ಸಮಗ್ರವಾದ ಸಾಫಲ್ಯವನ್ನು ಯಾಕೆ ಕಾಣೋಕ್ಕಾಯಿತು ಅಂದರೆ ಅದು ನೇರವಾಗಿ ಮನಸ್ಸಿಗೆ ಮುಟ್ಟುವಂತೆ ಭಾರತೀಯ ಸಂಸ್ಕೃತಿಯನ್ನು ಹೇಳ್ತು ಭಾರತೀಯ ಸಂಸ್ಕೃತಿ ಅಂದರೆ ವಿಶ್ವಾನುಭವನ ನಿಷ್ಠೆ ಇನ್ನೇನೂ ಅಲ್ಲ ವ್ಯಷ್ಟಿ ಅನುಭವ ಅಲ್ಲ ಸಮಷ್ಟಿ ಅನುಭವದ ನಿಷ್ಠೆಯೇ ಭಾರತೀಯತೆ ಎನಿಥಿಂಗ್ ಇಂಡಿಯನ್ ಈಸ್ ಎಸೆನ್ಷಿಯಲಿ ಯೂನಿವರ್ಸಲ್ ಆ್ಯಂಡ್ ಎನಿಥಿಂಗ್ ಯೂನಿವರ್ಸಲ್ ಇಸ್ ಎಸೆನ್ಷಿಯಲಿ ಇಂಡಿಯನ್ ಇವೆರಡಕ್ಕೆ ಭೇದ ಇದ್ದರೆ ಅದು ಭಾರತೀಯ ಸಂಸ್ಕೃತಿಯೂ ಅಲ್ಲ ವೈಶ್ವಿಕ ಸಂಸ್ಕೃತಿಯೂ ಅಲ್ಲ ಹೀಗಾಗಿ ಅದು ಯಾವ ಜಾನ್ರಾಗಿ ಸೇರುತ್ತೆ ಅನ್ನುವುದು ಶುಷ್ಕ ಪಂಡಿತರ ಚರ್ಚೆ ಅದು ಅನುಭವ ನಿಷ್ಠವಾಗಿ ಬಂದಾಗ ಮನಸ್ಸು ಮುಟ್ಟುತ್ತದೆ ಅಂತ ಆ ದೃಷ್ಟಿಯಿಂದ ನೋಡಿದ್ರೆ ಇವತ್ತು ಭರತ ಮಹರ್ಷಿ ಇದ್ದಿದ್ದರೆ ಆತ ಅವರಿಗೆ ನೀನು ನನ್ನ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿದ್ದೀಯಾ ಅಂತ ಇದ್ದ ಶಂಕರಾಚಾರ್ಯ ಇದ್ದಿದ್ದರೆ ನನ್ನ ಅದ್ವೈತನಿಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಅರ್ಥ ಹೇಳ್ತಾ ಇದ್ದ ಆ ಥರ ಆ ರೀತಿಯಾದಂಥ ಸ್ಥಿತಿಯನ್ನು ನಾವು ನೋಡ್ತೀವಿ ಅಂದರೆ ಯಾವುದೇ ಭಾರತೀಯ ಸಂಸ್ಕೃತಿಯ ಸಾರ್ವದ್ ರೂಪ ಇಟ್ಕೊಂಡಿರೋರಿದ್ದಾರಲ್ಲ ಅವರೆಲ್ಲರೂ ಅವ್ರ ಜೊತೆ ಅಂಗೀಕಾರ ಹೊಂದುತ್ತಾ ಇದ್ದರು ಅಂದರೆ ಅದಕ್ಕೆ ಕಾರಣ ಏನಂದರೆ ಅವರು ಹುಳುಕನ್ನು ಹುಡುಕುವುದರೊಳಗೇನೆ ಮಗ್ನವಾಗಲಿಲ್ಲ ಮತ್ತು ಇದ್ದ ಹುಳುಕನ್ನು ಮುಚ್ಚಾಕಕ್ಕೂ ಹೋಗಲಿಲ್ಲ ಈ ಹುಳುಕಿದೆಯಪ್ಪ ಆ ಹುಳುಕಿಗಿಂತ ದೊಡ್ಡ ಬೆಳಕಿದೆ ಅದನ್ನು ನೋಡಿ ನೀವು ತಾನಾಗೆ ಹುಳುಕನ್ನು ತಿದ್ದುಕೊಳ್ಳಿ ಅಂತಂದರು ಅದನ್ನು ಕಲಾತ್ಮಕವಾಗಿ ಹೇಳಿದರು ಇವತ್ತು ಕುವೆಂಪು ಅವರ ರಾಮಾಯಣ ದರ್ಶನ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಆದರೆ ಕುವೆಂಪುರ್ನ ದೊಡ್ಡ ಕವಿ ರಾಮಾಯಣ ದರ್ಶನದ ಕವಿ ಯುಗದ ಕವಿ ಜಗದ ಕವಿ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿ ಅಂತ ಬೇಂದ್ರೆ ಹೇಳಿದ್ರಲ್ಲ ಅದು ಹೇಗಾಯಿತು ಜನರಿಗೆಲ್ಲ ಅರ್ಥ ಆಗಬೇಕು ಅಂತ ಕುವೆಂಪು ಅವ್ರು ಯಾವತ್ತೂ ತಮ್ಮ ಭಾಷೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ ಆದರೂ ಇವತ್ತು ಕೂಡ ಜನರಿಗೆ ಕುವೆಂಪು ಬಗ್ಗೆ ನಿಜವಾದ ಪ್ರೀತಿ ಇದೆ ಯಾಕೆ ಅಂತಂದರೆ ಅವರು ಹೇಳುವ ಭಾಷೆ ಸಂಸ್ಕೃತ ಭಾಷೆಯ ಬ್ರಾಹ್ಮಣ ಭಾಷೆಯ ಶೂದ್ರ ಭಾಷೆಯ ಅಲ್ಲ ಮನಸ್ಸಿಗೆ ಮುಟ್ಟುವ ಭಾಷೆ ಕುವೆಂಪು ಅವರಂತೆಯೇ ಸಂಸ್ಕೃತ ಬಳಸದಂತ ಎಷ್ಟೋ ಜನ ಇದ್ದಾರೆ ಅವ್ರು ಯಾಕೆ ಜನಪ್ರಿಯವಾಗಲಿಲ್ಲ ಕುವೆಂಪು ಅವ್ರಿಗೆ ಸಂಸ್ಕೃತ ಭೂಯಿಷ್ಠವಾಗಿ ಬಳಸೋದಷ್ಟೇ ಅಲ್ಲದೆ ಭಾವಭರಿತವಾಗಿ ಬರೆಯೋದು ಬರ್ತಾ ಇತ್ತು ಅವರು ಸಂಗೀತವನ್ನು ನೃತ್ಯವನ್ನು ವೇದವನ್ನು ಹರಿಕಥೆಯನ್ನು ಕೋಲೆಬಸವನ್ನು ಎಲ್ಲ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಈ ಸಾಮಗ್ರಿ ಮಾತ್ರದಿಂದ ಅಷ್ಟೇ ಅಲ್ಲ ಅದನ್ನು ಅಂತರಂಗಕ್ಕೆ ತೆಗೆದುಕೊಂಡಿದ್ದರು ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತದೆ ಹೀಗಾಗಿ ಮತ್ತು ತೆಲುಗು ಭಾಷೆ ತೆಲುಗು ನೆಲ ಕೂಡ ಒಂದು ಮಟ್ಟಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಿದೆ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಹೇಳೋದನ್ನು ಯಾರೂ ಕನ್ನಡದ ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ಬೇಕಿಲ್ಲ ಯಾಕೆಂದರೆ ನನ್ನ ಕನ್ನಡದ ಅಭಿಮಾನ ಭಕ್ತಿ ಯಾರಿಗಿಂತ ಎರಡನೇದಲ್ಲ ಅದನ್ನು ಮೊದಲು ನಾನು ಹೇಳ್ತೀನಿ ಯಾರಾದರೂ ಇದ್ದರೆ ನನಗಿಂತ ಎರಡನೇವರೆ ಕನ್ನಡ ಅಭಿಮಾನದಲ್ಲಿ ಭಕ್ತಿಯಲ್ಲಿ ನಾನು ಅಷ್ಟು ದುಡಿತಿದ್ದೀನಿ ದುಡಿತಿದ್ದೀನಿ ಪ್ರೀತಿಸ್ತೀನಿ ಇದಕ್ಕಾಗಿ ನಾನು ಹೇಳ್ತೀನಿ ನಿಸ್ಸಂಕೋಚವಾಗಿ ನಮ್ಮ ಮಾರ್ಗ ಕವಿಗಳು ಯಾರಿದ್ದಾರೆ ಒಬ್ಬ ಪಂಪನೋ ಒಬ್ಬ ರನ್ನನೋ ಒಬ್ಬ ಕುಮಾರವ್ಯಾಸನೋ ಒಬ್ಬ ಲಕ್ಷ್ಮೀಶನೋ ರತ್ನಾಕರಭರಣಿನೋ ಅಥವಾ ಷಡಕ್ಷರಿಯೋ ಇವರು ಬಳಸ್ತಂಥ ಭಾಷೆನ ಇವತ್ತು ತೆಲುಗು ಸಿನಿಮಾದವರು ಬಳಸ್ತಾರೆ ಕನ್ನಡ ಸಿನಿಮಾಗೆ ಬಂದ ತಕ್ಷಣ ನಮ್ಮ ಕನ್ನಡ ಸಿನಿಮಾದ ಸಾಹಿತಿಗಳು ಹಾಡುಗಾರರು ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ ಅದಕ್ಕೆ ನಾನು ಸಾವಿರಾರು ದೃಷ್ಟಾಂತಗಳನ್ನು ಕೊಡ್ತೀನಿ ಅದು ಬೇರೆ ಸಂಗತಿ ಅದನ್ನು ವಿಶ್ವನಾಥ್ ಅವರು ಬಳಸ್ಕೊಂಡು ಹಾಗಲ್ಲದೇ ಇದ್ದರೆ ಶಂಕರ ಗಳನಿಗಳಮು ಶ್ರೀಹರಿ ಪದಕಮಲವು ರಾಗರತ್ನ ಮಾಲಿಕಾ ತರಳಮು ತರಳ ಅಂದರೆ ನಮ್ಗೆ ಗೊತ್ತಿರೋದು ತರಳ ತರಳೆ ಅಂತಕ್ಕಂಥದ್ದೇ ಆದರೆ ತರಳ ಅಂದರೆ ಪೆಂಡೆಂಟ್ ಅಂತ ಅರ್ಥ ಆಗುತ್ತೆ ಅರ್ಥ ಆಗುತ್ತೋ ಬಿಡುತ್ತೋ ಕೇಳಿದಾಗ ಗೊತ್ತಾಗುತ್ತದೆ ಆ ಮಗ್ನತೆ ಅನ್ನೋದು ಪ್ರತಿಯೊಂದು ಅರ್ಥ ಆಗಬೇಕಾ ಕುವೆಂಪು ಅವ್ರು ಬರೀತಾರೆ ನಿನಗೆ ಅರ್ಥ ಅರ್ಥ ಅಂತ ಬಡ್ಕೋತಿ ಅರ್ಥ ಅಲ್ಲ ಅಲ್ಲಿ ಬೇಕಾಗಿರೋದು ಭಾವ ಅಂತ ಇದನ್ನು ಅವರು ತೆಗೆದುಕೊಂಡ್ರು ಹೀಗಾಗಿ ಅವರ ರಾಗಂ ತಾನಂ ಪಲ್ಲವಿ ಎನ್ನುವ ಹಾಡಿನಲ್ಲಿ ಎಷ್ಟು ರಾಗಗಳನ್ನು ತುಂಬ ಸುಂದರವಾದ ರೀತಿಯಲ್ಲಿ ಆ ಹಾಡಿನಲ್ಲಿ ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ದೊಡ್ಡ ವಾಗ್ಯಯಕಾರಗಳು ಅಷ್ಟು ಚೆನ್ನಾಗಿ ರಾಗದ ಹೆಸರನ್ನು ರಾಗ ಮುದ್ರಿಕೆಯನ್ನು ಬಳಸಿದ್ದಿಲ್ಲ ಏಕೆಂದರೆ ನಮ್ಮ ಎಷ್ಟೋ ಜನ ವಾಗ್ಗೇಯಕಾರ ಸಾಹಿತ್ಯ ಎಷ್ಟು ಮಟ್ಟಕ್ಕೆ ಪಾಪ ಇರುತ್ತೆ ಮಂಡಿ ಮೇಲಕ್ಕೂ ಏರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ನನಗೇನು ದಾಕ್ಷಿಣ್ಯ ಇಲ್ಲ ತ್ಯಾಗರಾಜರಾಗಲಿ ಮತ್ತು ಸ್ವಾಮಿ ದೀಕ್ಷಿತ್ರಾಗಲಿ ಎಲ್ಲರನ್ನೂ ನಿರ್ದಾಕ್ಷಿಣ್ಯವಾಗಿ ಅಳಿಯುವಂಥ ಸಿದ್ಧಾಂತವನ್ನು ನಮ್ಮ ರಸಧ್ವನಿ ಸಿದ್ಧಾಂತ ಕೊಟ್ಟಿದೆ ಅಂದರೆ ಅವ್ರನ್ನ ಅಳಿತೀನಿ ಅನ್ನೋ ಹೆಮ್ಮೆಯಿಂದ ಅಲ್ಲ ಅಳಿಬಲ್ಲ ಸಾಮಗ್ರಿ ನಮ್ಮ ಪರಂಪರೆ ನಿರ್ಮಾಣ ಮಾಡಿದೆ ಅನುಭವವನ್ನು ವಿಶ್ಲೇಷಿಸ್ತಕ್ಕಂಥ ಹರಿದವಾದ ಹತ್ಯಾರುಗಳನ್ನು ಕೂಡ ಕೊಟ್ಟಿದೆ ಅದನ್ನು ಅವರು ಬಳಸ್ಕೊಂಡ್ರು ಹಾಗಲ್ಲದೆ ಇದ್ದರೆ ಕ್ಲಬ್ ಕ್ಲಬ್ಡ್ಯಾನ್ಸಿಗೆ ಹಾಡು ಬರಿತಾ ಇದ್ದಂಥ ವೇಟೂರಿ ಕೈನಲ್ಲಿ ಅದ್ಭುತವಾದ ಶಾಶ್ವತ ಸಾಹಿತ್ಯವನ್ನು ಬರೆಸೋದಕ್ಕೆ ಹೇಗಾಯಿತು ವೇಟೂರಿ ಸುಂದರಾಮೂರ್ತಿಯವರ ಸಾಹಿತ್ಯವನ್ನೇ ಕುರಿತು ತೆಲುಗಿನಲ್ಲಿ ಒಂದು ಪಿ ಎಚ್ ಡಿ ಬಂದಿದೆ ಕನ್ನಡದಲ್ಲಿ ಪಂಪನ ಬಗ್ಗೆ ಕೂಡ ಅಷ್ಟು ಒಳ್ಳೆಯ ಸ್ಟೈಲಿಸ್ಟಿಕ್ ಅನಾಲಿಸ್ನ ಪಿ ಎಚ್ ಡಿ ಇಲ್ಲ ಇದುವರೆಗೂ ಬಂದಿಲ್ಲ ಇನ್ನು ಬರ್ತದೆ ಅನ್ನೋ ನಿರೀಕ್ಷೆನೂ ಕೂಡ ನನಗಿಲ್ಲ ಒಬ್ಬ ಸಿನಿಮಾ ಹಾಡುಗಾರನ ಬಗ್ಗೆ ಆ ಮಟ್ಟದಲ್ಲಿ ಮಾಡೋಕ್ಕಾಯಿತು ಅಂತಂದರೆ ಅದು ತಂದುಕೊಂಡಂಥ ಕಸು ಎಂಥದ್ದು ಅಂತ ಗೊತ್ತಾಗುತ್ತದೆ ಅದನ್ನೇ ಸಿರುವೆನೆಲ್ಲ ಸೀತಾರಾಮ ಶಾಸ್ತ್ರಿಯವರಲ್ಲಿ ಕೂಡ ನೋಡಬಹುದು ಮುಖ್ಯವಾಗಿ ನಾವು ಕಾಣಬೇಕಾದದ್ದು ವಿಶ್ವನಾಥ್ ಅವರಲ್ಲಿ ಭಯ ಪಡಲಿಲ್ಲ ಅವರು ಎಷ್ಟೋ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ರು ನಾನು ಸಿನಿಮಾ ಮಾಡಿಕೊಡ್ತೀನಿ ಅರೆ ಸಕ್ಸಸ್ ಆಗುತ್ತಾ ಬಾಕ್ಸ್ ಆಫೀಸ್ ಆಗುತ್ತಾ ನಾನು ನಿಮಗೆ ಯಾವುದೇ ರೀತಿ ಭರವಸೆ ಕೊಡೋದಿಲ್ಲ ಹಾಗಿದ್ದರೆ ಮಾತ್ರ ಮಾಡಿ ಅಂತ ಅವರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅಂದುಕೊಂಡಂತೆ ನಾನು ಮಾಡ್ತೀನಿ ಅನ್ಕಾಂಪ್ರಮೈಸಿಂಗಾಗಿ ಮಾಡ್ತೀನಿ ಅರೆ ಕಮರ್ಷಿಯಲ್ ವ್ಯಾಲ್ಯೂಸ್ ಬೇಕಾದಷ್ಟಿದೆ ಕಮರ್ಷಿಯಲ್ ವ್ಯಾಲ್ಯೂಸ್ ಅಂದರೆ ಇಲ್ಲಿ ರಸದೃಷ್ಟಿ ಅಂತಷ್ಟೇ ನೋಡಬೇಕು ರಸಕ್ಕಿಂತ ದೊಡ್ಡ ಸಂಪತ್ತಿ ಇನ್ಯಾವುದೂ ಇಲ್ಲ ಒಮ್ಮೆ ರಸದೃಷ್ಟಿಯಿಂದ ಅದು ಕ್ಲಿಕ್ ಆಯಿತು ಅಂದರೆ ಎಲ್ಲ ದೃಷ್ಟಿಯಿಂದ ಆಗುತ್ತೆ ಸೂರ್ಯಪ್ರಕಾಶ ಆರಂಭದಲ್ಲಿ ಬಹಳ ಚೆನ್ನಾಗಿ ಹಾಸ್ಯದ ಬಗ್ಗೆ ಹೇಳಿದರು ಅವರಲ್ಲಿ ಹಾಸ್ಯದ ಟ್ರ್ಯಾಕ್ ಎಷ್ಟು ಚೆನ್ನಾಗಿರುತ್ತದೆ ಅನ್ನೋದಕ್ಕೆ ಸೂತ್ರಧಾರಲು ಅಂತ ಒಂದು ಅದ್ಭುತವಾದ ಸಿನಿಮಾ ಆ ಸಿನಿಮಾದಲ್ಲಿ ಶ್ರೀಲಕ್ಷ್ಮಿ ಮತ್ತು ಸಾಕ್ಷಿ ರಂಗಾರವ ಅನ್ಸುತ್ತೆ ಗಂಡ ಹೆಂಡತಿ ಆ ಹೆಂಡತಿಗೆ ಮೂವತ್ತು ದಿವಸಗಳಲ್ಲಿ ಕನ್ನಡ ಮೂವತ್ತು ದಿವಸಗಳಲ್ಲಿ ಉರ್ದು ಮೂವತ್ತು ದಿವಸಗಳಲ್ಲಿ ಮೃದಂಗ ಮೂವತ್ತು ದಿವಸಗಳಲ್ಲಿ ನಾ ಶ್ರಾದ್ದಂ ನಾ ಬೊಂದ ನಾ ಪಿಂಡಾಕೂಡು ಅಂತೆಲ್ಲ ಅಲ್ಲಿ ಗೇಲಿ ಮಾಡೋದು ಬರ್ತದೆ ಅವಳು ಪ್ರತಿಯೊಂದು ಮೂವತ್ತು ದಿವಸಗಳಲ್ಲಿ ಕರಾಟೆ ಮೂವತ್ತು ದಿವಸಗಳಲ್ಲಿ ಕರ್ನಾಟಕ ಸಂಗೀತ ಕಲ್ತ್ಕೊಂಡು ನಾನು ಬಾಲುಮುರಳಿ ಜೊತೆ ಕಚೇರಿ ಮಾಡ್ತೀನಿ ಅಂತಾಳೆ ಇಲ್ಲಮ್ಮ ಇನ್ನು ಮೂವತ್ತು ದಿವಸಗಳಲ್ಲಿ ಹಿಂದೂಸ್ತಾನಿನೂ ಕಲ್ತ್ಕೊಂಡು ನೀನು ಲತಾ ಮಂಗೇಶ್ಕರ್ ಜೊತೆಗೂ ಕಚೇರಿ ಅಂತ ಒಬ್ಬ ಬಂದು ಹೇಳ್ತಾನೆ ಈ ರೀತಿಯಾದ ಒಂದು ವಿನೋದದ ಟ್ರ್ಯಾಕ್ ಬರ್ತದೆ ಅದೇ ಸ್ವರ್ಣಕಮಲಂನಲ್ಲಿ ಎಗೇನ್ ಸೇಮ್ ಕಪಲ್ಲೇ ಬರ್ತಾರೆ ಅವಳಿಗೆ ದೇವತೆಗಳ ಹುಚ್ಚಿ ಎಲ್ಲ ದೇವತೆಗಳಿಗೂ ಆರತಿ ಮಾಡಿ ಮಾಡಿ ಯಾವ ಫೋಟೋದಲ್ಲಿ ಯಾವ ದೇವತೆಗಳಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಅಯ್ಯಪ್ಪನ ಮುಂದೆ ಮುರುಘನ ಮಂಗಳಾರತಿ ಇರ್ತಾಳೆ ಗಣಪತಿ ಮುಂದೆ ವಿಷ್ಣುವಿನ ಮಂಗಳಾರತಿ ಇರ್ತಾಳೆ ಹೇಗೆ ಬಂದುಬಿಡ್ತು ಗ ವಿಷ್ಣುವಿಗೆ ಸೊಂಡ್ಲು ಹೇಗೆ ಬಂತು ಈ ಥರದ್ದೆಲ್ಲ ಅಂದರೆ ಈ ಹಸ್ಯವೂ ಇದೆ ಅಂದರೆ ಹಿ ಆಸ್ ನೆವರ್ ಕಾಂಪ್ರಮೈಸ್ಡ್ ಎನಿತಿಂಗ್ ಹಸ್ಯೇ ಏನು ಬೇಕಿದೆ ಅದನ್ನು ತೊಗೊಂಡು ಬಂದಿದ್ದಾರೆ ಅವ್ರು ಎಷ್ಟು ಜಾಣ್ಮೆ ಉಳ್ಳವರು ಅಂದರೆ ಈ ಇಸ್ ವೆರಿ ಶ್ರೂಡ್ ಪರ್ಸನ್ ಆಲ್ಸೋ ಸಾಗರ ಸಂಗಮ್ನಲ್ಲಿ ವೇ ವೇಲ ಗೋಪೆಂಬಲ ಮೂವ ಗೋಪಾಲುಡಿ ಅದ್ಭುತವಾದ ಸಾಹಿತ್ಯ ಇದೆ ಅಲ್ಲಿ ಪನ್ ಶ್ಲೇಷ ಎಷ್ಟು ಚೆನ್ನಾಗಿ ಬರ್ತೇನೆಂದರೆ ಗೀತಾರ್ಥ ಗ ಸಾರ ಮಿಚ್ಚಿ ಗೀತಲ್ಲೇನೋ ಮಾರ್ಚಾಡಿ ಅಂತ ಗೀತಾ ಅನ್ನೋದಕ್ಕೆ ತೆಲುಗಿನಲ್ಲಿ ಗೆರೆ ಅಂತಲೂ ಅರ್ಥ ಇದೆ ಗೀತೆಯ ಸಾರವನ್ನು ಕೊಟ್ಟು ಗೀತ ಎಷ್ಟೋ ಜನ ಹಣೆ ಬರಹ ಮಾರ್ಪಡಿಸ್ಬಿಟ್ಟ ಕೃಷ್ಣ ಅಂತ ನೋವ ಧ್ವನಿ ಎಲ್ಲ ಇದೆ ಅದು ಲೀಲಾಜಾಲವಾಗಿ ಮಾಡ್ತಾರೆ ತೆಲುಗಿನಲ್ಲಿ ಬಹಳ ಹಾಂ ಹಾಂ ಅಲ್ಲಿ ಒಂದು ಸ್ವಾರಸ್ಯ ಏನಂದರೆ ಒಳ್ಳೆ ರೀತಿಯ ಕೊರಿಯೋಗ್ರಾಫನ್ನು ಮಾಡಕ್ಕೆ ಹೋದರೆ ಅದನ್ನು ಕೆಡಿಸಿ ಸಿನಿಮಾಗೆ ಬೇಕಾಗಿರ್ತಕ್ಕಂಥ ರೀತಿ ಎಕ್ಸ್ಪೋಸಿಂಗಾಗಿ ಮಾಡಬೇಕು ಅಂತ ಅದನ್ನು ಪೂರ್ತಿ ಹಾಡನ್ನು ಎಕ್ಸ್ಪೋಸಿಂಗಾಗಿ ತೋರಿಸಿದರೆ ಬಹಳ ವಲ್ಗರ್ ಆಗಿದೆ ಆ ಸಿನಿಮಾದಲ್ಲಿ ಅದನ್ನು ಬಯಸೋರಿಗೆ ಅದೂ ಇದೆ ಆದರೆ ಆ ಸಿನಿಮಾದಲ್ಲಿ ಹೇಗೆ ಹಾಳು ಮಾಡ್ತಾರೆ ಅಂತ ತೋರಿಸುವಂಥ ಜಾಣ್ಮೆನೂ ಇದೆ ಅಂದರೆ ವಿತಿನ್ ಕೊಟೇಶನ್ಸ್ ಬಾಯಿಗೆ ಬಂದಿದ್ದು ಬೈದ್ಬಿಟ್ಟು ಅದನ್ನು ಕೊಟೇಶನ್ ಅಂತ ಅನ್ನುವಂಥ ಒಂದು ಜಾಣ್ಮೆ ಕೂಡ ಕಾಣಿಸುತ್ತದೆ ಇದೂ ಬೇಕಾಗುತ್ತದೆ ಅನಿಸುತ್ತೆ ಏಕೆಂದರೆ ಅಷ್ಟು ಕಮರ್ಷಿಯಲ್ ಮೀಡಿಯಮ್ನಲ್ಲಿ ಯಾಕೆಂತಂದರೆ ಸಕ್ಸಸ್ಗೂ ಫೇಲ್ಯೂರ್ಗೂ ಕಾರಣ ಹೇಳೋಕ್ಕಾಗದೇ ಇರೋ ಮಾಧ್ಯಮದಲ್ಲಿ ಇಂಥ ಸೂಕ್ಷ್ಮಗಳನ್ನೆಲ್ಲ ಗಮನಿಸ್ಕೊಂಡು ಅದಕ್ಕೆ ತಕ್ಕಂತೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕಾವ್ಯಮಯವಾದ ಒಂದು ಸುಂದರತೆಯನ್ನು ಸೌಕುಮಾರ್ಯವನ್ನು ಧ್ವನಿಶೀಲತೆಯನ್ನು ತರ್ತಾರೆ ಒಂದು ಉದಾಹರಣೆಗೆ ನೋಡಿ ಸಪ್ತಪದಿ ಬಗ್ಗೆ ಶ್ರೀಧರ್ ಅವರು ಹೇಳಿದ್ರು ಅಲ್ಲಿ ಒಂದು ಲವ್ ಲೆಟರ್ ಬರುತ್ತೆ ಒಂದು ಪ್ರಣಯ ಪತ್ರ ನಾನು ಕಾಳಿದಾಸನಿಂದ ಮೊದಲುಗೊಂಡು ಪ್ರಣಯ ಪತ್ರಗಳು ಹೇಗೆ ಬಳ್ದು ಬಂದಿವೆ ಅಂತ ನೋಡಿದ್ದೀನಿ ಬರೆದಿದ್ದೀನಿ ಆದರೆ ಈ ರೀತಿಯಾದ ಪ್ರಣಯ ಪತ್ರ ಇಲ್ಲ ಅಲ್ಲಿ ಅವಳು ನರ್ತಕಿ ಅವಳಿಗೆ ಸಂಗೀತ ಚೆನ್ನಾಗಿ ಬರೋಲ್ಲ ಈ ಕಾಲದ ನರ್ತಕಿ ಇರಂತೆ ಅವಳಿಗೆ ಬೇರೆ ಒಬ್ಬಳು ಹಾಡುಗಾರ್ತಿ ಕೂಡ ಇರ್ತಾಳೆ ಅವಳಿಗೆ ಸಂಗೀತದ ಆಸ್ವಾದ ಇದೆ ಅದನ್ನು ಅಭಿನಯ ಭಾಷೆ ಮಾಡೋದು ಗೊತ್ತಿರುತ್ತದೆ ಆದರೆ ಅವಳಿಗೆ ಸ್ವರಗಳು ಸ್ವರಕ್ಕೆ ತಕ್ಕನಕ್ಕೆ ಸಾಹಿತ್ಯ ಗೊತ್ತಿರೋಲ್ಲ ಅವಳ ಪ್ರಣಯಿ ಇರ್ತಾನಲ್ಲ ಅವನು ಅವರ ತಂಡದಲ್ಲಿ ಕೊಳಲು ನುಡಿಸ್ತಾ ಇರ್ತಕ್ಕಂಥವನು ಅವನು ಬರೆದು ಕಳಿಸುತ್ತಾನೆ ಮಪ ನೀ ಮಾಮ ಇಷ್ಟನ್ನೇ ಬರೆದು ಕಳಿಸಿರ್ತಾನೆ ಸ್ವರ ಮಾತ್ರ ಯಾಕೆಂದರೆ ಯಾರಿಗೂ ಗೊತ್ತಾಗಬಾರ್ದು ಸೀಕ್ರೆಟು ಇವಳಿಗೆ ಅರ್ಥ ಆಗೋಲ್ಲ ತನ್ನ ನೃತ್ಯಕ್ಕೆ ಹಾಡುಗಳನ್ನು ತೋರಿಸಿ ಕೇಳ್ತಾಳೆ ನಗು ಮೋಮು ಗನಲೇನಿ ಅದು ಅಲ್ಲಿರುವಂಥದ್ದು ನಿನ್ನ ನಗುಮುಖವನ್ನು ನೋಡದೆ ನಾನು ಇರೋಕ್ಕೆ ಸಾಧ್ಯವ ಅಂತ ಹೀರೋ ಕಳಿಸಿರ್ತಕ್ಕಂಥ ಪ್ರಣಯ ಪತ್ರ ಅದು ಇವಳಿಗೆ ಗೊತ್ತಾಗುತ್ತೆ ನಾನಿವತ್ತು ಹೋಗ್ಬಿಟ್ಟು ಅವನು ಮೀಟ್ ಮಾಡಬೇಕು ಅಂತ ಇಷ್ಟುದ್ದ ಒಂದು ಗಾಳಿಪಟದ ಬಾಲಂಗುಚ್ಚಿ ಥರ ಇರ್ತಕ್ಕಂಥ ಒಂದು ಹಾಳಿನಲ್ಲಿ ಬರೆದು ಕಳಿಸಿರ್ತಾನೆ ಒಬ್ಬ ಹುಡುಗನ ಮೂಲಕವಾಗಿ ಆಗ ಇವಳು ಹಸ್ತ ಮುದ್ರೆಗಳಿಂದ ಅಂಜಲಿ ಮೊದಲಾದ ಹಸ್ತಗಳ ಚಿತ್ರ ಬರೆದ್ಬಿಟ್ಟು ನಾನು ಬರ್ತೀನಿ ಅಂತ ಕಳಿಸ್ಕೊಡ್ತಾಳೆ ಅವನು ಸಂಗೀತ ಭಾಷೆಯಲ್ಲಿ ಪ್ರಣಯ ಪತ್ರ ಬರೆದ್ರೆ ಇವಳು ನೃತ್ಯ ಭಾಷೆಯಲ್ಲಿ ಉತ್ತರ ಬರೀತಾಳೆ ಇದನ್ನು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗುತ್ತೆ ಈ ಜನಕ್ಕೆ ಅರ್ಥವಾಗುತ್ತಾ ಹೋಗುತ್ತಾ ಅದಲ್ಲವೇ ಅಲ್ಲ ನೋಡೋದು ಜನಕ್ಕೆ ಅರ್ಥವಾಗುತ್ತಾ ಅಂತ ಹೋಗೋರು ಯಾವತ್ತೂ ಏನೂ ಬೇಕಾದ್ದನ್ನು ಮಾಡೋಕ್ಕಾಗಲ್ಲ ವಿ ಶುಡ್ ನೆವರ್ ಪ್ಲೇ ಟು ದಿ ಗ್ಯಾಲ್ರಿ ಬಂದು ಅದು ಬರೆದು ಕುವೆಂಪು ಹೇಳ್ತಾರಲ್ಲ ನಾನೇರೋ ಎತ್ತರಕ್ಕೆ ನೀನೇರ ಬಲ್ಲಯ್ಯ ನಾಹಾರ ಒಗಲಕ್ಕೆ ನೀಹಾರ ಬಲ್ಲಯ್ಯ ಹೌದು ಬಾ ಹತ್ತಿರಕ್ಕೆ ಇಲ್ಲ ನಡೆ ದೂರ ಸರಿ ಹೀಗೆ ಅಂದುಬಿಡ್ತಾರೆ ಅದು ಭಾಳ ಸತ್ಯ ಅದಕ್ಕೆ ಜನ ಹೋದರು ಅವ್ರ ಹತ್ರಕ್ಕೆ ಇದು ಬಹಳ ಮುಖ್ಯವಾದದ್ದು ಅದೇ ರೀತಿ ಅವರು ಸಾಗರ ಸಂಗಮ್ನಲ್ಲಿ ಕಮಲಹಾಸನ್ ಕಥೆಗಳನ್ನ ಕಲ್ತಿರ್ತಾನೆ ಕೂಚಿಪುಡಿ ಕಲ್ತಿದ್ದಾನೆ ಸದಿರ್ ಭರತನಾಟ್ಯಂ ಕಲ್ತಿದ್ದಾನೆ ಈಗ ಕಥಕ್ ಕಲಿಬೇಕು ಆಗ ಕಥಕ್ಕೆ ಬೇಕಾಗಿರ್ತಕ್ಕಂಥ ಗುರು ಹತ್ತಿರಕ್ಕೆ ಹೋದರೆ ಅಲ್ಲಿ ಹಿಂದಿ ಮಾತಾಡೋಕ್ಕೆ ಬರೋಲ್ಲ ಆಗ ಅಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಹತ್ತಿರ ಹೋಗ್ಬಿಟ್ಟು ತಾನು ತನ್ನ ಹಸ್ತಾಭಿನಯದ ಮೂಲಕ ಗೆಶ್ಟರ್ ಲ್ಯಾಂಗ್ವೇಜಲ್ಲೇ ಕನ್ವೇ ಮಾಡ್ತಾನೆ ನನ್ನ ಹತ್ರ ದುಡ್ಡಿ ಇಲ್ಲ ನಾನು ಗುರುವಿನ ಸೇವೆ ಮಾತ್ರ ಮಾಡ್ತೀನಿ ಚಾಮ್ರಾ ಬಿಸಿಬಿಟ್ಟು ಏನೋ ಮಾಡಿಬಿಟ್ಟು ನಾನು ಕಲಿತೀನಿ ನಾನು ಭರತನಾಟ್ಯ ಕಲಿತಿದ್ದೀನಿ ಈಗ ನಾನು ಕಥಕ್ ಕಲಿಬೇಕಾಗಿದೆ ಅಂತ ಆ ಭ್ರಮರಿಗಳನ್ನು ಮಾಡಿ ತೋರಿಸ್ತಾನೆ ಆಗ ಅವಳು ಎಲ್ಲ ಅರ್ಥ ಆಯಿತು ನಾನು ಗೊತ್ತು ನಾನು ಹೇಳಿಬರ್ತೀನಿ ನೀನಿಲ್ಲೇ ಇರೋ ಅಂತ ಚತುರಹಸ್ತ ಎಲ್ಲ ತೋರಿಸ್ಬಿಟ್ಟು ಅವಳು ಹೋಗ್ತಾಳೆ ಅವನ ಸ್ನೇಹಿತರಿಗೆ ಆಶ್ಚರ್ಯ ಆಗ್ತಾಯಿತ್ತು ಶರತ್ ಬಾಬು ಮಾಡಿರೋದು ಬಹಳ ಒಳ್ಳೆಯ ನಟ ಆತ ಹೇಗೋ ಯಾವ ಥರ ಮಾಡಿದೆ ಅಂದರೆ ಇದು ವಿಶ್ವಭಾಷೆ ಅಂತ ನಾವು ನೃತ್ಯ ವಿಶ್ವಭಾಷೆ ವಿಶ್ವಭಾಷೆ ಅಂತ ಶಂಖ ಜಾಗಟೆ ಬಾರಿಸೋಕ್ಕಿಂತ ಚಲನಚಿತ್ರದಲ್ಲಿ ಅದೊಂದು ಆಯ್ಕಟ್ಟ ಜಾಗದಲ್ಲಿ ಮತ್ತು ಅವರ ಕ್ಯಾಮ್ರಾ ವರ್ಕ್ ಹೇಗಿದೆ ನನಗೆ ಆ ತಂತ್ರಜ್ಞಾನ ಗೊತ್ತಿಲ್ಲ ಆ ಗುರುವಿನ ಹತ್ತಿರ ಹೋಗ್ತಿದ್ದಂತೆ ಆ ಬೋರ್ಗರಿತಕ್ಕಂಥ ಶ್ರುತಿಯ ನಾದ ಅಲ್ಲಿ ಅವರ ಕಾಲ ಮೇಲೆ ತಲೆ ಇಡ್ತಾನೆ ಅಷ್ಟೊತ್ತಿಗೆ ಶಾರ್ಟ್ನ ಮುಗಿಸ್ತಾರೆ ಅಂದರೆ ಆ ಗುರುವಿನ ಮುಖ ಮತ್ತೊಂದು ಯಾವುದು ಬರದೆ ಗುರುವಿನ ಉಪಾಸನೆ ಮಾಡೋದು ಹೇಗೆ ಅಂತ ಈ ರೀತಿಯಾದ ಸೂಕ್ಷ್ಮಗಳನ್ನು ಅವರು ಬಹಳ ಸುಂದರವಾಗಿ ತರ್ತಾರೆ ಮತ್ತು ಕೂಚಿಪುಡಿ ಬಳಸ್ಕೋತಾರೆ ಯಥೇಷ್ಟವಾಗಿ ಕೂಚಿಪುಡಿಯನ್ನು ಬಳಸ್ಕೊಳ್ತಾರೆ ಸದಿರು ಭರತನಾಟ್ಯವನ್ನು ಕೂಡ ಬಳಸ್ಕೊಂಡಿದ್ದಾರೆ ಮತ್ತು ಸಾಗರ ಸಂಗಮಂನ ಆ ಒಂದು ಪಂಚಭೂತಮಲು ಮುಖಪಂಚಕಮಿನಲ್ಲಿ ಕಥಕ್ನ ಮೂಲಕ ಕದಗಳಿ ಮೂಲಕ ಭರತನಾಟ್ಯದ ಮೂಲಕ ಹೇಗೆ ಅದನ್ನು ಅಭಿನಯ ಮಾಡಿ ತೋರಿಸ್ಬೋದು ಅಂತ ಮಾಡ್ತಾರೆ ಜನಕ್ಕೆ ಆ ವ್ಯತ್ಯಾಸಗಳು ಗೊತ್ತಾಗುತ್ತೋ ಬಿಡುತ್ತೋ ಕೊಡಬೇಕು ಕೊಡದೇ ಇದ್ದರೆ ತಿಳುವಳಿಕೆಯೇ ಕೊಡದೆ ಇದ್ದರೆ ಯಾವಾಗ ಅವು ತಿಳ್ಕೊಳ್ಳೋದು ಜನಕ್ಕೆ ಅರ್ಥ ಆಗೋಲ್ಲ ಆಗೋಲ್ಲ ಈ ಪದ ಹಾಕಬೇಡಿ ಆ ಪದ ಹಾಕಬೇಡಿ ಅಂತಂದರೆ ಯಾವುದು ಪದ ಹಾಕ್ಬಾರ್ದು ಇಲ್ಲ ಅದು ಅರ್ಥ ಆಗಲ್ಲ ಇದರ್ಥ ಆಗೋಲ್ಲ ನಿಮ್ಮ ಬರವಣಿಗೆನೇ ವ್ಯರ್ಥವಾಗುತ್ತದೆ ಈ ಧೈರ್ಯ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಅದನ್ನು ಅವರು ಪಡ್ಕೊಂಡಿದ್ದು ಬಹಳ ದೊಡ್ಡದು ಮತ್ತು ದಾಕ್ಷಿಣ್ಯ ಪಡೋದಿಲ್ಲ ನೋಡಿ ಅವ್ರು ಹೇಗೆ ಬ್ರಾಹ್ಮಣರು ಅನ್ನುವ ಒಂದು ಜಾತಿಯೊಳಗಿರ್ತಕ್ಕಂಥ ಅನರ್ಥಗಳನ್ನು ಕುರಿತು ಹೇಳ್ತಾರಲ್ಲ ಅದನ್ನು ಶ್ರೀಧರವರು ಹೇಳಿದರು ಅದೇ ಅಷ್ಟಕ್ಕೇ ನಿಲ್ಲೋದಿಲ್ಲ ಅದು ಬಹಳ ಸುಲಭ ಮಾಡೋದು ಬ್ರಾಹ್ಮಿನ್ ಬ್ಯಾಷಿಂಗ್ ಅನ್ನೋದು ಎಲ್ರಿಗೂ ಸುಲಭ ಆಗಿದೆ ಬೀದಿ ನಾಯಿಗೂ ಅದು ಬಹಳ ಸುಲಭ ಆಗಿದೆ ಅದೇ ಸಂದರ್ಭದಲ್ಲಿ ಸ್ವರ್ಣ ಕಮಲಂನಲ್ಲಿ ಒಂದು ಕಡೆ ಬರ್ತದೆ ಒಬ್ಬ ಸಂಸ್ಕೃತಿ ಇಲಾಖೆ ಈ ಥರದ್ದಲ್ಲೂ ಇರುತ್ತದೆ ಅಲ್ಲಿ ಪೆನ್ಷನ್ ಕೊಡ್ತಾರಂತೆ ವೇದ ಪಂಡಿತರಿಗಿಂತ ಒಬ್ಬ ವೃದ್ಧನಾದ ವೇದ ಪಂಡಿತ ಹೋಗಿರ್ತಾನೆ ಘನಪಾಠಿ ಆತ ಹೋಗಿ ಆಫೀಸರ್ ನೋಡ್ತಾನೆ ಆಫೀಸರ್ ಏನೇನೋ ಹಾಳು ಮುಳು ಮಾಡ್ಕೊಂಡಿರ್ತಾನೆ ಇವ್ರನ್ನ ಕೂತ್ಕೊಳ್ಳೋಕ್ಕೂ ಹೇಳೋಲ್ಲ ಬಹಳ ಹೊತ್ತು ನಿಂತಿರ್ತಾರೆ ನಿಮಗೇನು ಗೊತ್ತು ಅಂತಂದರೆ ಹೀಗೆ ಹೇಳ್ತಾನೆ ಅರ್ಥ ಆಗೋ ಥರ ಶಬ್ದ ಹೇಳಿ ಅಂತಾನೆ ಘನಪಾಠ ಅಂದರೆ ಏನಂತ ಕನ್ವೆ ಮಾಡೋದು ಏನು ಏನು ಕ್ಯೂಬಿಕ್ ಲೆಸನ್ ಅಂತ ಹೇಳೋಕ್ಕೆ ಸಾಧ್ಯ ಕ್ಯೂಬ್ ಅಂತಂದರೆ ಘನ ಕ್ಯೂಬಿಕ್ ಲೆಸನ್ ಅಂತ ಹೇಳೋದಕ್ಕೆ ಸಾಧ್ಯವ ಪಾಠ ಪಾಪ ಹೇಳೋಕ್ಕೆ ಶುರು ಮಾಡ್ತಾರೆ ಘನ ಹೇಳೋಕ್ಕೆ ಶುರು ಮಾಡ್ತಾರೆ ಸಾಕು ಸಾಕು ಅದನ್ನೇ ಹೇಳ್ತಾ ಇದ್ದೀರಲ್ಲ ಏನಂತೂ ಬಾಯಿಗೆ ಬಂದಾಗ ಬೈದು ಓಡಿಸ್ಬಿಡ್ತಾನೆ ಆಗ ಹೀರೋ ಬಂದು ಅವ್ರನ್ನ ಆಕ್ಷೇಪ ಮಾಡ್ತಾನೆ ನಿನಗೇನು ಗೊತ್ತಿದೆ ಆತನ ಪರಿಶ್ರಮ ಎಂಥದ್ದು ಗೊತ್ತಿದೆ ಶ್ರಮ ಸಂಸ್ಕೃತಿ ಅಂದರೆ ಒಂದೇ ವರ್ಗದ್ದಲ್ಲ ಒಂದೇ ಜಾತಿಯದಲ್ಲ ವೇದದ ಘನಪಾಠ ಹೇಳೋದು ಶ್ರಮ ಸಂಸ್ಕೃತಿಯೇ ಸಂಗೀತದಲ್ಲಿ ಷಟ್ಕಾಲ ಗೋವಿಂದಮಾನಾರ್ಥರ ಆರು ಸ್ಥಾಯಿಗಳಲ್ಲಿ ಹಾಡ್ತಕ್ಕಂಥದ್ದು ಶ್ರಮ ಸಂಸ್ಕೃತಿಯೇ ಅದೇ ತರಹ ಎಂಟು ಕಾಲದಲ್ಲಿ ಪದ್ಮ ಸುಬ್ರಹ್ಮಣ್ಯಂ ವರ್ಣ ನೃತ್ಯ ಮಾಡಿದ್ದಾರೆ ಆ ಥರ ಮಾಡ್ತಕ್ಕಂಥದ್ದು ಶ್ರಮ ಸಂಸ್ಕೃತಿಯೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಯಾವುದು ಇವೆಲ್ಲ ಮೀಸಲಾಗಿಲ್ಲ ಜ್ಞಾನ ಸಾಧನೆಗಿಂತ ದೊಡ್ಡ ಶ್ರಮ ಯಾವುದಿದೆ ಅದನ್ನು ನೋಡಬೇಕಾಗುತ್ತೆ ಇಂಥದ್ದು ಕೊಡ್ತಾರೆ ಅಂದರೆ ಅವರು ಯಾವತ್ತೂ ವಿಥೌಟ್ ಮಿನ್ಸಿಂಗ್ ವರ್ಡ್ಸ್ ಧೈರ್ಯವಾಗಿ ಹೇಳ್ತಾರೆ ಯಾವುದು ಏನು ಅಂತ ಮತ್ತೆ ಜನ ಸ್ವೀಕರಿಸ್ತಾರೆ ಯಾತಕ್ಕೆ ರಸ ಇದೆ ಅದು ಬರೀ ರೆಟರಿಕ್ ಅಲ್ಲ ಬರೀ ಪಾಠ ಅಲ್ಲ ಬರೀ ಬೊಗಳೆ ಅಲ್ಲ ಬರೀ ಸಿದ್ಧಾಂತಾಭಾಸಗಳಲ್ಲ ಇದು ಬಹಳ ಮುಖ್ಯವಾದದ್ದು ಸೂತ್ರಧಾರರು ಅಂತ ಅಲ್ಲಿ ಕೋಲೆ ಬಸವರ ಕೋಲೆ ಬಸವನ್ನು ಬಾಳಿಸ್ಕೊಂಡು ಮಡತಕ್ಕಂಥ ವ್ಯಕ್ತಿಗಳ ಜೀವನವನ್ನು ಕೊಡ್ತಾರೆ ತುಂಬ ಅದ್ಭುತವಾಗಿದೆ ಅಲ್ಲಿ ನೋಡಿ ನಿಮ್ಮ ವರ್ಗಕ್ಕೆ ಸೇರಿದಂಥವರು ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕೋಲೆ ಬಸವನ್ನ ಆಡಿಸ್ತಕ್ಕಂಥವ್ರು ಆದರೆ ಅವರಿಗೆ ಸಾಮಾಜಿಕ ಬಾಧ್ಯತೆ ಸಂಸ್ಕೃತಿ ಎಷ್ಟಿದೆ ಅವರು ಒಮ್ಮೆ ಕೂಡ ತಮ್ಮ ಜಾತಿಯನ್ನೋ ತಮ್ಮ ಸ್ಥಿತಿಯನ್ನೋ ಇಟ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ನೋಡೋದಿಲ್ಲ ಅಲ್ಲಿ ಒಬ್ಬ ಹರಕಥಾ ಬಿದುಷಿ ಬ್ರಾಹ್ಮಣರವಳು ಅವಳು ಅತ್ಯಾಚಾರಕ್ಕೆ ತುತ್ತಾಗಿ ಗಂಡನಿಂದ ಶಾಶ್ವತವಾಗಿ ದೂರ ಆಗಬೇಕಾಗುತ್ತೆ ತನ್ನ ಮೇಲೆ ತಾನೇ ಒಂದು ದೂರ ಹೋಗ್ತಕ್ಕಂಥ ಒಂದು ದುಸ್ಥಿತಿಯನ್ನು ತನ್ನ ಮೇಲೆ ತಾನೇ ಒಂದು ಬಹಿಷ್ಕಾರವನ್ನು ವಹಿಸ್ಕೊಂಡು ಬಿಟ್ಟಿರ್ತಾಳೆ ಆಗ ಅವಳಿಗೀತ ಎಷ್ಟು ಒದಗ ಒದಗಿ ಬರ್ತಾನೆ ಆಕೆ ಇವನ ಮಗನನ್ನು ಐ ಎ ಎಸ್ ಆಗಿ ಮಾಡ್ತಾಳೆ ಅಲ್ಲಿ ಬರ್ತದೆ ಅಲ್ಲಿ ಒಂದು ಕಡೆ ಆ ಊರಿನ ಅನರ್ಥ ಏನು ಅನ್ನೋದಕ್ಕೆ ಕಥಾ ಅಂತ ತೆಲುಗಿನಲ್ಲಿ ಒಂದು ಜಾನಪದ ಇವಾದ ಬಹಳ ಸೊಗಸಾದಂಥ ಒಂದು ಕಲಾ ಪ್ರಕಾರ ಇದೆ ಅದನ್ನು ಬಳಸ್ಕೋತಾರೆ ಹಾಗೆಯೇ ಹರಿಕಥೆಯನ್ನು ಬಳಸ್ಕೋತಾರೆ ಅವರಿಗೆ ಹರಿಕಥೆ ಮಡಿಯಲ್ಲ ಅಲ್ಲ ಯಾಕೆಂದರೆ ನಾಟ್ಯಶಾಸ್ತ್ರ ಓದವ್ರಿಗೆ ಗೊತ್ತಾಗುತ್ತೆ ಒಮ್ಮೆ ರಾಸತ್ಯನಾರಾಯಣ ಮಹಾಮಹೋಪಾಧ್ಯಯರು ಹೇಳಿದ್ರು ಅಪ್ಪ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಈ ಹೊತ್ತಿನ ಜಾನಪದದಲ್ಲಿ ಜಾನಪದ ಅನ್ನುವ ಪರಮಾವಧಿ ಜಾನಪದವು ಎಲ್ಲ ಕೂಡ ಕೋಡಿಫೈ ಆಗಿದೆ ಅಂತ ಅದು ಸಂಸ್ಕೃತದಲ್ಲಾಗಿದೆ ಕನ್ನಡದಲ್ಲಿಲ್ಲ ತೆಲುಗಲ್ಲಿಲ್ಲ ತಮಿಳಲ್ಲಿಲ್ಲ ಮಲಯಾಳದಲ್ಲಿ ಅಸಲೇ ಇಲ್ಲ ಬರೀ ಸಂಸ್ಕೃತದಲ್ಲಿ ಮಾತ್ರ ಜಾನಪದ ರೆಕಾರ್ಡ್ ಆಗಿರೋದು ಮ್ಯೂಸಿಕ್ಕು ಡ್ಯಾನ್ಸು ಎಲ್ಲ ಏಕೆಂದರೆ ನಮಗೆ ಆ ಥರದ್ದು ಯಾವುದು ವೈಷಮ್ಯ ಇಲ್ಲ ಅಂತ ಅವರು ಹೇಳಿದರು ಇದನ್ನು ಅವರು ಹಾಗೆ ಮಾಡಿ ತೋರಿಸ್ತಾರೆ ಆ ಥರದ್ದು ಎಷ್ಟೊಂದು ದೃಷ್ಟಾಂತಗಳು ಬರ್ತವೆ ಮತ್ತು ನೋಡಿ ಅವರು ಯಾವುದನ್ನು ತರ್ತಾರೆ ಆಪದ ಅಂತ ಒಂದು ಸಿನಿಮಾದಲ್ಲಿ ಚಿರಂಜೀವಿ ಮಾಡಿದ್ದು ಅದರೊಳಗೆ ಒಂದು ದತ್ತಪದಿಯನ್ನು ತರ್ತಾರೆ ಮುಗ್ಗು ನಿಗ್ಗು ಈ ಥರ ಪದಗಳನ್ನು ತೆಗೆದುಕೊಂಡು ಬಂದು ಬಹಳ ಸುಂದರವಾದ ದತ್ತಪದಿ ಅವಧಾನದಲ್ಲಿ ಬರ್ತಕ್ಕಂಥದ್ದು ತೆಲುಗಿನ ಸಿನಿಮಾದಲ್ಲಿ ಅದೇನು ಕಷ್ಟ ಇಲ್ಲ ಚಂಪಕಮಾಲ ಉತ್ಪಲಮಾಲ ಸೀಸು ಪದ್ಯ ಧಾರಾಕಾರವಾಗಿ ಇವತ್ತೂ ಬರುತ್ತದೆ ಆದರೆ ಅವರು ಇದನ್ನು ಬಳಸ್ಕೋತಾರೆ ಇದನ್ನು ಯಾವುದೋ ಕೃಷ್ಣದೇವರಾಯನ ಸಿನಿಮಾದಲ್ಲಿ ತರೋಕೆ ಬದಲಾ ಸಾಮಾಜಿಕ ಸಾಮಾನ್ಯವಾದ ಸಿನಿಮಾದಲ್ಲಿ ತರ್ತಾರೆ ಅದೇ ರೀತಿಯಲ್ಲೇ ಅಲ್ಲಿ ಒಂದು ದಂಡಕವನ್ನು ಬಳಸ್ಕೊಂಡಿದ್ದಾರೆ ಅವನು ತುಂಬ ದೌರ್ಜನ್ಯ ಮಾಡ್ತಕ್ಕಂಥ ಊರಿಗೆ ತೊಂದರೆ ಕೊಡ್ತಕ್ಕಂಥ ಪುಂಡ ಪೋಖರಿ ಎತ್ತಾನೆ ಅವನನ್ನು ಸರಿಯಾಗಿ ಜಚ್ಚಿ ಬಂದಾಗ ಅವನ ಕೋಪಾವೇಶ ಎಲ್ಲ ಇಳಿಯೋದಕ್ಕೆ ಒಂದು ದಂಡಕವನ್ನು ದೇವರ ಸಾಕ್ಷಾತ್ಕಾರ ಆದಾಗ ದಂಡಕ ಹೇಳ್ತಕ್ಕಂಥದ್ದು ಹಾಗೆ ಮಾಡ್ತಾರೆ ಅಂದರೆ ಯಾವುದೇ ಒಂದು ಕ್ಲಾಸಿಕಲ್ ಮಾಡೆಲ್ನ ತಗೊಂಡು ಪಾಪ್ಯುಲರ್ ಮಾಡುವಂಥ ಸಾಧ್ಯತೆ ಇದೆ ಯಾಕಕ್ಕೆ ರಸವೊಂದೇ ನೀತಿ ಅಂತ ಕುವೆಂಪು ಅವರು ಹೇಳ್ತಾರಲ್ಲ ಆ ದೃಷ್ಟಿಯಿಂದ ನಾವು ನೋಡ್ತೀವಿ ಪ್ರತಿಯೊಂದು ಕಡೆಯಲ್ಲೂ ಅದೊಂದು ಋಣಪ್ರಜ್ಞೆ ಇರಬಹುದು ಶುತಲೆಯ ನೂಲಲ್ಲಿ ಆ ಥರದ್ದೇನೆ ಸ್ಟ್ರೀಟ್ ಅರ್ಚಿನ್ಸ್ ಅಂತೀವಲ್ಲ ಬೀದಿ ಬಿಕಾರಿಗಳು ಅವ್ರನ್ನ ಒಬ್ಬ ವಿದ್ವಾಂಸ ತನ್ನ ಸಂಗೀತ ಕಲಿತ ಇದ್ದ ಮಗ ಸತ್ತೋಗಿದ್ದಕ್ಕೆ ಈ ಮೂರು ಜನ ಅನಾಥರನ್ನ ತಾನು ದತ್ತಕ್ಕೆ ತಗೊಂಡು ಸಂಗೀತ ಕಲಿಸಿದ್ರೆ ಅವ್ರು ಕೊನೆಗೆ ಇವನಿಗೇನೆ ಬತ್ತಿ ಇಟ್ಟು ಹೊರಟೋಗಿಬಿಡ್ತಾರೆ ಆಗ ಆ ಹಿರಿಯನ ಹೆಂಡತಿ ಬಂದು ಇವರನ್ನ ನೋಡ್ಕೋತಾಳೆ ಮತ್ತು ಅವ್ರಿಗೆ ರಿಯಲೈಸ್ ಆಗುತ್ತೆ ಅರುಣಪ್ರಜ್ಞೆ ಇರ್ಬೋದು ಸ್ವಧರ್ಮದ ಪ್ರತ್ಯಭಿಜ್ಞಾನ ಸ್ವರ್ಣಕಮಲಂ ಪೂರ್ಣವಾಗಿ ಅದೇ ಸ್ವಧರ್ಮದ ಪ್ರತ್ಯಭಿಜ್ಞಾನವನ್ನೇ ಕುರಿತದ್ದು ಇಂಥ ಎಷ್ಟು ಅಷ್ಟೊಂದು ವಿಷಯಗಳನ್ನು ಅವರು ತುಂಬ ಸರವದ ಸರಸವಾಗಿ ಸಾರವತ್ತಾಗಿ ತಂದು ಕೊಡ್ತಾರೆ ಈ ದೃಷ್ಟಿಯಿಂದ ಅವರ ಸಿನಿಮಾಗಳನ್ನು ಭಾರತೀಯ ಸಂಸ್ಕೃತಿಯ ಟೆಕ್ಸ್ಟ್ ಬುಕ್ಸ್ ಅಂತ ಇಟ್ಟುಕೊಂಡ್ರೆ ಯಾವುದೇ ಒಂದು ಸಮುದಾಯಕ್ಕೆ ತುಂಬ ಪ್ರಯೋಜನವಾಗುತ್ತೆ ಅಂಥ ಮಹಾನುಭಾವರನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಅವರ ಶ್ರದ್ಧಾಂಜಲಿಗಾಗಿ ನನ್ನ ಗೆಳೆಯರು ಅಭಿಜ್ಞಾನದ ಮಿತ್ರರಿಂದ ಈ ಅವಕಾಶ ಕೊಟ್ಟಿದೆ ನನ್ನ ವೈಯಕ್ತಿಕವಾದ ಋಣವನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ ಎಲ್ಲಿಂದಲೂ ಬರ್ತಾರೆ ಜ್ಯೋತಿರ್ಪಡೆ ಜಗದ್ ವಿಭೂತಿಯಂ ವಿಭೂತಿಗಮ್ ನಮಿಸುತ್ತೆ ಅಂತಾರಲ್ಲ ವಿಭೂತಿಯಂ ದರ್ಶಿಸುತ್ತೆ ಅಂತ ಕುವೆಂಪು ಹಾಗೆ ಇದು ಒಂದು ವಿಭೂತಿಯಾಗಿ ಬಂದದ್ದು ನಿಜವೇ ಅವರು ಮುಂಚೆ ಮಾಡಿದ ಸಿನಿಮಾಗಳು ನಾನು ನೋಡಿದ್ದೀನಿ ಐವತ್ತ್ಮೂರು ಸಿನಿಮಾ ಮಾಡಿದ್ದು ನಾನು ಕಡಿಮೆ ಅಂದರೆ ಒಂದು ನಲವತ್ತೈದು ಸಿನಿಮಾ ನೋಡಿದ್ದೀನಿ ಕೆಲವೊಂದಂತೂ ಹತ್ತು ಇಪ್ಪತ್ತು ಮೂವತ್ತು ಸರ್ತಿ ಕೂಡ ನೋಡಿದ್ದೀನಿ ಆದರೆ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ ಅಲ್ಲಿ ಇಲ್ಲಿ ಲೋಪದೋಷ ಇದ್ದೇ ಇರುತ್ತೆ ಲೋಪದೋಷ ತೋರಿಸ್ಬೇಕಾ ಬೇಕಾದಂಗೆ ತೋರಿಸ್ತೀನಿ ಒಂದು ಸಣ್ಣ ಉದಾಹರಣೆ ಸಾಗರ ಸಂಗಮನ ಪ್ರಖ್ಯಾತವಾದ ಓಂ ನಮ ಅನ್ನು ಹಿಂದುಳದ ಹಾಡಲ್ಲಿ ವೇಟೂರಿ ಸುಂದರಾಮೂರ್ತಿ ಪ್ರಕೃತಿ ಪಾರ್ವತಿ ನೀತೋ ನಡಚಿನ ಏಡು ಅಡುಗೊಲೆ ಅಂತ ಇಳೆಯರಾಜಂಗ್ ಪಾಪ ಈ ಸಾಹಿತ್ಯ ಗೊತ್ತಿಲ್ಲ ವೇಟೂರಿ ಸುಂದರಾಮೂರ್ತಿ ಅವರಿಗೆ ಹಿಂದುಳ ಸಂಪೂರ್ಣ ರಾಗವ ಗೊತ್ತಿಲ್ಲ ವಿಶ್ವನಾಥ್ ಅವರಿಗೆ ಸಂಗೀತ ಕಲಿತು ಗೊತ್ತಿಲ್ಲ ಹಾಗಾಗಿ ಎಲ್ಲರ ಕಣ್ತಪ್ಪಿ ಅಲ್ಲಿ ಒಂದು ಪೂರ್ಣರಾಗ ಸಂಪೂರ್ಣರಾಗ ಕಲ್ಯಾಣಿ ಅಂಥದ್ದೋ ಅಥವಾ ಷಣ್ಮುಖಪ್ಪ ಇದ್ದಂಥದ್ದೋ ಬಿಟ್ಟು ಹಿಂದುಳ ಬಳಸಿದ್ರಿಂದ ಸ ಗ ಮ ದ ಸ ಅಷ್ಟಕ್ಕೆ ಹೊರಟೋಗ್ಬಿಡುತ್ತೆ ಆ ಥರ ಇರುತ್ತೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳತ್ವೆ ಅದು ದೊಡ್ಡ ವಿಷಯ ಅಲ್ಲ ಮತ್ತು ಇದನ್ನು ನಾವು ನೋಡಿದಾಗ ಅಂಥ ಮಾಧ್ಯಮದಲ್ಲಿ ಎಷ್ಟು ಕಷ್ಟ ಇದೆ ಕೆಲಸ ತೆಗೆಯೋದು ಅಂತ ಕೂಡ ಗೊತ್ತಾಗುತ್ತದೆ ಬಟ್ ಅವರು ಎಲ್ಲಿಯೂ ಕೂಡ ಸ್ವಾರಸ್ಯವನ್ನು ತರುವ ಸಂದೇಶವನ್ನು ಕೊಡುವ ಬೇರೆ ಬೇರೆ ಟ್ರ್ಯಾಕ್ ಅಂತ ಇಟ್ಕೊಂಡಿಲ್ಲ ಅಭಿನವ್ ಗುಪ್ತರ ಮಾತೇ ಜ್ಞಾಪಕ ಬರುತ್ತೆ ನಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇವ ಎಂಜಾಯ್ಮೆಂಟ್ ಆ್ಯಂಡ್ ಎಜುಕೇಷನ್ ದೇ ಆರ್ ನೋ ಟು ಡಿಫ್ರೆಂಟ್ ಥಿಂಗ್ಸ್ ಒಂದು ಇನ್ನೊಂದಾಗಿದೆ ಚಿತ್ತುಗಳಿಗೆ ಆ ಚಿತ್ ಮತ್ತು ಆನಂದಕ್ಕೆ ಯಾವ ವ್ಯತ್ಯಾಸ ಇಲ್ಲ ಚಿತ್ತು ಆನಂದ ಎರಡು ಒಂದೇನೆ ಅಂತಕ್ಕಂಥ ದೃಷ್ಟಿಯನ್ನು ಅವ್ರು ಇಟ್ಕೊಂಡಿರೋದು ಕಾಣಿಸುತ್ತೆ ಇದು ಇಡೀ ಭಾರತೀಯ ಚಲನಚಿತ್ರಕ್ಕೆ ಒಂದು ದೊಡ್ಡ ಪಾಠ ಆಗಬೇಕು ಅನಿಸುತ್ತೆ ಅವರಿಗೆ ತುಂಬ ಮಾದರಿಯಾಗಿದ್ದವರು ಶಾಂತಾರಾಮ್ ಅವರು ಶಾಂತಾರಾಮ್ ಅವ್ರಿಗೆ ಆಗಿತ್ತು ಯಾವಾಗ ನಮ್ಮ ಚಲನಚಿತ್ರ ಪ್ರಪಂಚ ದೇಶಭಕ್ತಿಯ ಕಡೆಗೆ ಸಂಸ್ಕೃತಿಯ ಅನುರಕ್ತಿಯ ಕಡೆಗೆ ಉಪೇಕ್ಷೆಯ ಭಾವ ತೋರಿಸ್ತೋ ಆಗ ಈ ಥರದ್ದು ಶುರು ಆಯಿತು ಇವ್ರಿಗೆ ತೆಲುಗುನಲ್ಲಿ ಸಿಗ್ಬಹುದಾದಂಥ ಒಂದು ದೊಡ್ಡ ಪ್ರೆಸಿಡೆನ್ಸ್ ಅಂದರೆ ಬಿ ಎನ್ ರೆಡ್ಡಿ ಮತ್ತು ಕೆ ವಿ ರೆಡ್ಡಿ ಆಮೇಲೆ ಅಂಥದ್ದು ಯಾವುದೂ ಕಾಣಿಸೋದಿಲ್ಲ ಇವ್ರ ಉತ್ತರಾಧಿಕಾರಿಗಳು ಯಾರೂ ಇಲ್ಲ ಇದು ದೊಡ್ಡ ದುರಂತ ನಮಸ್ಕಾರ ಧನ್ಯವಾದ ಗಣೇಶ್ ಅವರಿಗೆ ಧನ್ಯವಾದಗಳು ಆರಂಭದಲ್ಲಿ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ನಾನು ಹೇಳ್ತಾ ನಮಗೆ ಇದು ಕಲಾಪಾಠ್ಯಗಳು ಅಂತ ಅಂದರೆ ನಮಗೆ ಆರ್ಟ್ ಎಕ್ಸ್ಪೀರಿಯನ್ಸು ಡಾನ್ಸ್ ಆಫ್ ಶಿವ ಹೇಗೆ ಮುಖ್ಯವೋ ಹಾಗೆ ಭಾರತೀಯ ಕಲೆಗೆ ವಿಶ್ವನಾಥ್ ಅವರ ಸಿನಿಮಾಗಳು ಕೂಡ ನಮಗೊಂದು ಟೆಕ್ಸ್ಟ್ಗಳಿದ್ದ ಹಾಗೆ ಅಂತ ನಾನು ಹೇಳಿದ್ದೆ ಆ ಮಾತನ್ನು ಅನುಮೋದನೆ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಗಣೇಶ್ ಅವರು ಕೂಡ ಹೇಳಿರುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು ಯಾಕೆ ಈ ಮಾತನ್ನು ನಾನು ಒತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೇಕ್ರೆಡ್ ಮತ್ತು ಪ್ರೊಫೈನ್ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ದೊಡ್ಡದಾಗಿ ಚರ್ಚೆ ಮಾಡ್ತಾರೆ ಅದು ಸೇಕ್ರೆಡ್ ಪ್ರೊಫೆನ್ ಅನ್ನುವಂಥದ್ದು ಇದು ಸಿನಿಮಾವೋ ಇದು ಸಂಗೀತ ಕಚೇರಿಯೋ ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೋಧರ್ಮದಲ್ಲಿ ನೋಡುವಂಥ ನೋಟದಲ್ಲಿರುತ್ತೆ ಅನ್ನುವಂಥದ್ದು ಆ ಒಂದು ದೃಷ್ಟಿ ಬಂದರೆ ಎಲ್ಲೆಲ್ಲೂ ಕೂಡ ನಾವು ಆ ಸತ್ಯ ಶಿವ ಮತ್ತು ಆ ಸೌಂದರ್ಯವನ್ನು ನೋಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ನಮ್ಮ ಮುಂದೆ ಒಂದು ಋಷಿ ಸದೃಶ ವ್ಯಕ್ತಿತ್ವ ಆ ಸಾಧನೆ ಮೂಲಕ ಪ್ರಕಟ ಮಾಡಿದಂಥವರು ಕೆ ವಿಶ್ವನಾಥ್ ಅವರು ಹಾಗಾಗಿ ಒಟ್ಟು ಆ ಪರಂಪರೆಗೆ ಎಲ್ಲವಕ್ಕೂ ಕೂಡ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇರಬಹುದು ವಾಣಿ ಜಯರಾಮ ಅವರಿರ್ಬಹುದು ಮತ್ತು ಅವರು ಶ್ರೀಮತಿಯವರು ಕೂಡ ಇತ್ತೀಚೆಗಷ್ಟೇ ತೀರ್ಕೊಂಡ್ರು ಮೊನ್ನೆಯಷ್ಟೇ ತೀರ್ಕೊಂಡ್ರು ಹೀಗೆ ಆ ಭಾರತೀಯ ಮೌಲ್ಯಗಳನ್ನು ಪ್ರತಿನಿಧಿಸಿದಂಥವ್ರು ಇವರೆಲ್ಲರಿಗೂ ಕೂಡ ನಾವು ಮಾಡಬಹುದಾದಂಥದ್ದು ನಾಲ್ಕು ಮಾತುಗಳನ್ನು ನಾವು ಅವರಿಗೆ ಗೌರವ ರೂಪದಲ್ಲಿ ಸಲ್ಲಿಸುವಂಥದ್ದು ಆ ಕೆಲಸವನ್ನು ನಾವು ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ಮಾಡಿದ್ದೀವಿ ಅಂತ ಒಂದು ಸಾರ್ಥಕತೆ ನಿಜವಾಗ್ಲೂ ಇದೆ ನನಗೆ ಅವರ ಗಣೇಶ್ ಅವ್ರಿಗೆ ಗೊತ್ತು ನನಗೆ ಹಾಸ್ಯ ಅಂದರೆ ಬಹಳ ಇಷ್ಟ ಅಂತ ಅವ್ರ ಸಿನಿಮಾಗಳ ಹಾಸ್ಯಗಳ ಬಗ್ಗೆ ಎಷ್ಟೆಲ್ಲ ಮಾತಾಡ್ಬೋದು ಬಹಳ ಅದ್ಭುತವಾದಂಥ ತುಂಬ ಜನ ಅದನ್ನು ಗಮನಿಸಿಲ್ಲ ಅಲ್ಲ ನನಗೆ ನಿರೂಪಣೆಗೆ ಇಟ್ಕೊಂಡಿದ್ದೀನಿ ನನಗೂ ಭಾಷಣಕ್ಕೂ ಅವಕಾಶ ಇಲ್ಲ ಮತ್ತೆ ಅವರ ಸ್ತ್ರೀ ಪಾತ್ರಗಳ ಬಗ್ಗೆ ನಿಜವಾದ್ರು ವಿಶ್ವನಾಥ್ ಅವರ ಸಿನಿಮಾಗಳ ಹೀರೋಗಳು ಯಾರು ಅಂತ ಹೇಳಿದ್ರೆ ಅವರ ಸ್ತ್ರೀ ಪಾತ್ರಗಳೇ ಹೀರೋಯಿನ್ ಅದು ನಿಮಗೆ ಎಲ್ಲ ಸಿನಿಮಾಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಅದು ಅಷ್ಟು ಅದ್ಭುತವಾದಂಥ ಕಾಣಿಕೆಗಳನ್ನು ಕೊಟ್ಟಂಥವ್ರು ವಿಶ್ವನಾಥ್ ಅವರು ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಗಣೇಶವ್ರು ಹೇಳಿದಂಥ ಇನ್ನೊಂದು ಮಾತು ಅವರು ಯಾವ ಸೇಕ್ರೆಟ್ ಪ್ರೊಫೆನ್ ಅದ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಬಾಲ್ಮುರಳಿ ಕೃಷ್ಣ ಅವರು ಒಂದು ಸಂದರ್ಭದಲ್ಲಿ ಹೇಳಿದರು ಸಂಗೀತದಲ್ಲಿ ನಿಜವಾಗಲೂ ಜೀವಂತಿಕೆ ಇದೆ ಅಂತ ಹೇಳಿದ್ರೆ ಅದು ಸಿನಿಮಾ ಸಂಗೀತದಲ್ಲೇ ಈಗ ಉಳ್ಕೊಂಡಿರುವಂಥದ್ದು ಅಂತ ಅದನ್ನು ಬಾಲ್ಮುರಳಿ ಅವರು ಹೇಳಿರೋದು ಬಹಳ ವಿಶೇಷ ಅದು ಹಾಗೆ ಗಣೇಶ್ ಅವರು ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಹೇಗೆ ಅದು ಚಲನಚಿತ್ರ ಸಾಹಿತ್ಯದಲ್ಲೂ ಇದೆ ಅನ್ನೋದನ್ನು ತೋರಿಸಿದ್ರಲ್ಲ ಈ ಕಡೆಗೂ ನಾವು ಗಮನ ಕೊಡಬೇಕು ಅಂಥೇಳಿ ಈಗ ಇನ್ನೊಂದು ವಿನಂತಿ ಕೊನೆ ಅಲ್ಲಿ ಅಭಿಜ್ಞಾನದ ಪ್ರಕಟಣೆಗಳು ಮತ್ತು ಇತರೆ ಪುಸ್ತಕಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಾಗಿದೆ ಆಸಕ್ತರು ಅದನ್ನು ಗಮನಿಸ್ಬೋದು ನಿಮ್ಮ ಗೌರವವನ್ನು ಕೂಡ ಅಲ್ಲಿ ಸಲ್ಲಿಸ್ಬಹುದು ಅವ್ರದ್ದು ಒಂದು ಭಾವಚಿತ್ರವನ್ನು ಇಟ್ಟಿದ್ದೀವಿ ವಿಶ್ವನಾಥ ಅವ್ರದ್ದು ಮತ್ತು ಹಲವರು ನಮಗೆ ತಮ್ಮ ಗೌರವವನ್ನು ನನಗೆ ಸೂಚಿಸಿದ್ದಾರೆ ಅದು ಚಿತ್ರನಟ ರಮೇಶ್ ಅವರಿರಬಹುದು ಮತ್ತು ನೃತ್ಯ ಕಲಾವಿದೆ ಲಕ್ಷ್ಮಿ ಗೋಪಾಲ್ ಸ್ವಾಮಿಯವರು ಮತ್ತು ಅವ ವಿಶ್ವನಾಥ್ ಅವರಿಗೆ ಬಹಳ ಆಪ್ತರಾಗಿದ್ದಂಥ ಅವರ ಚಾರ್ಟೆಡ್ ಅಕೌಂಟೆಂಟ್ ವಿಜಯ್ ಕುಮಾರ್ ಅವರು ಪ್ರಾಯಶ ಮಂಜುನಾಥ್ ಅವ್ರಿಗೂ ಗೊತ್ತು ಅನಿಸುತ್ತೆ ಅವರು ಒಂದ್ಸಲಿ ನಾನು ಅವ್ರನ್ನ ಇಂಟ್ರ್ಯೂ ಮಾಡಿದ್ದೆ ಅವರು ಅದಕ್ಕೆಲ್ಲ ಸಾಕಷ್ಟು ನನಗೆ ಅನುಕೂಲ ಮಾಡಿಕೊಟ್ಟಂಥವ್ರು ಅವರೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ ವಂದನಾರ್ಪಣೆಯನ್ನು ಶ್ರೀತ ಬಿ ಎಸ್ ಸೂರ್ಯಪ್ರಕಾಶ್ ಅವರು ಮಾಡಿಕೊಡಬೇಕು ನಾನು ಅವರಿಗೆ ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ವಾಸ್ತುವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಸಲಹೆ ಕೊಟ್ಟಂಥವರೇ ಸೂರ್ಯಪ್ರಕಾಶ್ ಅವರು ನನಗೆ ಒಂದು ಅವಕಾಶ ಇದೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾನು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸಿದ್ದೆ ಆದರೆ ಅದನ್ನೊಂದು ಸಾರ್ವಜನಿಕವಾಗಿ ನಾವು ಮಾಡಬೇಕು ಅನ್ನುವಂಥ ಒಂದು ಕರ್ತವ್ಯ ಪ್ರಜ್ಞೆಗೆ ಕಾರಣರಾದಂಥವರು ಸೂರ್ಯಪ್ರಕಾಶ್ ಅವರು ಆ ಸೂರ್ಯಪ್ರಕಾಶ್ಗೆ ಈ ಸೂರ್ಯಪ್ರಕಾಶ ಧನ್ಯವಾದಗಳನ್ನು ಸಲ್ಪಿಸಿ ಈಗ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ಅಂತೇಳಿ ಅವರನ್ನು ನಾನು ಕರೀತಾ ಇದ್ದೀನಿ ಹ್ರಸ್ವವಾಗಿ ಅಂದರೆ ಸ್ವಲ್ಪ ಶಾರ್ಟ್ ಆ್ಯಂಡ್ ಬ್ರೀಫ್ ಅಂತ ಹೇಳ್ತಾರೆ ಹಾಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಒಂಥರ ಭಾವ ಪರವಶರಾಗಿ ನಾವು ಇದ್ದೀವಿ ಎಲ್ಲರೂ ಸ್ವಲ್ಪ ವಿಷಾದದ ಜೊತೆ ಸ್ವಲ್ಪ ಒಂದು ನಮ್ಮ ವೈಯಕ್ತಿಕವಾದ ಒಂದು ಆನಂದವನ್ನು ನಾವೇನು ಪಡ್ಕೊಂತಿದ್ವೋ ವರ್ಷ ಅನುಗಟ್ಟಲೆ ಹೀಗೆ ಸಾರ್ವಜನಿಕ ಸಾರ್ವಜನಿಕವಾಗಿ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದು ಒಂದು ಸ್ವಲ್ಪ ನಮಗೆ ಸಂತೋಷ ಸಿಕ್ಕಿದೆ ಗಣೇಶ್ ಅವರು ಹೇಳಿದ ಎಷ್ಟೋ ಮಾತುಗಳು ನಮ್ಮ ವರ್ಷಾನುಗಟ್ಟಲೆ ಪ್ರತಿಧ್ವನಿಸ್ತಿರುತ್ತೆ ಮನಸ್ಸಿನಲ್ಲಿ ಹೇಗೆ ಚಲನಚಿತ್ರಗಳಲ್ಲೇ ಭಾರತೀಯ ಸಂಸ್ಕೃತಿಯ ಮುಂದಿನ ಒಂದು ಆದರ್ಶಗಳು ಮೂಡಿಬರಬೇಕಾಗಿದೆ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಿದ್ದರೆ ಕೆ ವಿಶ್ವನಾಥ್ ಅವರು ಮಹಾಕವಿಗಳೇ ಹೌದು ರಸಋಷಿಗಳೇ ಹೌದು ಅಭಿಜ್ಞಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಈಗ ಗಣ್ಯರು ಆಗಮಿಸಿದಿರಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ತಂದು ಹೇಳೋದಕ್ಕೆ ನನಗೆ ಪದಗಳು ಬರ್ತಾ ಇಲ್ಲ ತುಂಬ ಆಭಾರಿಯಾಗಿದ್ದೀವಿ ಆ ಅಭಿಜ್ಞಾನದಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅವ್ರಿಗೂ ನಾವು ತುಂಬ ಆಹಾ ಆಭಾರಿಯಾಗಿದ್ದೇವೆ ಸಂಸ್ಥೆಯ ಪರವಾಗಿ ಮುಖ್ಯವಾಗಿ ವೆಂಕಟೇಶ್ ಅವರು ವ್ಯವಸ್ಥೆಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದೀರಾ ಹಾಗೆ ಪ್ರದ್ಯುಮ್ನ ಅವರು ಆಡಿಯೋ ವಿಡಿಯೋ ಅವರು ತುಂಬಾ ಕೃತಜ್ಞತೆಗಳು ತಮ್ಮೆಲ್ಲರಿಗೂ ಕೃತ ಕೃತಜ್ಞತೆಗಳು ನಮಸ್ಕಾರ